श्रीमान वेंकटनाथार्य कविताकिक केसरी वेदांताचार्यवर्यो मे सन्निधत्तां सदा हृदि ज्ञानानंदमयं देवं निर्मलस्फटिकाकृतिं आधारं सर्वविद्यानां हयग्रीवोपास्महे सान्द्रानन्दावबोधात्मकमनुपमितं कालदेशावधिभ्यां निर्मुक्तं नित्यमुक्तं निगमशतसहस्रेण निर्भास्यमानं अस्पष्टं दृष्टमात्रे पुनरुपुरुषार्थात्मकं ब्रह्मतत्त्वं तत्तावद्भाति साक्षात् गुरुपवनपुरे हन्तभाग्यं जनानाम् एवं दुर्लभ्यवस्तून्यपि सुलभतया हस्तलब्धे यदन्यते तन्वा वाचा धिया वा भजति पतजनः क्षुद्रतैव स्फुटेयम् एते तावद्वयं तु स्थिरतरमनसा विश्वपीडापहत्यै निशेषात्मानमेनम् गुरुपवनपुराधीशमेवाश्रयामः गङ्गागीता च गायत्री अपि च तुलसिका गोपिका चन्दनं च सालग्रामाभिपूजा परपुरुषा तथा एकादशी नामवर्णाः एतान्यष्टापि अयत्नान्यपि कलिसमये तत्प्रसादप्रसिद्ध्या क्षिप्रं मुक्तिप्रदानीत्यविदधुः ऋषयः तेषु मां सज्जयेथाः यो यावान्यादृशो वा त्वमिति किमपि नैवावगच्छामि भूमन् एवं चानन्यभावः त्वदनुभजनमेवाद्रिये शैद्यवैरिन् त्वल्लिङ्गानां त्वदङ्घ्रिप्रियजनसदसां दर्शनस्पर्शनादिः भूयान्मे त्वत्प्रपूजन नतिनुति गुणकर्मानुकीर्त्यादरोऽपि मञ्जीरं मञ्जुनादैरिव पदभजनम् श्रेय इत्यालपन्तम् पादाग्रं भान्ति मज्जत्प्रणतजनमनो मन्दरोद्धारकूर्मम् उत्तुङ्गाताम्रराजन् नखरहिमकरज्योत्स्मया चात्वितानां सन्तापध्वान्तहन्त्री ततिमुनिकलये मङ्गलामङ्गुलीनां श्रीकृष्णाय परब्रह्मणे नमः. ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು. ಈ ದೇವಾಲಯದಲ್ಲಿ ಪ್ರಾಯಶಃ ಇದು ಪ್ರಥಮ ಪ್ರವಚನ ಮಾಲಿಕೆ. ಅದರಲ್ಲಿ ನಾರಾಯಣೀಯ ಪ್ರವಚನ. ದೇವಸ್ಥಾನವೇ ಗುರುವಾಯೂರಪ್ಪನ ಸನ್ನಿಧಿ. ಇದು ಅವನ ಕೀರ್ತನೆ, ಅವನನ್ನು ಕುರಿತು ಕೊಂಡಾಡಿರತಕ್ಕಂಥ ಒಂದು ದಿವ್ಯ ಗ್ರಂಥ. ಈ ದಿವ್ಯ ಗ್ರಂಥವನ್ನು ಕುರಿತು ಸದ್ಭಕ್ತರಾದ ತಮ್ಮ ಜೊತೆಯಲ್ಲಿ ಸ್ವಲ್ಪ ಕಾಲ, ಒಂದು ವಾರ ಕಾಲ ಅವನ ಗುಣಾನುಕೀರ್ತನ ಲೀಲಾವರ್ಣನ ನಾರಾಯಣೀಯವೆಂಬ ಮಹಾಗ್ರಂಥದ ಕೆಲವು ಶ್ಲೋಕಗಳನ್ನಾದರೂ ನಾವು ಅನುಭವಿಸಿ ಕೃತಾರ್ಥರಾಗುವ ಭಾಗ್ಯ ಇದು ದೊರೆತದ್ದು ಭಗವಂತನ ಕೃಪೆಯಿಂದ. ತಮಗೆಲ್ಲರಿಗೂ ಭಗವಂತ ಸನ್ಮಂಗಳವನ್ನುಂಟು ಮಾಡಲಿ ಅಂತ ನಾನು ಪ್ರಾರಂಭದಲ್ಲಿಯೇ ಪ್ರಾರ್ಥನೆ ಮಾಡ್ತೇನೆ. ನಾರಾಯಣೀಯವೆಂಬ ಗ್ರಂಥ, ಅವರು ಹೇಳ್ತಾರೆ ಅದು ಎರಡು ರೀತಿಯಲ್ಲಿ ದ್ವೇಧ ನಾರಾಯಣೀಯಂ, ದ್ವೇಧ ನಾರಾಯಣೀಯಂ. ದ್ವೇಧ ಶ್ರೀಮನ್ನಾರಾಯಣನ ವಿಷಯವಾದ ಗ್ರಂಥ, ಶ್ರೀಮದ್ ಭಾಗವತದ ಒಂದು ಸಂಗ್ರಹ ರೂಪ. 18,000 ಶ್ಲೋಕಗಳನ್ನು
ಒಬ್ಬ ಮಹಾಮಹಿಮರು ಅವನ ಕೃಪೆಯಿಂದ ಒಂದೇ 1,000 ಶ್ಲೋಕಗಳಲ್ಲಿ ಭಟ್ಟಿ ಇಳಿಸಿದ್ದಾರೆ. ಭಟ್ಟಿ ಇಳಿಸಿದವರು ಯಾರು? ಅವರ ಹೆಸರು ನಾರಾಯಣ ಭಟ್ಟಾದ್ರಿ, ದ್ವೇದ ನಾರಾಯಣೀಯಂ. ಗ್ರಂಥ ರಚನೆ ಮಾಡಿದವರು ನಾರಾಯಣರು, ಗ್ರಂಥದ ವಿಷಯವೂ ನಾರಾಯಣ. ತ್ರೇಧ ನಾರಾಯಣೀಯಂ. ಅದರಲ್ಲಿ ಪ್ರವಚನ ಮಾಡ್ತಾ ಇರೋವನ ಹೆಸರು ನಾರಾಯಣ ಎಂಬುದಾಗಿ. ಆದ್ದರಿಂದ ತಮಗೆಲ್ಲರಿಗೂ ಶ್ರೀಮನ್ ನಾರಾಯಣ ಕೃಪೆ ಚೆನ್ನಾಗಿ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ನಾರಾಯಣೀಯದ ಕೆಲವು ಶ್ಲೋಕಗಳನ್ನಾದರೂ ಸದ್ಭಕ್ತರು ವಾಚನ ಮಾಡಬೇಕು ಅಂತ ನಮ್ಮ ಆಸೆ. ಮಲಯಾಳದವರಿಗೆ, ವಡಮರಿಗೆ, ಅಯ್ಯರ್ ಕುಲದವರಿಗೆ ಈ ಗ್ರಂಥ ತುಂಬ ಪೂಜ್ಯವಾದದ್ದು. ಉಳಿದವರಿಗೆ ಅಲ್ಲ ಅಂತಲ್ಲ, ಅವರು ಎಲ್ಲಿದ್ದರೂ ಭಗವಂತನ ಸನ್ನಿಧಿ ಅದು. ಮದ್ರಾಸ್ ಇರ್ಬೋದು, ಬೊಂಬಾಯಿ ಇರ್ಬೋದು, ಚೆಂಬೂರ ಹೋಗಲ ಮಠ ಇರ್ಬೋದು, ಪ್ರತಿನಿತ್ಯ 50 ಜನ 60 ಜನ ಸ್ತ್ರೀಯರು ಭಗವಂತನ ಸುತ್ತ ಕೂತ್ಕೊಂಡು ಇದನ್ನು ಒಂದು ಮಟ್ಟಿನಲ್ಲಿ ಒಂದು ಜಾಡಿನಲ್ಲಿ ಹಾಡುವುದನ್ನು ನಾನು ಕೇಳಿದ್ದೇನೆ. ಈ ದಿವ್ಯ ಸ್ತೋತ್ರವನ್ನು, ಇದು ಸ್ತೋತ್ರವೂ ಹೌದು, ಭಾಗವತ ಕಥೆಯೂ ಹೌದು, ಸಕಲ ಮಂಗಳಗಳನ್ನು ಉಂಟು ಮಾಡತಕ್ಕದ್ದು, 4 ಪುರುಷಾರ್ಥಗಳನ್ನು ಕೊಡತಕ್ಕ ದಿವ್ಯ ಗ್ರಂಥ. ಅದನ್ನು ಅನುಭವಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಪವಾಡ ನಡೆಯುತ್ತೆ, ಹಿಂದೆ ಮಾತ್ರವಲ್ಲ ಈಗಲೂ ನಡೆಯುತ್ತೆ. ಪವಾಡಕ್ಕೆ ಕಾಲ ದೇಶ ವರ್ತಮಾನವಿಲ್ಲ. ಭಗವಂತನಿಗೆ ಹಾಗೆ ದೇಶಕಾಲ ವರ್ತಮಾನ ಇಲ್ಲವೋ? ಅವನ ಲೀಲೆಯನ್ನು, ವರ್ಣನೆಯನ್ನು ಕೇಳುವವರು ದೇಶಕಾಲ ಅತಿರಿಕ್ತರಾಗಿರ್ತಾರೆ. ಆದ್ದರಿಂದ ನಾವು ಸಾಮಾನ್ಯ ಜೀವನದಲ್ಲಿ ಹುಳ ಹುಪ್ಪುಟಗಳಂತೇನು ಬಸ್ಸಲ್ಲಿ, ರೈಲಲ್ಲಿ, ರಿಕ್ಷಾದಲ್ಲಿ ಸಂಚಾರ ಮಾಡುವುದಿಷ್ಟೇ ಜೀವನ ಅಂತ ತಿಳ್ಕೊಂಡಿದ್ದೇವೆ. ಅದರ ಆಚೆಗಿರ್ತಕ್ಕಂಥ ಜೀವನ ಸ್ಪಿರಿಚುವಲ್ ಲೈಫ್ ಅಂತ ಏನು ಹೇಳ್ತೇವೆ, ಅಧ್ಯಾತ್ಮ ಜೀವನ. ಅದರಲ್ಲಿ ಪವಾಡಗಳು ಸಂಭವ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಅಂತಹ ದಿವ್ಯ ಪವಾಡವನ್ನು ಕೊಡತಕ್ಕ ಗ್ರಂಥ ಇದು. ಆಯುಸ್ಸು, ಆರೋಗ್ಯ, ಐಶ್ವರ್ಯ ಈ ಗ್ರಂಥ ಮುಕ್ತಾಯವಾಗುವುದೇ ಈ ಕೊನೆಯ ಶಬ್ದಗಳಿಂದ. ನಮ್ಮದು ಒಂದು ಕೊರತೆ ಅಂದರೆ ಈ 1,000 ಶ್ಲೋಕಗಳನ್ನು 1 ವಾರದಲ್ಲಿ ಪ್ರವಚನ ಮಾಡುವುದು. ಕೃಷ್ಣನೇ ಬಂದರೂ ದುಸ್ತರವಾದ ವಿಷಯ. ಕೃಷ್ಣನೇ ಶ್ರೋತ್ರವಾಗಿ, ಕೃಷ್ಣನೇ ಭಕ್ತ ಆಗಿ, ಕೃಷ್ಣನೇ ವಿಷಯವಾಗಿದ್ದರೂ ಕೂಡ ಇದನ್ನು ವರ್ಣಿಸುವುದು ಬಹಳ ಕಷ್ಟ. ಹಾಗೆ ಪಾದುಕಾ ಸಹಸ್ರಕ್ಕೆ ವೇದಾಂತೇಶ್ವರ ಹೇಳ್ತಾರೆ, ತ್ರೈಲೋಕ್ಯಮಂಬರತಲಂ ಯದಿ ಪತ್ರಿಕಾ ಸ್ಯಾತ್. 3 ಲೋಕವು ಪತ್ರಿಕೆ, ಒಂದು ಹಾಳೆ ಪೇಪರ್ ಅಂತ ತಿಳ್ಕೊಂಡ್ರೆ, ಸಪ್ತಾರ್ಣವೀ ಯದಿ ಸಮೇತ್ಯ ಮಶೀ ಪವಿತ್ರಿ. 7 ಸಮುದ್ರಗಳು ಸೇರಿ ಶಾಯಿ ಕುಡಿಕೆ ಮಸಿಯಾದ ಪಕ್ಷದಲ್ಲಿ, ಭಕ್ತ ಸಹಸ್ರವದನಃ ಪುರುಷ ಸ್ವಯಂಚೇತ್. ಭೀಂಪ್ಲಾಸ್ ರಾಗ ಇದು. ಪಾದುಕಾ ಮಹಿಮೆಯನ್ನು ಹೇಳುವವನು ಭಕ್ತ ಸಹಸ್ರವದನ, ಆದಿಶೇಷ ಅಲ್ಲ, ಸಹಸ್ರ ಶೀರ್ಷ ಪುರುಷ. ಭಗವಂತನೇ ತನ್ನ 1,000 ಬಾಯಿಗಳಿಂದ ಹೇಳಿದರು, ಲಿಖೇ ತರಂಗಪತಿ ಪಾದುಕಯೋ ಪ್ರಭಾವ. ಆಕಾಶದಷ್ಟು ದೊಡ್ಡ ಹಾಳೆ, 7 ಸಮುದ್ರಗಳಷ್ಟು ಶಾಯಿ, ಅದನ್ನು ಭಗವಂತನೇ ಬಂದು ಹೇಳಿದರು. ಅವನ ಮಹಿಮೆಯನ್ನು ಹೇಳಿ, ಅವನು ಹೇಳಿದ ಒಂದು ವೇಳೆ ಪೂರೈಸುತ್ತೋ ಏನೋ ಇಲ್ಲ ಅಂತ ಹೇಳಬಾರ್ದಲ್ಲ ಅಂತ ನೈಚಾನುಸಂಧಾನ ಮಾಡಿದ್ದಾರೆ. ನಾವು ಮುಂದಕ್ಕೆ ಹೋಗ್ತೇವೆ, ಅವನಿಗೂ ಸಾಧ್ಯವಿಲ್ಲ. ಯಾಕೆ ಆಳ್ವಾರ ಹೇಳಿದರು, ಅವನ ದೊಡ್ಡತನ ಅವನಿಗೂ ಗೊತ್ತಿಲ್ಲ ಅಂತ. ಭಗವಂತನಿಗೆ ಅವನ ಮಹಿಮೆ ಗೊತ್ತಿಲ್ಲ ಅಂದರೆ ಇದು ಅವಧ್ಯ, ಒಂದು ಕೊರತೆ ಅಲ್ವೋ? ಅಂದರೆ ಯಾವುದಿದೆಯೋ ಅದನ್ನು ತಿಳಿದಿದ್ದರೆ ಕೊರತೆ, ಇಲ್ಲದೇ ಇದ್ದದ್ದನ್ನು ತಿಳಿಯಲಿಲ್ಲ ಅಂದರೆ ಯಾಕೆ ಕೊರತೆ? ಅವಧಿಯೇ ಇಲ್ಲವಾದ್ದರಿಂದ, ಇಲ್ಲದೇ ಇದ್ದದ್ದನ್ನು ಅವನು ತಿಳ್ಕೊಂಡಿಲ್ಲ ಅಂದರೆ ಅದು ಅವನಿಗೆ ಕೊರತೆ ಅಂತ ಹೇಳಬಾರ್ದು. ಆದ್ದರಿಂದ ಅದೇ ನ್ಯಾಯವನ್ನು ನಾರಾಯಣೀಯಕ್ಕೆ ನಾವು ಹೇಳ್ಕೊಳ್ಬೋದು. ಇಲ್ಲಿ ಪ್ರವಚನಕಾರನ ಕಷ್ಟ ಏನು ಅನ್ನೋದನ್ನು ಮೊದಲು ಹೇಳಿಬಿಡ್ತೇನೆ ನಿಮಗೆ. ಗುರುವಾಯೂರಪ್ಪನ ಒಪ್ಪಿಸಿಬಿಡ್ತೇನೆ ನನ್ನ ಕಷ್ಟವನ್ನು. ಇದು 1,000 ಶ್ಲೋಕಗಳಲ್ಲಿ ಸಮಸ್ತ ಭಾಗವತವನ್ನು, 12 ಸ್ಕಂಧವನ್ನು ಭಟ್ಟಿಗಿಳಿಸಿ ಸಾರ ಮಾಡಿದ್ದಾರೆ, ಕಬ್ಬನ್ನು ಹಿಂಡಿ ರಸ ತೆಗೆದ ಹಾಗೆ. ಇದನ್ನು ಪ್ರವಚನ ಮಾಡುವಾಗ ನಿಮಗೆ ನರಸಿಂಹಾವತಾರಕ್ಕೆ ಬರೀ 10 ಪದ್ಯಗಳು, ರಾಮಾವತಾರಕ್ಕೆ ಬರೀ 20 ಪದ್ಯಗಳು,
ಮತ್ಸ್ಯಾವತಾರಕ್ಕೆಲ್ಲೋ ಒಂದು ಸ್ವಲ್ಪ, ಕಪಿಲ ಗೀತೆಗೆಲ್ಲೋ ಒಂದು ಸ್ವಲ್ಪ, ಉದ್ಧವ ಗೀತೆಗೆ ಸಾಕಷ್ಟು ಜಾಗ ಮಾಡಿದ್ದಾರೆ. ಕೃಷ್ಣ ಅವತಾರಕ್ಕೆ ಮಾತ್ರ 100 ಶ್ಲೋಕಗಳಲ್ಲಿ 520 ಶ್ಲೋಕಗಳು, ಅರ್ಧದಷ್ಟು ಕೃಷ್ಣಾವತಾರ. ಹೋಗ್ಲಿ, ಆ 500 ಹೇಳಿ ಸಾಕು ನಮಗೆ. ಕೃಷ್ಣಾವತಾರ ಅಂದ್ರೆ ಮೂಲ ಭಾಗವತವನ್ನು ಬಿಟ್ಟು ಹೇಳುವ ಹಾಗಿಲ್ಲ. ಭಾಗವತ ಇಟ್ಕೊಂಡು ಕೂತಿದ್ದೇನೆ. ಈ ಕಾಳಿಮರ್ದನ ಲೀಲೆ ಬರ್ತದೆ, ಮಣ್ಣು ತಿಂದದ್ದು ಕೃಷ್ಣನ ಬಾಲಲೀಲೆ ಬರ್ತದೆ. ಆಗಾಗಲೇ ಕೆಲವರು ಅಡ್ವಾನ್ಸ್ ಹೇಳಿಬಿಟ್ಟಿದ್ದಾರೆ, ಬಾಲಲೀಲೆಯನ್ನು ಚೆನ್ನಾಗಿ ಹೇಳಬೇಕು. ಹೌದು, ರಾಸಲೀಲೆ ಹೇಳಬೇಡುವೆ, ರಾಸಲೀಲೆ ಹೇಳಬೇಡುವೆ, ಇರುವುದೇ ರಾಸಲೀಲೆ. ರಾಸಲೀಲೆ ರೂಪದಲ್ಲಿಯೇ ಸ್ವಾಮಿ ಕೃಷ್ಣ ನಾರಾಯಣ ಭಟ್ಟಾದ್ರಿಗಳಿಗೆ ದರ್ಶನವನ್ನು, ಸಾಕ್ಷಾತ್ ದರ್ಶನವನ್ನು ಕೊಟ್ಟ. ಅದನ್ನೇ ವರ್ಣನೆ ಮಾಡ್ತಾರೆ ಅವರು. ಆ ಪದ್ಯಗಳನ್ನು ಹೇಳಿ ತೋರಿಸ್ಬೇಕು ನಿಮಗೆ ಒಂದೊಂದಾಗಿ. ಸಾಕ್ಷಾತ್ತಾಗಿ ಕೃಷ್ಣನೇದೇ ರೂಪದಲ್ಲಿ ದರ್ಶನವನ್ನು ಕೊಟ್ಟಿದ್ದಾನಾದ್ದರಿಂದ ಅದು ಈ ಗ್ರಂಥದ ಉಸಿರು ಹೃದಯ ಎಂಬುದಾಗಿ ನಾವು ಭಾವಿಸಬಹುದು. ಅದನ್ನು ಪೂರ್ತಿ ಹೇಳುವುದಕ್ಕೆ ನಮಗೆ ಅವಕಾಶವಿಲ್ಲ. ಆದ್ದರಿಂದ ಈ ಗ್ರಂಥದ ತಿರುಳೇನು, ಸ್ವಾರಸ್ಯವೇನು, ಇದರ ತತ್ವವೇನು, ಇದನ್ನು ಸ್ವಲ್ಪ ನಾವು ಇವತ್ತು ಒಂದು ಪೀಠಿಗೆ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ. ಇರೋದೇ 7 ದಿವಸ, ಅದರಲ್ಲಿ ನಿಮ್ಮ ಪೀಠ ಯಾರು ಕೇಳ್ತಾರೆ? ಪೀಠಿಗೆ ಹಾಕ್ತಾವ ಮಂದಿರಿ, ಪೀಠಿಗೆ ಇದ್ದಿದ್ರೆ ಹಾಗಡಿ ಹೊತ್ತೋದು. ವೇದಿಕೆ ಹತ್ತಬೇಕಾದರೂ 2 ಮೆಟ್ಲು ಇರ್ತದೆ, ಪುಷ್ಕರಣಿಗಳಿಗೆ ಬೇಕಾದ 4-8 ಮೆಟ್ಲುಗಳಿರ್ತದೆ. ದಕ್ಷಿಣ ಭಾರತ ಪುಷ್ಕರಣಿಗಳ ದೇವರೇ ಗತಿ, ಎಷ್ಟು 100 ಮೆಟ್ಲುಗಳು. ಕೃಷ್ಣನ ಕಥೆ ಎಂಬುದು ದೊಡ್ಡ ಪುಷ್ಕರಣಿ, ಬರೀ ತಾವರೆ ಪುಷ್ಪಗಳು. ಇಲ್ಲಿ ಎಲ್ಲೂ ಒಂದೊಂದು ತಾವರೆ ಹೂವಿದ್ದಾಗಿದೆ ಕೃಷ್ಣನ ಕಥೆ ಈ ಪದ್ಯಗಳು. ಅದರ ಲಾಲಿತ್ಯ ಭಾವ ಓದುವುದಕ್ಕೆ ತುಂಬ ಇಂಪಾಗಿರುತ್ತದೆ ಹಾಗಾಗಿ. ಆದರೆ ಬರದವರು ತುಂಬ ಪ್ರೌಢವಾದ ಕವಿಗಳು. ಅವರು ಮೊದಲು ಕಲಿತದ್ದು ವ್ಯಾಕರಣ ಶಾಸ್ತ್ರ, ವ್ಯಾಕರಣದ ಮೇಲೆ ಗ್ರಂಥ ಬರೆದಿದ್ದಾರೆ, ನಿರುಕ್ತದ ಮೇಲೆ ಚಂದ 40 ಗ್ರಂಥಗಳನ್ನು ಬರೆದಿದ್ದಾರೆ. ಇವತ್ತು ಅವರ ಸಂಕ್ಷೇಪ ಚರಿತ್ರೆಯನ್ನು ಮೊದಲು ಹೇಳಿ ಈಗ ಆರಂಭ ಮಾಡಿದ ಶ್ಲೋಕಗಳನ್ನು ಸ್ವಲ್ಪವಾಗಿ ವರ್ಣಿಸಿ ಆಮೇಲೆ ಮುಂದಕ್ಕೆ ಹೋಗೋಣ. ಇವರು ಈ ನಾರಾಯಣ ಭಟ್ಟಾದ್ರಿ ಅನ್ನೋರು ಕೇರಳದಲ್ಲಿ ಮೇಲ್ಪುತ್ತೂರು ಅಂತಾರೆ. ಮೇಲ್ಪುತ್ತೂರು ತಮಿಳು ಹೆಸರು. ಆ ಕ್ಷೇತ್ರದಲ್ಲಿ ಕ್ರಿಸ್ತ ಶಕ 1560 ವರ್ಷದಲ್ಲಿ ಜನನವಾದವರು. ಅಂದರೆ ಈಗ ಸುಮಾರು 460 ವರ್ಷದ ಸಮೀಪದಲ್ಲಿ ಹೇಳ್ಕೋಬಹುದು. ಇಂತಹ ಭಾಗವತರು ಎಲ್ಲಿ ಅವತಾರ ಮಾಡ್ತಾರೆಯೋ ಅದು ಪವಿತ್ರ ಕ್ಷೇತ್ರ. ಶ್ರೀಮದ್ ಭಾಗವತದಲ್ಲಿಯೇ ಹೇಳಿಬಿಟ್ರು, ಕಲಿಯುಗದಲ್ಲಿ ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಭಕ್ತರು ಎಲ್ಲಿ ಬರ್ತಾರೆ ಅಂದರೆ, ಕಲೌಯುಗಲು ಭವಿಷ್ಯಂತಿ ನಾರಾಯಣ ಪರಾಯಣ ತಾಮ್ರಪರ್ಣಿ ನದಿ ಯತ್ರ ಕೃತಮಾಲಾಪಯಸ್ವಿನಿ. ಋಷಭದೇವನ 9 ಮಕ್ಕಳು, ಮಧ್ಯ ಏನು ಮುಟ್ಟಬಾರದು. ಪ್ರವಚನ ಆರಂಭವಾದ ಮೇಲೆ ವೇದಿಕೆ ಮೇಲೆ ಕೃಷ್ಣನ್ನು ನಮ್ಮನ್ನು ಬಿಟ್ಟರೆ ಯಾರಿರಬಾರದು. ಋಷಭದೇವನ 9 ಮಕ್ಕಳು ಈ ಹಿಮವತ್ ಪರ್ವತದ ಸುತ್ತ ಇರುವ ಭೂಭಾಗಗಳನ್ನು, ನವದ್ವೀಪಗಳನ್ನು, ನವಭಾರತವನ್ನು ಹಂಚಿಕೊಂಡು ಭಗವದ್ಭಕ್ತಿಯನ್ನು ಏನು ಪ್ರಚಾರ ಮಾಡಿದರು. ಅವರು ಒಂದು ಕಡೆ ಹೇಳ್ತಾರೆ, ಕಲಿಯುಗದಲ್ಲಿ ಕಲೌ ಖಲು ಭವಿಷ್ಯಂತಿ ಕಲಿಯುಗ ಬಂತು ಅಂತ ಹೆದರ್ಕೋಬೇಡಿ, ಇದರಲ್ಲಿಯೂ ಭಗವದ್ಭಕ್ತರು ಬರ್ತಾರೆ. ದ್ರವಿಡೇಶ ಚ ಭೋ ರಿಷ, ದ್ರಾವಿಡ ದೇಶದಲ್ಲಿ, ತಮಿಳ್ನಾಡಿನಲ್ಲಿ, ಆಗಿನ ತಮಿಳ್ನಾಡು ಅಂದರೆ ಇವತ್ತು ಕೇರಳ, ಮಲೆನಾಡು ಅಂತೇನು ಹೇಳ್ತೀರಿ, ಇದೆಲ್ಲ ಸೇರಿತ್ತು ಚೇರ ರಾಷ್ಟ್ರ. ಪಾಂಡ್ಯ, ಚೇರ, ಚೋಳ ಶ್ರೀರಂಗದ ಹತ್ರ, ಪಾಂಡ್ಯ ಮಧುರೈ ಕೆಳಗಡೆ, ಚೇರ ಎಂಬುದು ಇವತ್ತು ಕೇರಳ ಪ್ರಾಂತ. ಎಲ್ಲದರಲ್ಲಿ ದ್ರವಿಡೇಶ ಚ ಭೂರಿಷ, ಸಮೃದ್ಧವಾಗಿ ವಿಷ್ಣು ಭಕ್ತರು ನಾನಾ ಜನ್ಮಗಳಲ್ಲಿ ಬೇರೆ ಬೇರೆ ಜಾತಿಗಳಲ್ಲಿ ಹುಟ್ಟಿ ಬರ್ತಾರೆ. ಕಲೌಕಲು ಭವಿಷ್ಯಂತಿ ನಾರಾಯಣ ಪರಾಯಣ. ಎಲ್ಲಿ? ತಾಮ್ರಪರ್ಣಿ ನದಿ ಹತ್ರ ನಮ್ಮಾಳ್ವಾರ ಅವತಾರ. ಕೃತಮಾಲಾ ಪಯಸ್ವಿನಿ, ಪೆನ್ನಾರ್ ಬಾಲಾರ್ ನದಿಗಳು ಉಪಲಕ್ಷಣಗಳು. ಕೆಲವು ಕಾವೇರಿ ಚ ಮಹಾಭಾಗ,
ಪ್ರತೀಜಿ ಚ ಮಹಾನದಿ. ಪ್ರತೀಜಿ ಪಶ್ಚಿಮಕ್ಕೆ ತಿರುಗಿಕೊಂಡು ಹರಿಯುವ ನದಿ. ಕೇರಳದ ಕಡೆ ನದಿಗಳೆಲ್ಲ ಪಶ್ಚಿಮಕ್ಕೆ ಹರಿಯುತ್ತವೆ. ಭಾರತ ಪುಳ ಅಂತ ಹೇಳ್ತಾರೆ, ಪೆರಿಯಾರ್ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ನದಿಗಳು, ಆ ನದಿಗಳ ದಡದಲ್ಲಿ ಹುಟ್ಟಿ ಬರ್ತಾರೆ ಭಗವದ್ಭಕ್ತರು. ಆ ಕ್ಷೇತ್ರದಲ್ಲಿರುವ ತೀರ್ಥಗಳನ್ನು ಪಾನ ಮಾಡಿದ ಮಾತ್ರದಿಂದ ನಾಸ್ತಿಕರು ಆಸ್ತಿಕರಾಗ್ತಾರೆ. ಅವರ ಪ್ರಬಂಧಗಳನ್ನು ಪಾರಾಯಣ ಮಾಡಿದರೆ ಕೇಳುವುದೇನು ಅಂತೇನು ವರ್ಣನೆ ಮಾಡಿದ್ದಾರೆ. ಅದು ಅನ್ವರ್ಥವಾಗಿ ನಡೀತಾ ಇದೆ. ಕಲಿಯುಗ ಬಂತು ಅಂತ ಯಾರು ಹೆದರಿ ಓಡಬೇಡಿ, ಯಾಕೆ ಓಡುವುದಕ್ಕೆ ಜಾಗ ಇಲ್ಲ ನಿಮಗೆ. ಎಲ್ಲಿ ಓಡಿದ್ರು ಕಲಿಯುಟ್ಟಿಸ್ಕೊಂಡು ಬರ್ತದೆ. ನೀವೆಲ್ಲಿ ಓಡಿ ಬಂದರೂ ಗುರುವಾಯೂರಪ್ಪನ ಸನ್ನಿಧಿಯೇ ಬರಬೇಕು. ಇಲ್ಲಿ ಮಾತ್ರ ಕಲಿ ಬರುವುದಿಲ್ಲ, ಪ್ರವಚನ ಮುಗಿಯೋ ತನಕ ಹೊರಗಡೆ ಜಗತ್ತೇನು ಕೇಳಿಸೋದಿಲ್ಲ, ಕಾಣಿಸೋದಿಲ್ಲ. ಇವರು ಅವತಾರ ಮಾಡಿದ ಜಾಗ ಯಾವುದು? ತಿರುನಾವ ಎಂಬ ಆಳ್ವಾರ್ ಪಾಡಲ ಕ್ಷೇತ್ರದ ಹತ್ರ ಮೇಲ್ಪುತ್ತೂರ್ ಅಂತ ಒಂದು ಹಳ್ಳಿ. ನಾವು ಆ ಹಳ್ಳಿಗೂ ಹೋಗಿದ್ದೇವೆ. ಅವರ ಅವತಾರವನ್ನು ಎಲ್ಲಿ ಮುಗಿಸಿದ್ರು? ಅದು ತಿರುನಾವಾಯಿ ಹತ್ರ ಒಂದು ಲಕ್ಷ್ಮೀದೇವಿಯ ಸನ್ನಿಧಿ. ಅಲ್ಲಿ ಭಗವಂತನೇ ಅವರಿಗೆ ವಿಮಾನವನ್ನು ಕಳುಹಿಸಿ ನಾರಾಯಣ ಭಟ್ಟಾದ್ರಿಗಳು ವಿಮಾನವನ್ನು ಏರಿ ಜಾಗ ಅಂತ ತೋರಿಸ್ತಾರೆ. ಆ ಜಾಗದಲ್ಲಿ ಹೊರಳಾಡಬೇಕು, ತಾವು ಆ ಪಾದಸ್ಪರ್ಶವನ್ನು ಮಾಡಬೇಕು. ತಿರುನಾವಾಯಿ ಒಳ್ಳೆಯ ಕ್ಷೇತ್ರದಲ್ಲಿ ಹುಟ್ಟೋದಕ್ಕೆ ಪುಣ್ಯವನ್ನು ಮಾಡಿರಬೇಕು. ಊರಿಲೇ ಕಾಣಿ ಇಲ್ಲ, ಉರವು ಮತ್ತೊರುವರಿಲ್ಲ. ಆಳ್ವಾರ್ ಹೇಳ್ತಾರೆ, ಊರಿಲೇ ಕಾಣಿ ಇಲ್ಲ. ಯಾವರ ನೀನು? ಊರಿಲ್ಲ ಸ್ವಾಮಿ. ಊರಿಲ್ಲ ಅಂದ್ರೆ ಆಗಿದೆ, ಯಾವ್ದಾರೊಂದು ಊರಲ್ಲಿ ಹುಟ್ಟೇ ಇರ್ತೇವ? ಆಗಲ್ಲ, ದಿವ್ಯ ಕ್ಷೇತ್ರ ಸಂಬಂಧವಿಲ್ಲ. ನೀವು ಯಾವರು? ನಾವು ಶ್ರೀರಂಗದವರು. ಎನ್ನ ಪೆರುಮೆ. ಯಾವೂರ್ನವರು? ನಾವು ತಿರುಪತಿಯವರು. ಅಪಡಿಯಾ? ನೀವೆದ್ದ ಊರು? ನಾವು ಕಾಂಚೀಪುರದವರು. ನಾವು ಮೇಲ್ಕೋಟೆಯವರು. ಭಗವಂತನ ಪ್ರಸಿದ್ಧ ಕ್ಷೇತ್ರ, ಅಲ್ಲಿ ನಾವು ಜನಿಸಿದ್ದೇವೆ ಅಂತ ಹೇಳ್ಕೊಳ್ಳೋ ಪುಣ್ಯ ಬೇಕು. ಊರವು ಮತ್ತುರುವರಿಲ್ಲ. ಊರುವುದ ಸಂಬಂಧ, ಆಚಾರ್ಯ ಸಂಬಂಧ ಬೇಕು, ದೊಡ್ಡವರ ಸಂಬಂಧ ಬೇಕು. ಅಂಥ ಕ್ಷೇತ್ರ ತಿರುನಾವಾಯಿ ಕ್ಷೇತ್ರ. ಅಲ್ಲಿಗೂ ಹೋಗಿದ್ದೇವೆ ನಾವು. ಕೇರಳದಲ್ಲಿ ಆಳ್ವಾರ್ ಪಾಡಲ ಕ್ಷೇತ್ರ 13 ಮುಖ್ಯ ಕ್ಷೇತ್ರಗಳು. ಅದರಲ್ಲಿ ತಿರುನಾವಾಯಿ ಕ್ಷೇತ್ರವನ್ನು ಕುರಿತು ನಮ್ಮಾಳ್ವಾರರು 10 ಪದ್ಯಗಳನ್ನು, ತಿರುಮಂಗಿಯಾಳ್ವಾರರು 2 ಪದ್ಯಗಳನ್ನು ಹಾಡಿದ್ದಾರೆ. ತಿರುನಾವಾಯಿ ನವ ಮುಕುಂದ ಕ್ಷೇತ್ರ. 9 ಮಹರ್ಷಿಗಳಿಗೆ ಒಂದು ಕಾಲದಲ್ಲಿ ಭಗವಂತ ಅವರ ಇಷ್ಟಾನುಸಾರವಾಗಿ ಬಾಲಮುಕುಂದನಾಗಿ ಒಟ್ಟಿಗೆ ಒಂದೇ ಕಾಲದಲ್ಲಿ ಪ್ರತ್ಯಕ್ಷನಾದ ಜಾಗ ಮುಕುಂದನ ಕ್ಷೇತ್ರ. ಅದು ಬಾಲಮುಕುಂದ ಕ್ಷೇತ್ರ. ನಾವೇಂದ್ರೆ ದೋಣಿ. ಭಕ್ತರಿಗೆ ಸಂಸಾರ ಸಮುದ್ರವನ್ನು ದಾಟುವುದಕ್ಕೆ ದೋಣಿಯಂತಿರುವವನು ತಿರುನಾವಾಯಿ. ಈ ಕ್ಷೇತ್ರದ ಮಹಿಮೆಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಾರಾಯಣ ಭಟ್ಟಾದಿಗಳ ಮಹಿಮೆ ಅರ್ಥವಾಗುತ್ತೆ. ಮಣಾಳನ್ ಮಲರ್ ಮಂಗೈಕುಂ ಮಣ್ ಮಡಂದೈಕುಂ ಕಣ್ಣಾಳನ್ ಉಲಹತ್ತುಯಿರ್ ದೇವರ ಅಳೆಕ್ಕೆಲ್ಲಾಂ ವಿಣ್ಣಾಳಂ ವಿರುಂಬಿಯುರೆಯುಂ ತಿರುನಾವಾಯ ಕಣ್ಣಾರ ಕಳಿಕಿನ್ರದು ಇಂಗು ಎಂದು ಹೋಲ್ ಕಂಡೇ. ಮಣಾಳನ್ ಮಲರ್ ಮಂಗೈಕುಂ ಮಲರ್ ಮಂಗೈ ಪುಷ್ಪೋದ್ಭವೆ ಲಕ್ಷ್ಮೀದೇವಿಗೆ ಗಂಡನಾದವನು ಶ್ರೀಮನ್ನಾರಾಯಣ. ಮಣ್ಮಡಂದೈಕುಂ ಕಣ್ಣಾಳಂ ಭೂದೇವಿಗೂ ಯಜಮಾನ, ಶ್ರೀ ಭೂದೇವಿಯರ ಯಜಮಾನ ಅವನು. ಕುಲ ತುಯಿರ್ ದೇವರ ಹಳಕ್ಕೆಲ್ಲ ಭೂದೇವರು ಭೂಮಿಯಲ್ಲಿ ಹುಟ್ಟಿದ ಬ್ರಾಹ್ಮಣರು, ಭೂಸುರರು, ಮೇಲ್ಗಡೆ ಇರತಕ್ಕಂತಹ ದಿವ್ಯ ಸೂರ್ಯಗಳು. ಕುಲ ತುಯಿರ್ ದೇವರ ಹಳಕ್ಕೆಲ್ಲ ವಿಣ್ಣಾಳಂ ಏಕಮೇವೇ ಕುಂಠಪತಿ ವಿರುಂಬಿ ಉರಯಂ ತಿರುನಾವಾಯಿ. ಅವನು ಇಷ್ಟಪಟ್ಟು ಬಂದು ನಿಂತಿರುವ ಕ್ಷೇತ್ರ ತಿರುನಾವಾಯಿ. ಕಣ್ಣಾರ ಕಳಿಕಿಂದದು ಇಂಗು ಎಂದ್ರು ಹೊಲ್ ಕಂಡೇ. ಕಣ್ಣಿನಿಂದ ಅವನನ್ನು ದರ್ಶನ ಮಾಡುವ ಭಾಗ್ಯ ಇವತ್ತು ಸಿಕ್ಕಿತಲ್ಲ ನಮಗೆ ಎಂಬುದಾಗಿ ನಮ್ಮಾಳ್ವಾರರು ಕೂತು ಜಾಗದಲ್ಲಿ ಆಳ್ವಾರ ತಿರುನಗರಿಯಿಂದಲೇ ಆ ಸ್ವಾಮಿಯನ್ನ ಧ್ಯಾನ ಮಾಡಿಬಿಟ್ರು. ಅಲ್ಲಿಗೆ ನಿಲ್ಲಿಲ್ಲ. ತಿರುಮಂಗಿ ಆಳ್ವಾರರು ಇನ್ನೊಂದಷ್ಟು ಕಾಲವಾದ ಮೇಲೆ ತೂವಾಯಿ ಪೊಳ್ಳೂರ್ಂದು ಬಂದು ತುರವೇಯಂ ಮೈನಲ್ಲಿ ಮೊದಲೈ ತುಣಿತಾನೈ ದೇವಾದಿ ದೇವನೈ ಶಂಗಮಲಕ್ಕಣ್ಣನೈ ನಾವಾಯುಳಾನೈ ನರಯೂರಿಲ್ ಕಂಡೇನೇ. ಅಯ್ಯೋ, ನಾಚಾರ್ ಕೋವಿಲ್ ಅಲ್ಲಿ ಕಂಡ್ರಂತೆ. ಕುಂಭಕೋಣದತ್ತ ಕ್ಷೇತ್ರದಲ್ಲಿ ಅವ್ರು ದರ್ಶನ ಮಾಡಿದ್ದ ಯಾರನ್ನ? ನಾವಾಯುಳಾನೈ ನರಯೂರಿಲ್ ಕಂಡೇನೇ. ತೂವಾಯ ಪೊಳ್ಳೂರ್ಂದು ಬಂದು ಅಲ್ಲಿ ಆ ಕ್ಷೇತ್ರದ ಮಹಿಮೆ ಹೇಳ್ತಾರೆ.
ಗಜೇಂದ್ರನಿಗೂ ಲಕ್ಷ್ಮೀದೇವಿಗೂ ಸ್ಪರ್ಧೆ ಆಯಿತಂತೆ ಆ ಜಾಗದಲ್ಲಿ. ಈ ನಾರಾಯಣ ಭಟ್ಟಾದ್ರಿಗಳು ಜನಿಸಿದ ಮೇಲ್ಪುತ್ತೂರು ಏನು ಪುಣ್ಯ ಮಾಡಿತ್ತು ಆ ಕ್ಷೇತ್ರ ಎಷ್ಟು ನಾವಾಗಿ ಸಮೀಪ ಅಂದರೆ ನಡ್ಕೊಂಡು ಹೋಗೋಷ್ಟು ದೂರ ಅದು. ಅಲ್ಲಿ ಸಮೃದ್ಧವಾದ ಪುಷ್ಕರಣಿಗಳು, ಅದರಲ್ಲಿ ತಾವರೆ ಪುಷ್ಪಗಳು. ಕೇರಳವನ್ನು ಇಂಗ್ಲೀಷ್ನಲ್ಲಿ ಗಾಡ್ಸ್ ಓನ್ ಲ್ಯಾಂಡ್ ಅಂತ ಹಾಕ್ತಾರೆ, ನೋಡಿರ್ಬೇಕು ನೀವು ಗೈಡ್ಗಳಲ್ಲಿ ಬಸ್ಸುಗಳಲ್ಲಿ. ಮಲಯಾಳ ದೇಶಕ್ಕೆ ನೀವು ಹೋದರೆ ವಾಪಸ್ ಬರೋಕೆ ಇಷ್ಟ ಬರೋದಿಲ್ಲ ನಿಮಗೆ. ಎಲ್ಲಿ ನೋಡಿದರೆ ಹಸಿರು ಗಿಡ ಮರ ಬೆಟ್ಟ ನದಿಗಳು ಸಮುದ್ರವಂತೂ ಜೊತೆ ಜೊತೆಯಲ್ಲೇ ಬರುತ್ತೆ. ಪರಶುರಾಮ ಕ್ಷೇತ್ರ, ಗಗನಚುಂಬಿ ಕಟ್ಟಡಗಳಿಲ್ಲ ದೇವಸ್ಥಾನ. ಯಾಕೆ 26 ಗಂಟೆ ಮಳೆ ಸುರಿಯುತ್ತೆ ಮಳೆಗಾಲದಲ್ಲಿ, ಹೆಂಚನ್ನು ಹೊತ್ತಿಸಿದ್ದಾರೆ ಆ ಕ್ಷೇತ್ರಗಳಲ್ಲಿ. ಮಡಿಯನ್ನು ಮಾತ್ರ ಅವರು ಈ ನಂಬೂದ್ರಿಗಳು ಪೊಟ್ಟಿಗಳು ಏಕವಸ್ತ್ರಧರರಾಗಿ ಆ ದೇವಸ್ಥಾನದೊಳಗೆ ಹೋಗಬೇಕಾದ್ರೆ ಅವರೊಬ್ಬರೇ ಬಗ್ಗಿ ತಗ್ಗಿ ನಡ್ಕೊಂಡು ಹೋಗಬೇಕು. ಅವರೊಬ್ಬರೇ ಮುಟ್ಟಿ ಪೂಜೆಯನ್ನು ಮಾಡಬೇಕು. ಸಣ್ಣ ಸಣ್ಣ ಮೂರ್ತಿ, ಗುರುವಾಯೂರಪ್ಪನ ಮೂರ್ತಿ ಹಾಗೆಯೋ ಅದೇ ರೀತಿ ಕೇರಳದೆಲ್ಲ ಕಡೆಯೂ ಸಣ್ಣ ಮೂರ್ತಿ. ಪ್ರಸಾದ ಏನು ಕೊಡ್ತಾರೆ, ಒಂದು ಸಣ್ಣ ಬಾಳೆಯಲಿಯಲ್ಲಿ ಸ್ವಾಮಿಗೆ ಸಮರ್ಪಿಸಿದ್ದ ಗಂಧವನ್ನು ಕೊಡ್ತಾರೆ, ತುಳಸಿಯನ್ನು ಕೊಡ್ತಾರೆ. ಉಳಿದದ್ದು ಪ್ರಸಾದವಿಲ್ಲ. ನಮ್ಮ ಹಾಗೆ ಶಠಾರಿ ಗಿಠಾರಿ ಇಲ್ಲ. ಒಂದು ಕಾಲದಲ್ಲಿ ಇದ್ದಿರಬೇಕು, ಅದು ಕಾಲಕ್ರಮ ಹೋಯಿತು. ಅದು ಎಲ್ಲಿ ನೋಡಿದ್ರೆ ತಾವರೇ ಹೂಗಳು. ಲಕ್ಷ್ಮೀದೇವಿ ಆಶೆಪಟ್ಲಂತೆ, ಸ್ವಾಮಿ ನಾನು ನಿಮ್ಮನ್ನು ಪೂಜೆ ಮಾಡ್ತೇನೆ ತಾವರೇ ಪುಷ್ಪದಿಂದ. ಇದಕ್ಕೆ ಪರ್ಮಿಷನ್ ಬೇಕೆಂದ ಭಗವಂತ. ಪರ್ಮಿಷನ್ ಎಲ್ಲ ಅಲ್ಲೊಬ್ಬ ಕಾಯ್ಕೊಂಡಿದ್ದಾನೆ, ನನಗೆ ಬಿಡ್ತಾ ಇಲ್ಲ ತಾವರೆ ಹೊರಿಯೋದಕ್ಕೆ. ಯಾರವನು? ಗಜೇಂದ್ರ ನಿಮ್ಮವನು. ಗಜೇಂದ್ರನಿಗೆ ಶಾಪ ಆಯಿತು, ಅಗಸ್ತ್ಯರ ಶಾಪ. ಇಂದ್ರ ದ್ಯುಮ್ನ ಪಾಂಡ್ಯ ದೇಶದವನು, ದೊರೆ ಅವನು ತಮಿಳ್ನಾಡಿನವನು. ಏನು ಮಾಡೋದು, ಲಕ್ಷ್ಮೀದೇವಿ ಎಲ್ಲಿ ಬೇಗ ಬರ್ತಾಳೋ ಅಂತ ಸೂರ್ಯೋದಯಕ್ಕೆ ಮುಂಚೆ ಬಂದು ಗಜೇಂದ್ರ ಪುಷ್ಪಗಳನ್ನು ಕೊಯ್ದು ಕೊಯ್ದು ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ದ. ಲಕ್ಷ್ಮೀದೇವಿ ನೋಡಿದ್ಲು, ಏನಕ್ಕೆ ಪೂವೇ ಇಲ್ಲಿಯೇ ಎಪ್ಪಡಿ ಪೂಜೆ ಪಡ್ರದು. ಅವರಿಬ್ಬರಿಗೂ ಬುದ್ಧಿ ಹೇಳ್ದ ಭಗವಂತ, ಅವನು ಭಗವಂತ, ಅವನು ನನ್ನ ಭಕ್ತ, ನೀನು ನನ್ನ ಜೊತೆಯಲ್ಲೇ ಇರುವವಳು. ನಿನಗ್ಯಾಕೆ ಹೊರಗಡೆ ಹೋಗಿ ಹೂವೆಲ್ಲ ಕಿತ್ಕೊಂಬಂದು ಪೂಜೆ ಮಾಡಬೇಕು? ನೀ ನನ್ನ ಜೊತೆಯಲ್ಲೇ ಇದ್ದು ಬಿಡು, ಪಕ್ಕದಲ್ಲಿ ಆಸನದಲ್ಲಿ ಇದ್ದು ಬಿಡು. ಲಕ್ಷ್ಮೀದೇವಿ ನೋಡಿದಳು, ಏಮಾಂದು ಪೋನಾಳ್. ಅಪಡಿಯಾ, ತುಂಬ ಪಕ್ಕದ ಇರ್ಕರ ಭಾಗ್ಯಂ ಕೊಡ್ತಾ. ಕೇರಳದಲ್ಲಿ ವೇರೊರು ಕೋಯಿಲ್ ಲಕ್ಷ್ಮೀ ಸನ್ನಿಧಿ ಪೆರಮಾಳೋಡು ಕೂಡ ಇಲ್ಲ, ಇದು ಒರೇ ಅಡತಲದಾಗ ಇರುತ್ತೆ. ತಿರುನಾಮಾ ಕ್ಷೇತ್ರದಲ್ಲಿ ಮಾತ್ರ ಪಕ್ಕದಲ್ಲಿ ಅಮ್ಮನವರ ಸನ್ನಿಧಿ, ತಿರುಮೂಳಿ ಕಳಂ. ಬೇರೆ ಎಲ್ಲಿ ಕೂಡ ನಿಮಗೆ ಲಕ್ಷ್ಮೀ ಸನ್ನಿಧಿ ಪ್ರತ್ಯೇಕವಾಗಿಲ್ಲ. ಬೇರೆ ಏನೇನೋ ಇಟ್ಟಿದ್ದಾರೆ ಈಚೆಗೆ, ಅದು ಲಕ್ಷ್ಮೀದೇವಿಯನ್ನು ಪಕ್ಕದಲ್ಲಿ ಇಟ್ಕೊಂಡು ಗಜೇಂದ್ರನಿಗೆ ಹೇಳಿದ, ನಿನ್ನ ಜನ್ಮ ಕಳೆಯಲಿ, ಪುಷ್ಪಗಳಂತ ತರ್ಚೆ ಮಾಡು ಅಂತ ಹೇಳಿ. ಅದನ್ನು ತಿರುವಂಗಿ ಆಳ್ವಾರರು ಐತಿಹ್ಯದಲ್ಲಿ ಎರಡು ಪದ್ಯದಲ್ಲಿ ಸೂಚನೆ ಮಾಡ್ತಾರೆ. ತೂವಾಯಿ ಪುಳ್ಳೂರಂದು ಬಂದೇ ಪರಿಶುದ್ಧವಾದ ಗರುಡನ ಮೇಲೆ ಕೂತು ಬಂದು ತೊರೆದೇಯಂವಾಮೈನಲ್ಲಿ ವೇಳಮಂದ್ರ ಆನೆ. ಆನೆ ನೋವೆಲ್ಲ ಹೋಗುವಂತೆ ಮೊದಲೈ ತುಣಿತಾನೆ ದೇವಾದಿದೇವನೈ ಶಂಗಮಲ ಕಣ್ಣಾನೈ ನಾವಾಯುಳಾನೈ ನರೆಯೂರಿಲ್ ಕಂಡೇನೆ. ಅಭೋಗಿರಾಗ ಆ ನಾವು ತಿರುನಾವಾಯಿ ಸ್ವಾಮಿ ನರೆಯೂರಲ್ಲಿ ಕೊಟ್ಟನಂತೆ ದರ್ಶನವನ್ನ. ಕಂಬಮಾ ಕಳಿರು ಅಂಜಿ ಇನ್ನೊಂದು ಪದ್ಯ, ಅದನ್ನು ಗಜೇಂದ್ರ ಆಳ್ವಾರ ವಿಷಯದಲ್ಲಿ ಹೇಳ್ತಾರೆ. ಕಂಬಮಾ ಕಳಿರಂಜಿ, ಆನೆ ನಡೆದ್ರೆ ಕಂಪ ಅಂದ್ರೆ ಕಂಪ, ಭೂಮಿ ನಡುಗುವಂತೆ ಮದಿಸಿದ ಆನೆ. ಕಳಿರಂದ್ರ ಆನೆ ಕಲಂಗಿ ಓಡು ಕುಂಭಕೊಂಡ ಪುರ ಕಳಲ್ ಕೂತನೆ. ಆದಿಮೂಲ 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 ಅಂತ ಕರೆದು ಬಿಡ್ತು ಆನೆ. ಎಷ್ಟು ಓಡಿ ಬಂದಿದ್ದಾನೆ ಭಗವಂತ, ಕುರೆ ಕಳಲ್ ಕೂತನೈ ನಾಟ್ಯ ಮಾಡ್ತಾ ಬಂದನಂತೆ ಕೃಷ್ಣ. ಕುರೆ ಕಳಲ್ ಕೂತನೈ ಕೃಷ್ಣಾವತಾರದಲ್ಲಿ ಮಾತ್ರವಲ್ಲ, ಗಜೇಂದ್ರನಿಗೂ ನರ್ತನ ಮಾಡ್ತಾ ಓಡಿ ಬಂದನಲ್ಲ. ಕೊಂಬುಲಾಂ ಪೊಳಿಲ್ ಕೊಟ್ಟಿಯೋರ್ ಕಂಡ ಪೋಯ್ ನಂಬನೈ ಚಂದ್ರಿ ಕಾಂಡು ನಾವಾಯುಳೇ. ತಿರುಕೋಟಿಯವರು ಸ್ವಾಮಿ ಅಲ್ಲಿ ಹೋದ್ರು ತಿರುನಾವಾಯಿ ನೆನೆಸ್ತಾರಾಳ್ವಾರರು ಗೋಷ್ಠಿಪುರ. ತಿರುಕೋಟಿಯವ್ರಿಗೆ ಹೋದ್ರು ನರಿಯೋರ್ಗೆ ಹೋದ್ರು ಆ ನಾವಾಯಿ ಸ್ವಾಮಿ ನೆನೆಸ್ಕೊಳ್ತಾರೆ. ಅದಂತ ಗಜೇಂದ್ರ ಕ್ಷೇತ್ರ ನದಿ ಆ ಕಡೆಯಲ್ಲಿ ಶಿವನಿಗೊಂದು ದೇವಸ್ಥಾನ ಉಂಟು, ಪಕ್ಕದಲ್ಲಿ ಬ್ರಹ್ಮನಿಗೂ ಒಂದು ದೇವಸ್ಥಾನ ಉಂಟು. ಈ ನದಿ ಆ ಕಡೆಯಲ್ಲಿ ಬ್ರಹ್ಮ ಮತ್ತು ರುದ್ರ, ಈ ಕಡೆಯಲ್ಲಿ ಶಿವ, ತ್ರಿಮೂರ್ತಿ ಕ್ಷೇತ್ರ ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ನಡ್ಕೊಂಡು ಹೋಗ್ಬೋದಾಗಿತ್ತು ಈ ಕಡೆಯಿಂದ ಆ ಕಡೆಗೆ, ಈಗ ನಡೆಯೋದು ಕಷ್ಟವಾಗಿದೆ. ಭಾರತಪುರ ನದಿ ಉಕ್ಕಿ ಬರುತ್ತೆ, ಸೇತುವೆ ಮುಳುಗೋಗುತ್ತೆ.
ಇಂತಹ ಕ್ಷೇತ್ರದ ಹತ್ರ ನಾವು ಆಳ್ವಾರ್ಗಳನ್ನು ನೆನೆಯದೆ ನಾರಾಯಣೀಯವನ್ನು ಹೇಳುವ ಹಾಗಿಲ್ಲ, ರಾಮಾಯಣ ಹೇಳುವ ಹಾಗಿಲ್ಲ, ಮಹಾಭಾರತ ಹೇಳುವ ಹಾಗಿಲ್ಲ. ಅಷ್ಟು ದೊಡ್ಡ ಭಂಡಾರ ಕೊಟ್ಟಿದ್ದಾರೆ ಪೂರ್ವಿಕರು. ಇಂಥ ಮಹಾತ್ಮರು ನಾರಾಯಣ ಭಟ್ಟಾದ್ರಿ ಕ್ರಿಸ್ತ ಶಕ 1560 ವರ್ಷದಲ್ಲಿ ಮಾತೃದತ್ತ ಎಂಬ ಮಹಾನುಭಾವರ ಕುಟುಂಬದಲ್ಲಿ ಜನಿಸಿದರು. ಈ ತಂದೆಯವರು ಮೀಮಾಂಸಾಶಾಸ್ತ್ರ ವಿಶಾರದರು, ಕುಮಾರಿಲ ಭಟ್ಟರ ಭಾಟ್ಟ ಮೀಮಾಂಸಾಶಾಸ್ತ್ರ ವಿಶಾರದರು. ಈ ಮಗು ಚಿಕ್ಕ ವಯಸ್ಸಲ್ಲಿ ಉಪನಯನವನ್ನು ಹೊಂದಿತು. ನಾರಾಯಣ ಭಟ್ಟಾದ್ರಿ ಗುರುಗಳು ಮಾಧವಾಚಾರ್ಯರಿಂದ ವೇದವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರು. ವೇದಾಭ್ಯಾಸ ಮಾಡದೇ ಇದ್ದವನಿಗೆ ಭಾಗವತ ಬಗೆಹರಿಯೋದಿಲ್ಲ, ಬರೆಯೋದಿರಲಿ, ಓದೋಕೆ ಆಗೋದಿಲ್ಲ. ವೇದವನ್ನು ಅಧ್ಯಯನ ಮಾಡಿದರೆ ರಾಮಾಯಣ, ವೇದವನ್ನು ಅಧ್ಯಯನ ಮಾಡಿದರೆ ಭಗವದ್ಗೀತೆ, ವೇದಾಧ್ಯಯನ ಮಾಡಿದರೆ ನಿಮಗೆ ಭಾಗವತ, ವಿಷ್ಣು ಪುರಾಣಾದಿಗಳು, ಎಲ್ಲ ಪುರಾಣಗಳಿಗೆ ಮೂಲವಾದದ್ದು ವೇದವಾದದ್ದು ಅಂತ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ದಾಮೋದರಾಚಾರ್ಯರಿಂದ ತರ್ಕಶಾಸ್ತ್ರವನ್ನು ಕಲಿತರು. ಅಚ್ಯುತಾಚಾರ್ಯರಿಂದ ಅಚ್ಯುತ ಪಿಶರೋಟ್ಟಿ, ಅದು ಮಲಯಾಳದ ಹೆಸರು, ಅವರಿಂದ ವ್ಯಾಕರಣ ಶಾಸ್ತ್ರವನ್ನು ಕಲಿತರು. ಇದೆಲ್ಲ ಸುಮಾರು 20 ವರ್ಷದೊಳಗೆ ಎಲ್ಲ ಶಾಸ್ತ್ರ ಕಲಿತು ಬಿಟ್ರು. ನಾರಾಯಣೀಯಂ ಓದೋದು ಚೆನ್ನಾಗಿರುತ್ತೆ ನಿಮಗೆ, ಅವ್ರು ಎಷ್ಟು ಕಸರತ್ ಮಾಡಿದ್ದಾರೆ ನಿಮಗದು ಗೊತ್ತಿಲ್ಲ. ಎಲ್ಲ ಶಾಸ್ತ್ರಗಳನ್ನು ಕಲಿತರು. ಅದಾದ ಮೇಲೆ ಸ್ವಲ್ಪ ಕಾಲ ವಯಸ್ಸಿಗೆ ತಕ್ಕ ಚಾಪಲ್ಯದಿಂದ 20 ವರ್ಷ ಅಂದ್ರೆ ಒಳ್ಳೆ ಯೌವನ, ಆ ಯೌವನ ಕಾಲದಲ್ಲಿ ಮಾತಾಪಿತೃಗಳಿರಲಿ ಗುರುಗಳಿರಲಿ ಮತ್ತೊಬ್ಬರಿರಲಿ, ಮನುಷ್ಯನಿಗೆ ದೇಹದ ತೀಟೆ ಏನು ಬರ್ತದೆ, ಒಬ್ಬ ಹುಡುಗಿ ಹಿಂದೆ, ಸುಂದರಿ ಹುಡುಗಿ ಹಿಂದೆ ಓಡಾಡ್ತಾ ಇದ್ರು. ಅಂತ ಕುಲದಲ್ಲಿ ಹುಟ್ಟಿ ಭಗವಂತನನ್ನ ಮರೆತರು. ತೊಂಡೊಂಡೆ ಪುಡಿಯಾಳ್ವಾರ ಚರಿತ್ರೆ ಜ್ಞಾಪಕ ಬರುತ್ತೆ. ಒಂದು ದಿವಸ ಅವ್ರಿಗೆ ವ್ಯಾಕರಣ ಕಲಿಸಿದ ಆಚಾರ್ಯರು ಪಿಶರೊಟ್ಟಿ ಹೇಳಿದ್ರು. ಎಂತ ಕುಲದಲ್ಲಿ ಪಿಶರೊಟ್ಟಿ ಅನ್ನೋರು ಬ್ರಾಹ್ಮಣರಾಗಿದ್ದರು. ಬ್ರಾಹ್ಮಣರಲ್ಲಿ ಸ್ವಲ್ಪ ಮೇಲು ಕೀಳು ಅನ್ನೋ ಅನೇಕ ವರ್ಗಗಳಿದ್ದವು. ಪಿಶರೊಟ್ಟಿ ಅವರು ಹೇಳಿದ್ರು, ನಿನಗೆ ವ್ಯಾಕರಣ ಹೇಳ್ಕೊಟ್ಟವನು ನಿನಗಿಂತ ನಾನು ಜಾತಿಯಲ್ಲಿ ಕಡಿಮೆ, ಉತ್ತಮ ಕುಲದಲ್ಲಿ ಹುಟ್ಟಿದ ನೀನು ಯಾಕಯ್ಯ ಹುಡುಗಿಯಿಂದ ಬಿದ್ದಿದ್ದೀಯೇ, ಭಗವಂತನ ಕುರಿತು ಧ್ಯಾನ ಮಾಡಬಾರ್ದೆ ಅಂತ ಹೇಳಿದ. ಆ ಕ್ಷಣ ಅಮೃತ ಕ್ಷಣ, ಅವತ್ತವರಿಗೆ ಜ್ಞಾನೋದಯವಾಯಿತು. ತುಳಸಿದಾಸರ ಜ್ಞಾನ ಬಂದಾಗೆ ಆ ಹುಡುಗಿಯಲ್ಲಿ ವ್ಯಾಮೋಹವನ್ನು ಬಿಟ್ಟರು. ಗುರು ಸೇವೆ ಮಾಡ್ತಾ ಅಲ್ಲಿಂದ ಮುಂದಕ್ಕೆ ಎಷ್ಟೋ ವರ್ಷ ಕಳೆಯಿತು. ಗುರುಗಳಿಗೆ ವಯಸ್ಸಾಗವಾದ ನಿಮಿತ್ತ ವಾತವ್ಯಾಧಿ ಎನ್ನುವುದು ಒಂದು ಬಂತು. ವಾತವ್ಯಾಧಿಯಿಂದ ರೊಮ್ಯಾಟಿಕ್ ಪೈನ್, ಇವತ್ತು ವೈದ್ಯರು ರೊಮ್ಯಾಟಿಕ್ ಪೈನ್ ಒಂದೇ, ಆರ್ಥೆಟಿಕ್ ಪೈನ್ ಒಂದೇ ಎಂದು ಬಿಡುತ್ತಾರೆ. ಮೂಳೆ ರೋಗ, ಎಲ್ಲಕ್ಕೂ ಮೂಳೆ ರೋಗ, ಮೂಳೆ ಇಲ್ಲದವರು ಎಲ್ಲಕ್ಕೂ ಮೂಳೆ ರೋಗ ಅಂತ ಹೇಳುವ ಸಾಮಾನ್ಯವಾದದ್ದು. ವಯಸ್ಸಾದ್ಮೇಲೆ ಮೂಳೆ ಸವಿತೆ ಸ್ವಾಮಿ, ಮೂಳೆ ತಲೆಯೇ ಸವದಾಗುತ್ತೆ, ಮೂಳೆ ಸವಿದೆ ಏನು ಮಾಡುತ್ತೆ? ನರಮಂಡಲ, ಮಾಂಸಖಂಡ, ಶರೀರವನ್ನು ಎಷ್ಟೆಲ್ಲ ಹಾಕಿ ರಚನೆ ಮಾಡಿದ್ದಾನೆ ಭಗವಂತ. ವಾತವ್ಯಾಧಿ ರೊಮ್ಯಾಟಿಕ್ ಪೈನ್ ಆಗಿತ್ತು. ನೋವು ತಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಕೂತ್ರ ಹೇಳೋಕ್ಕಾಗ್ತಿರ್ಲಿಲ್ಲ, ಕ್ರಿಪಲ್, ಕೈ ಹೀಗಂದ್ರೆ ಹೀಗೆ ಸೊಟ್ಟಾಗಿ, ಪ್ಯಾರಾಲಿಸಿಸ್ ಅಲ್ಲ, ಕೂತ್ರ ಹೇಳೋಕ್ಕಾಗ್ತಿರ್ಲಿಲ್ಲ, ಎದ್ರೆ ಕೂಡೋಕ್ಕಾಗ್ತಿರ್ಲಿಲ್ಲ, ನಾರಾಯಣ ಅಂತಿರಲಿಲ್ಲ. ಅದನ್ನು ನೋಡಿದ್ರು ನೋಡಿದ್ರು ತುಂಬ ಸಂಕಟವಾಯಿತು. ಆಗ ಗುರುವಾಯೂರಿಗೆ ನಡ್ಕೊಂಡು ಹೋದ್ರು. ತಿರುನಾಮಾಯಿ ಗುರುವಾಯೂರು ತುಂಬ ಹತ್ತಿರ ಏನಿಲ್ಲ, ತುಂಬ ದೂರವೂ ಇಲ್ಲ, ಆಗಿನ ಕಾಲದಲ್ಲಿ ಬಸ್ ಇಲ್ಲ. ನಡ್ಕೊಂಡು ಹೋದವರು ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದರು, ಗಮನವಾಗಿ ಕೇಳಬೇಕು ದಯವಿಟ್ಟು. ಮಧ್ಯದಲ್ಲಿ ಅದ ಪಕ್ಕ ಇಂದ ಪಕ್ಕ ಆಶಂಚ ಅವುಗಳಿಗೆ ರಸ ಪೋಯಿಡೋ, ಅವರು ಟಿ ವಿವರೆಗೂ ಭಂಗವಾಗುತ್ತೆ. ಗುರುವಾಯೂರು ಸ್ವಾಮಿಲಿ ಪ್ರಾರ್ಥನೆ ಮಾಡಿದರು, ಪ್ರದಕ್ಷಿಣೆ ಮಾಡಿದರು. ಅಲ್ಲೆಲ್ಲ ಸೇವೆ ಮಾಡೋದು ನೋಡಿದಿರಲ್ಲ, ರುದ್ರ ಸರೋವರ, ರುದ್ರನಿಗೆ ಶಾಪ ವಿಮೋಚನೆ ಆ ಜಾಗ ಅದು. ಅಲ್ಲಿ ಸ್ನಾನ ಮಾಡೋದು, ಒದ್ದೆ ಬಟ್ಟೆಯಲ್ಲಿ ಬರೋದು, ಪ್ರದಕ್ಷಿಣೆ ಮಾಡೋದು. ಉರುಳು ಸೇವೆ ಮಾಡ್ತಾರೆ ಕೆಲವರು, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಸೇವೆ ಮಾಡ್ತಾರೆ, ಅದಕ್ಕೆ ಜಾಗ ಎಲ್ಲ ಮಾಡಿದ್ದಾರೆ. ಸಣ್ಣ ದೇವಸ್ಥಾನ, ಮಹಿಮೆ ಅಪಾರವಾದ ಮಹಿಮೆ. ಪ್ರಾರ್ಥನೆ ಮಾಡಿದರು, ಹೇ ಭಗವನ್ ನಾರಾಯಣ, ನನ್ನ ಗುರುವಿಗೆ ಆ ನೋವನ್ನು ಹೋಗಲಾಡಿಸು, ಆ ನೋವನ್ನು ನನಗೆ ಕೊಡುವಂತ ಕೇಳಿದ್ರು. ನೀವು ಆಶ್ಚರ್ಯ ಪಡ್ತೀರಿ, ಒಬ್ಬರು ನೋವು ಒಬ್ಬರು ತಗೊಳಕ್ ಬರುತ್ತೆ ಅಂತ. ನಿಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ, ನಿಮ್ಮ ಸೈಕಾಲಜಿಯಲ್ಲಿ ಇದೆಲ್ಲ ಹುಚ್ಚು ಭ್ರಾಂತಿ ಅಂತಾರೆ. ನಾವಿಂಥ 3 ಜನ ನೋಡಿದ್ದೆ. ಒಬ್ಬರು ಸಲ್ಲ ಪ್ರಾರ್ಥನೆ ಮಾಡಿ ಅನನ್ಯ ಹೃದಯದಿಂದ ಅವರ ಕಷ್ಟವನ್ನು ಬಿಡಿಸು, ಆ ನೋವನ್ನು ನನಗೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಇವರ ಭಕ್ತಿಗೆ ಮೆಚ್ಚಿ, ಗುರುವಾಯೂರಪ್ಪ ಗುರುವಿಗೆ ನೋವನ್ನು ನೀಗಿದ್ದಾನೆ, ನೋವನ್ನು ಇವರಿಗೆ ಕೊಟ್ಟರು. ತಮಿಳಲ್ಲಿ ತಿರುನೋಯ್ ಶಾತಿಕೊಂಡ ಶ್ರೀಮತ್ ನೋವಂತೆ
ಭಗವಂತನ ಪ್ರಸಾದ ತಿರುನೋವು ತಿರುಮಂತ್ರ ಅಂದಾಗೆ ತಿರುನೋಯ್ ಶಾತ್ಯ ಕೊಂಡ ಇವ್ರಿಗೆ ಬಂತು ನೋವು. ಒಂದೇ ದಿವಸಕ್ಕೆ ಬರಲಿಲ್ಲ, ಸ್ವಲ್ಪ ಸ್ವಲ್ಪ ಹೆಚ್ಚಾಯ್ತು ಹೆಚ್ಚಾಯ್ತು. ಇವ್ರಿಗೂ ಮಧ್ಯ ವಯಸ್ಸಾಗ್ತಾ ಬಂತು. ಗುರುಗಳು ಹೇಳಿದ್ರು ಏನೋ ಮಾಡಿದೆ ನೀನು, ಏನಿಲ್ಲ ನಿಮಗೆ ಗುಣವಾಗಲಿ ಅಂತ ಪ್ರಾರ್ಥನೆ ಮಾಡಿದೆ, ಆ ನೋವು ನನಗೆ ಕೊಡು ಅಂತ ಕೇಳಿದೆ. ಗುರುಗಳೇ ಈಗ ಮಾಡಿಬಿಟ್ಟಲ್ವೋ, ನನ್ನ ಕೇಳಿದೆ ಮಾಡಿಬಿಟ್ಟಲ್ಲ. ಇದು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಹೇಳ್ತೇವೆ. ಸುದರ್ಶನ ಶತಕವನ್ನು ಬರೆದರು ಪಿನ್ಬಹಿಯ ಬ್ರಹ್ಮಾಣಿಜೀಯರ್. ಅವರು ದಿವ್ಯಪ್ರಬಂಧ ವ್ಯಾಖ್ಯಾತರುಗಳಾದಂತಹ ನಂಬಿಳ್ಳಯ್ಯ ಸ್ವಾಮಿಗಳ ಶಿಷ್ಯರು. ನಂಬಿಳ್ಳಯ್ಯ ಸ್ವಾಮಿಗಳು ಕಾಲಕ್ಷೇಪ ಹೇಳೋಕ್ಕೆ ಶುರು ಮಾಡಿದರೆ ಇವರು ಹಿಂದೆಯೇ ಕೂತ್ಕೊಳ್ಳೋರು ಜೀಯರು. ಬೀಸಣಿಗೆ ಅಂತ ಬೀಸೋರು, ಬೆನ್ನು ಒರೆಸೋರು, ಬೆನ್ನು ಮೇಲೆ ಮುತ್ತು ಮುತ್ತು ಬೆವರು ಬರುವುದು, ಬೆನ್ನು ಒರೆಸ್ತಾ ಇರೋರು. ಉಳಿದವರು ಅಲ್ಲಿ ಬೆನ್ನಾಗಿ ಹಿಂದೆ ಕೂತಿದ್ದೀರಿ, ಮುಂದ್ಗಡೆ ಕೂತ್ಕೊಂಡು ಕಾಲಕ್ಷೇಪ ಕೇಳಬಾರ್ದೆ ಅಂದರೆ ನೀವು ಮುಂದ್ಗಡೆಯೇ ಕೇಳಿ ಆನಂದವನ್ನು, ನಾನು ಹುಡುಗಳ ಬೆನ್ನನ್ನೇ ನೋಡ್ತಾ ಇದ್ದೇನೆ ಅಂತ ಹೇಳಿಬಿಟ್ರು. ದೇವ ಉತ್ಸವ ಹೊರಟ್ರೆ ಹಿಂದೆ ಹೋಗೋರು, ಪಿನ್ನಳು ರಂಗನಾಥನಿಗೆ ಮುಂದೆ ಹಿಂದೆ ಅಲಂಕಾರ. ಅದಕ್ಕೆ ಪಿನ್ಬಳಿಯ ಪೆರುಮಾಳಜಿಯ ನಂಬಿಳ್ಳೆ ಒಂದ್ಸಲ ವಾತವ್ಯಾಧಿ ಬಂತು. ಇವರು ಗುರುಗಳೇನು ಮಾಡಿದ್ರು, ಸುದರ್ಶನ ಸ್ವಾಮಿಯನ್ನು ಪ್ರಾರ್ಥಿಸಿ 1100 ಪದ್ಯಗಳನ್ನು ಶತಕವನ್ನು ಬರೆದ ಮೇಲೆ ಗುರುಗಳಿಗೆ ನೋವು ಹೋಯಿತು, ಇವರಿಗೂ ಬಂತು. ಪ್ರಾರ್ಥನೆ ಮಾಡಿ ತೀರಿಸಿಕೊಂಡ್ರು ಅಂತ ಹೇಳ್ತೇವೆ. ಆದ್ದರಿಂದ ಗುರುಭಕ್ತಿಯ ಒಂದು ಉತ್ಕೃಷ್ಟತೆ ಹೇಗಿತ್ತು ಅಂದರೆ ಗುರುವಿಗೆ ನೋವು ಹೋದ್ರೆ ಸಾಕು ಅಂತ. ಗುರುವಾಯೂರಪ್ಪನ ಲೀಲೆ ಹೇಗಿತ್ತು, ಆಯಿತು ಅವನಿಗೆ ತೆಗೆದೆ ನೀನು ಕೊಟ್ಟೆ ನೋವು ಅಂದು. ಇವ್ರಿಗೆ ನೋವು ಬಂತು, ಆ ನೋವು ಎಷ್ಟು ದೂರಕ್ಕಿತ್ತು, ಏನು ಮಾಡಿದ್ರು ತಡ್ಕೊಳ್ಳೋಕೆ ಇವರೇ ಕೇಳಿಸ್ಕೊಂಡಿದ್ದಾರೆ ಭಗವಂತನಿಂದ. ಆ ನೋವು ಹೋಗೋದಕ್ಕೋಸ್ಕರವಾಗಿ ಆ ದೇವಸ್ಥಾನದಲ್ಲಿಯೇ ಕೂತು ಈ ಪದ್ಯಗಳನ್ನು ಅವರು ರಚನೆ ಮಾಡಿದರು. ರಚನೆ ಮಾಡಿದ ಕ್ಷಣ ಹಾಗೆ ತುಂಜುತ್ತೇಳುತ್ತಾ ಚಾನ್ ಎಂಬ ಭಕ್ತ ಕವಿಗೆ ಒಂದು ಸಂದೇಶವನ್ನು ಕಳಿಸಿದರು. ತುಂಜುತ್ತೆ ಎಳುತ್ತಾ ಚಾನ್ ಇನ್ನೊಬ್ಬರು ಗುರುಗಳು ಒಂದು ಓಲೆಗರಿಯಲ್ಲಿ ಪತ್ರ ಕಳಿಸಿದರು. ನಮ್ಮ ಗುರುಗಳಿಗೆ ಬಂದಿದ್ದ ರೋಗ ನನಗೆ ಬರಲಿ ಅಂತ ಪ್ರಾರ್ಥನೆ ಮಾಡದೆ ಬಂದ್ಬಿಡ್ತು. ಈಗ ನಾನು ಏನು ಮಾಡಲಿ, ನನಗೆ ಆಗ್ತಾ ಇಲ್ಲ, ಗುರುವಾಯೂರು ನಡ್ಕೊಂಡು ಹೋಗಬೇಕು ಅಂತ ಆಸೆ. ಗುರುಗಳೇ ನೀವು ನನ್ನನ್ನು ಎತ್ಕೊಂಡು ಹೋಗಿ ಗುರುವಾಯೂರಪ್ಪನ ಸಂಧಿ ಕೂರಿಸ್ತೀರಾ ಅಂತ ಕೇಳಿದ್ರು. ಕಾಲು ಬಿಚ್ಚೋಕ್ಕಾಗ್ತಿರಲಿಲ್ಲ ಅವ್ರಿಗೆ. ಆ ತುಂಜತ್ತು ಹೇಳುತ್ತಾ ಅಚ್ಚಾನ್ ಅವ್ರನ್ನ ಹಾಗೇ ಪಾಪ ಹೆಗಲ ಮೇಲೆ ಎತ್ಕೊಂಡು ಹೋಗಿ ಅಲ್ಲಿ ಇವತ್ತಲ್ಲಿ ಮಂಟಪ ತೋರಿಸ್ತಾರೆ. ನೀವು ನಿಂತುಕೊಳ್ಳುವಾಗ ಅವ್ರು ಯಾವ ಜಾಗದಲ್ಲಿ ಕೂತು ನಾರಾಯಣ ಭಟ್ಟಾದಿಗಳು ಈ 1000 ಪದ್ಯಗಳನ್ನು ದಿವಸಕ್ಕೆ 10 ಪದ್ಯಗಳಂತ ಹಾಡಿದ್ರು. ಆಶು ಕವಿ ಆ ಜಾಗವನ್ನು ತೋರಿಸ್ತಾರೆ, ಒಳಗೆ ಹೋಗೋದು ಬಿಡೋದಿಲ್ಲ. ಅಲ್ಲಿ ಹೋದ ಮೇಲೆ ಆ ಚಾನ್ ಪದ್ಯ ಸಂದೇಶ ಕಳಿಸಿದರು. ಕರ್ಕೊಂಡು ಹೋದ ಮೇಲೆ ಏನು ಮಾಡಲಿ, ಸ್ತೋತ್ರ ಮಾಡುವುದು ಏನನ್ನು ಸ್ತೋತ್ರ ಮಾಡುವುದು. ಆ ತುಂಜತ್ತ ಆಚಾನ್ ಹೇಳಿದರು, ಮೀನ್ಲೇರ್ದು ತೊಡಂಗು, ಮೀನಿನಿಂದ ಆರಂಭ ಮಾಡು. ಮೀನು ತಿನ್ನುವಂತ ಇರ್ತವೆ, ಮತ್ಸ್ಯಾವತಾರ ಮೊದಲುಗೊಂಡು ದಶಾವತಾರಗಳನ್ನು ಯಾವ ಸ್ವಾಮಿ ಎತ್ತಿದನೋ ಅವನ ಕಥೆಯನ್ನು ವರ್ಣಿಸು, ನಿನ್ನ ನೋವು ಹೋಗುತ್ತೆ ಎನ್ನುವ ಸಂದೇಶ ಕೊಟ್ಟ ಮೇಲೆ ಭಟ್ಟಾದ್ರಿ ಈ ಕಾವ್ಯವನ್ನು ಆರಂಭ ಮಾಡಿದರು. ದಶಾವತಾರ ರೂಪ ವರ್ಣನೆ ಇರುವ ಏಕಮೇವ ಪರಿಪೂರ್ಣ ಗ್ರಂಥ ಅಂದರೆ ಶ್ರೀಮದ್ಭಾಗವತ. ಒಂದು ಕ್ರಮದಲ್ಲಿ ನೀವು ಬಯಸೋ ಹಾಗೆ ಮತ್ಸ್ಯ ಕೂರ್ಮ ಆ ಕ್ರಮದಲ್ಲಿಲ್ಲ. ಮೊದಲು ಬರುತ್ತೆ ವರಾಹ ಅವತಾರ 3ನೇ ಸ್ಕಂದದಲ್ಲಿ, 7ನೇ ಸ್ಕಂದದಲ್ಲಿ ನರಸಿಂಹಾವತಾರ. ಅಣ್ಣ ತಮ್ಮರಿಬ್ಬರನ್ನು ಕೊಂದದ್ರ ನಡುವೆ 4 ಸ್ಕಂದಗಳು ಅಡ್ಡ ಬರ್ತವೆ. ಬಲಿಚಕ್ರವರ್ತಿಯ ಕತೆ 8ನೇ ಸ್ಕಂದದಲ್ಲಿ ಬರುತ್ತೆ. ಸಮುದ್ರ ಮಥನ ಒಂದೊಂದು ಕಲ್ಪದಲ್ಲಿ ಒಂದು ನಡೆಯಿತು ಅಂತೇಳಿ ಹೀಗೆ ದಿವಸಕ್ಕೆ ಆ ಭಾಗವತವನ್ನೇ ಹೇಳುವಂತ ಗುರು ಸಂದೇಶ ಕೊಟ್ಟರಲ್ಲ ಅಂತ ತಿಳ್ಕೊಂಡು ಇವ್ರದನ್ನು ಬರೆದು ಮುಗಿಸಿದರು. ಅವ್ರಿಗಾಗಿ ಎಷ್ಟು ವರ್ಷ, ಅವ್ರಿಗೆ 27 ವರ್ಷ ವಯಸ್ಸು. ನಾವು ಬಾಯಿ ಬಿಟ್ಟು 40 ಅಂತ ಹೇಳಿಬಿಟ್ಟೆ, ತಪ್ಪು, ಸ್ವಾಮಿ ಕ್ಷಮಿಸಬೇಕು. 27ನೇ, ಅದಕ್ಕೆ ಮುಂಚೆ ಎಷ್ಟೋ ಗ್ರಂಥಗಳನ್ನು ಬರೆದಿದ್ದಾರೆ. 27ನೇ ನವಂಬರ್ 1587 ನೋಡಿ ಡೇಟ್ ಕೊಟ್ಟಿದ್ದಾರೆ. ಶುರು ಮಾಡಿದ 100ನೇ ದಿವಸಕ್ಕೆ, ದಿವಸಕ್ಕೆ 10 ಪದ್ಯದಂತೆ ಇದು 100ನೇ ಶತಕ ಪೂರ್ತಿ ಆಗೋ ಹೊತ್ತಿಗೆ ಒಂದೊಂದಾಗಿ ನೋವು ಬಿಡ್ತಾ ಬಿಡ್ತಾ ಬಂತು. ನೋವು ಬಿಡುವ ಕ್ರಮ ಹೇಳ್ತಾರೆ, ಮೇಲಿನಿಂದ ಕೆಳಗಿನ ತನಕ ಹೋಗಿ ಪಾದದಿಂದ ಹೋಗ್ತದೆ ನೋವು. ಹೋಮಿಯೋಪತಿಲಿ ಹೇಳ್ತಾರೆ ನೋಡಿ, ಕೆಳಗಿಂದ ಮೇಲೆ ಬಂದ್ರೆ ನೋವು ಬರ್ತಾ ಇದೆ ಅಂತ ಅರ್ಥ, ಮೇಲಿನಿಂದ ಕೆಳಗಿಳಿದ್ರೆ ನೋವು ಹೋಗ್ತಾ ಇದೆ ಅಂತ ಅರ್ಥ. ಕಾಲು ಬೆರಳಲ್ಲಿ ಮೊದಲುಕೊಂಡು ನೋವು ಯಾವಾಗ ಹೋಯಿತೋ, ಎದ್ದು ನಿಂತು ಅನನ್ಯವಾಗಿ ನಾನು ಕಂಡೆ, ಗುರುವಾಯೂರು ಕೃಷ್ಣನನ್ನು ಕಂಡೆ ಎಂಬುದಾಗಿ ಅವನನ್ನೇ ಕುರಿತು
ಒಳ್ಳೆಯ ಪದ್ಯವನ್ನ ಹಾಡಿ ಆ ಶ್ಲೋಕವನ್ನು ಮುಂದೆ ಇನ್ನೊಂದ್ಸಲ ಹೇಳಿ ತೋರಿಸ್ತೇನೆ. ಬಹಳ ಮುಖ್ಯವಾದ ಶ್ಲೋಕ, ಚಂಬೈ ವೈದ್ಯನಾಥ ಭಾಗವತರಿಗೆ ತುಂಬಾ ಪ್ರಸಿದ್ಧವಾದ ಶ್ಲೋಕ. ಇಂಥದ್ದೊಂದು ದೇವ ಗ್ರಂಥ, ಇದನ್ನು ಕೇಳುವ ಒಂದು ಭಾಗ್ಯ ಇವತ್ತು ನಮಗೆ ನಿಮಗೆಲ್ಲ ದೊರಕಿದೆ. ಈ ಮಹಾನುಭಾವರು 106 ವರ್ಷ ಬದುಕಿದ್ದು, 27ನೇ ವರ್ಷಕ್ಕೆ ನಾರಾಯಣೀಯಂ ರಚನೆ ಮಾಡಿ ಸ್ವಾಮಿಯನ್ನು ಕೊಂಡಾಡಿದವರು. ಅದಕ್ಕೆ ಆಯುರಾರೋಗ್ಯ ಐಶ್ವರ್ಯಂ ಕೊನೆಯಲ್ಲಿ ಏನು ಹೇಳ್ತಾರೆ, ತಮಗೂ ಎಲ್ಲರಿಗೂ ಏನೇನು ವ್ಯಾಧಿ ಇದ್ದರೂ, ರೊಮ್ಯಾಟಿಕ್ ಇರಲಿ, ಆರ್ಥಿಟಿಕ್ ಇರಲಿ, ಜನ್ಮ ಜನ್ಮಾಂತರದ ವ್ಯಾಧಿಗಳಿರಲಿ, ಆದಿಗಳಿರಲಿ, ನಾಸ್ತಿಕ್ಯವಿರಲಿ, ಭಾಗವತರನ್ನು ದೂಷಣೆ ಮಾಡುವ ಚಟವಿರಲಿ, ಸಂಸಾರವನ್ನು ಬಿಡಲಾರದ ಪಾಶವಿರಲಿ, ನಶ್ವರವಾದ ಪದಾರ್ಥಗಳಿಗೆ ಅಂಟು ಬೀಳ್ತೇವಲ್ಲ ಆ ಅಂಟು ಎಂಬ ರೋಗ ಇರಲಿ, ಎಲ್ಲವನ್ನೂ ಬಿಡಿಸುವ ದಿವ್ಯವಾದ ಗುಣ ಈ ನಾರಾಯಣೀಯಂ ಎಂಬ ಗ್ರಂಥದಲ್ಲಿದೆ. ಒಂದು 10 ಶ್ಲೋಕವನ್ನು ಕೇಳಿದರು, ತಮಗೆ ಅದರಿಂದ ಫಲ ಉಂಟಾಗುತ್ತೆ. ಅದರ ಸಾರ ಸರಸ್ವವನ್ನು ಒಂದು ರೂಪದಲ್ಲಿ, ರಸರೂಪದಲ್ಲಿ ನಿಮಗೆ 7 ದಿವಸ ಕೊಡಬೇಕು ಅಂತ ಉದ್ದೇಶ ಮಾಡಿದ್ದೇವೆ. ಇದು ಕೃಷ್ಣ ಚರಿತ್ರೆ, 22 ದಶಕ. ಇವರು 40 ಗ್ರಂಥಗಳನ್ನು ಬರೆದು 106 ವರ್ಷ ಬದುಕಿದ್ರು. ಇದೇ ಮಿರಕಲ್ ಅನ್ನೋದು. ಎ ಮ್ಯಾನ್ ಹೂ ವಾಸ್ ಕ್ರಿಪಲ್ಡ್ ಬೈ ಎ ವೆರಿ ಸಿವಿಯರ್ ಪೈನ್, ಇನ್ಕ್ಯೂರಬಲ್ ಬೈ ಎನಿ ಅದರ್ ಮೀನ್ಸ್, ವಾಸ್ ನಾಟ್ ಓನ್ಲಿ ಕ್ಯೂರ್ಡ್ ಬಟ್ ಹಿ ಲಿವ್ಡ್ ಅಪ್ ಟು 106 ಇಯರ್ಸ್ ಅಂಡ್ ವೆಂಟ್ ಆನ್ ಸಿಂಗಿಂಗ್ ಅಬೌಟ್ ದಿ ಗ್ಲೋರಿ ಆಫ್ ಲಾರ್ಡ್ ಗುರುವಾಯೂರ್. ಅಂತ ಮೇಲೆ ಮಾಡಿ ತಮಗೆಲ್ಲರಿಗೆ ಕೇಳಿಕೊಳ್ತೇನೆ, ತಾವು ದಿವಸಕ್ಕೆ 10 ಪದ್ಯಗಳನ್ನಾದರೂ ಈ ಶ್ಲೋಕ ರೂಪದಲ್ಲಿ ಪಾರಾಯಣ ಮಾಡ್ತಾ ಬಂದರೆ ಕಿವಿಯಿಂದ ಕೇಳಿದವ್ರಿಗೂ, ಮಕ್ಕಳಿಗೂ ಒಳ್ಳೇದಾಗುತ್ತೆ, ಮನೆಯಲ್ಲಿರ್ತಕ್ಕಂಥ ಹುಳ ಹುಪ್ಪಟಗಳಿಗೂ, ಇರುವೆಗಳಿಗೂ, ಜೊಂಡಿಗ ಮೊದಲಾದ ಪದಾರ್ಥಗಳಿಗೂ, ಗೋಡೆಯಲ್ಲಿ ಏನೇನು ಆಶ್ರಯ ಮಾಡಿರ್ತವೆಯೋ ಎಲ್ಲ ಜಂತುಗಳಿಗೂ ಒಳ್ಳೇದಾಗುತ್ತೆ. ಆದ್ದರಿಂದ ಈ ಗುರುವಾಯೂರಪ್ಪನ ಕೀರ್ತನೆ, ಗುರುವಾಯೂರಪ್ಪ ಅಂತ ಯಾರದೋ ಬೇರೆ ಹೆಸರು ತಿಳ್ಕೊಬೇಡಿ, ಗುರುವಾಯೂರಲ್ಲಿ ಅಲ್ಲಿ ವಾಸ ಮಾಡಿರುವ ಕೃಷ್ಣ. ಗುರು ಬೃಹಸ್ಪತಿ ದೇವತೆಯು, ವಾಯುದೇವತೆಯು ಒಂದು ಕಾಲದಲ್ಲಿ ಈ ಕೃಷ್ಣನ ವಿಗ್ರಹವನ್ನು ವೈಕುಂಠದಿಂದ ತಂದು ಪ್ರತಿಷ್ಠೆ ಮಾಡಿದ್ರು ಎಂಬುದಾಗಿ ಪುರಾಣದ ಪ್ರಸಿದ್ಧಿ. ರುಕ್ಮಿಣಿ ದೇವಿ ಪೂಜೆ ಮಾಡಿದ ಕೃಷ್ಣನ ವಿಗ್ರಹ ಅದು. ಆದರೆ ನೀವು ಅಲ್ಲಿ ಹತ್ತಿರ ಹೋಗುವಾಗ ದೀಪದ ಮಂಟಪದ ಪಕ್ಕದಲ್ಲಿ ಏನು ಕ್ಯೂ ಹೋಗ್ತೀರಿ, ಸ್ವಾಮಿ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸೋದೇ ಇಲ್ಲ. ಅಸ್ಪಷ್ಟಂ ದೃಷ್ಟ ಮಾತ್ರೇ ಪುನರುರು ಪುರುಷಾರ್ಥಾತ್ಮಕಂ ಬ್ರಹ್ಮ ತತ್ವಂ, ಅದನ್ನು ಹೇಳ್ತಾರೆ ಪ್ರಾರಂಭ ಪದ್ಯದಲ್ಲಿ. ಕೇರಳದಲ್ಲಿ ಎಲ್ಲ ಅನಂತ ಪದ್ಮನಾಭನನ್ನು ಬಿಟ್ಟರೆ ಈ ಸಣ್ಣ ದೇವಾಲಯ ಪ್ರಾಕಾರ ದೊಡ್ಡದಾಗಿರುತ್ತೆ, ಉತ್ಸವ ಚೆನ್ನಾಗಿ ಮಾಡ್ತಾರೆ, ಮಡಿ ತುಂಬ ಇರುತ್ತೆ, ಭಕ್ತಿ ಇರುತ್ತೆ, ಸರ್ಕಾರದ ಗ್ರ್ಯಾಂಟ್ ಗೀಂಟ್ ಏನು ಅಪೇಕ್ಷೆ ಮಾಡೋದಿಲ್ಲ. ತಿರುಮೂಗಿ ಕಳಂ ಕ್ಷೇತ್ರ, ತಿರುವಾಟಾರ ಕ್ಷೇತ್ರ, ಏನು ಹೇಳಿ ಯಾವ್ಯಾವುದನ್ನು ಹೇಳಿ, ಒಂದೊಂದು ಕ್ಷೇತ್ರದಲ್ಲಿ ಪ್ರಸಾದ ಸಿಕ್ಕೋದು ಅಪರೂಪ. ಯಾವುದು ಒಂದು ಮಣ್ಣು ಮಣಮು ಕೊಳ್ಮಿನ ಹೇಳಿದಾಗೆ ಒಂದಷ್ಟು ಗಂಧ ಕೊಡ್ತಾರೆ, ತುಳಸಿ ಕೊಡ್ತಾರೆ, ತಪ್ಪದೇ ಕೊಡ್ತಾರೆ. ಆ ದರ್ಶನ ಕ್ಷೇತ್ರ ನೀವು ಕಾಲಿನಿಂದ ತುಳಿದಲ್ಲಿ ಒಂದು 5 ನಿಮಿಷ ಕೂತ್ಕೊಂಡ್ರೆ ಸಾಕು, ಯು ಫೀಲ್ ದಿ ವೈಬ್ರೇಷನ್, ಭಗವಂತ ಸಾನ್ನಿಧ್ಯ ನಿಮಗೆ ಅರ್ಥವಾಗುತ್ತೆ. ಆ ಕೃಷ್ಣನ ದರ್ಶನ ಎಷ್ಟು ಹತ್ತಿರದಲ್ಲಿ ನೀವು ನಿಂತರೂ ಮುಂದಕ್ಕೆ ತಳ್ಳಿಬಿಡ್ತಾರೆ. ವೆಂಕಟೇಶ್ವರ ಎಷ್ಟು ಎತ್ತರವಾಗಿದ್ದರೂ ದರ್ಶನ ಹೇಗೆ ಕಷ್ಟವೋ, ಇವರು ಸಣ್ಣ ಮೂರ್ತಿ ಆಗಿದ್ದರು ಮೂರ್ತಿ ಹೆಚ್ಚಕ್ಕದಾದರೂ ಕೀರ್ತಿ ದೊಡ್ಡದು ತಳ್ಳಿಬಿಡ್ತಾರೆ ಮುಂದಕ್ಕೆ. ದೊಡ್ಡ ದೀಪ ಮಂಟಪ ಮುಂದಗಡೆ, ಅಯ್ಯ ದೀಪ ಹಚ್ತಾರೆ ಹಚ್ತಾರೆ, ದೀಪದ ಹುಚ್ಚು ನಾನು ಕೃಷ್ಣನಿಗೆ. ದೇವಸ್ಥಾನದ ಸುತ್ತ ಬರೀ ದೀಪಗಳು, ಕೇರಳದ ಶೈಲಿ ದೇವಸ್ಥಾನಗಳು. ದೀಪ ಹಚ್ಚಿ ನೋಡಬೇಕು ಕೃಷ್ಣನನ್ನ, ಯಾಕೆಂದ್ರೆ ಕಪ್ಪು ಬಣ್ಣದ ದೇವರು, ದೀಪ ಹಚ್ಚಿಯೇ ನೋಡಬೇಕು. ಆಹಿಲಂ ಕಂಡಾರ್ ಪಳಿಪ ಯಶೋಧ ಹೇಳ್ತಾಳೆ ಪರಿಹಾರ ಪದ್ಯಗಳಲ್ಲಿ, ಕಾಡ ಕಾಣಹಮೆಲ್ಲ ಅಂತಿರಿಂದು ಒಂದು ಕರಿಯ ತಿರುಮೇ ನಿವಾಡ, ಕಾಣಹಮೆಲ್ಲ ಅಂತಿರಿಂದು ಕಾಡೆಲ್ಲ ತಿರುಗಿ ತಿರುಗಿ ಒಂದು ಕರಿಯ ತಿರುಮೇ ನಿವಾಡ, ವಾಡಿನ ಪಿರುಪಾಡು ಕರ್ಪ ಅಲ್ಲ, ಮೊದಲೇ ಕರ್ಪ ಇರ್ತದೆ. ಕರಿಯ ತಿರುಮೇ ನಿವಾಡ, ಮೊದಲೇ ಕಪ್ಪು ಶರೀರ ಭಗವಂತ. ಆ ಕಪ್ಪನ್ನು ವರ್ಣನೆ ಮಾಡ್ತಾರೆ. ಆದರೆ ನೋಡೋ ಚೆನ್ನಾಗಿದ್ರು ನೀಲಮಣಿ ಹಾಗೆ, ಉಳಿದವ್ರು ನನ್ನ ಬೈತಾರೆ, ಕೃಷ್ಣ ಮಗನಿಗೆ ಸ್ನಾನ ಮಾಡಿಸಿರುವೇನೆ ಯಶೋಧೆ ಅಂತ ಬಿಡ್ತಾರೆ. ಮಾಣಿಕ್ಯಮೇ ಹೆಣ್ಮಣಿಯೇ ಮಂಜನ ಮಾಡ ನೀವಾರ, ಸರಿಯಾಗಿ ವಾರ ಅನುಭವ. ಆದ್ದರಿಂದ ಈ ದಿವ್ಯ ಗ್ರಂಥವನ್ನು ತಾವು ಭಕ್ತಿಯಿಂದ ಆಲಿಸಬೇಕು ಅನ್ನುವುದು ಇದು ಮೊದಲನೇ ಪ್ರಾರ್ಥನೆ. ಈಗ
ನಾನು ಆರಂಭದಲ್ಲಿ ಪಠಿಸಿದನಲ್ಲ ಈ ಶ್ಲೋಕವನ್ನು. ಈಗಾಗಲೇ ನಮ್ಮ ಸ್ನೇಹಿತರು ಗೋಪಿನಾಥ್ ಅವರು DTP ಮಾಡಿದ್ದಾರೆ, ನಮಗೆ ಪ್ರೂಫ್ ಕೊಟ್ಟಿದ್ದಾರೆ. ನಾಳೆ ನಿಮಗೆ ಈ ಶ್ಲೋಕಗಳೆಲ್ಲ ಹಂಚುತ್ತಾರೆ. ಅದನ್ನು ಆರಂಭ ಶ್ಲೋಕ ಮತ್ತು ಮಂಗಳ ಶ್ಲೋಕಗಳು ಒಂದು ಪ್ರೂಫ್ ನೋಡಿಬಿಟ್ಟ ಮೇಲೆ, ಮಂಗಳ ಶ್ಲೋಕ 3, ಆರಂಭ ಶ್ಲೋಕಗಳು 7, 7, 3, 10 ಅಷ್ಟು ನಾರಾಯಣಿಯಿಂದ ತಗೊಂಡ ಶ್ಲೋಕಗಳು. ಈ 10 ನಿಜ ಪಾರಾಯಣ ಮಾಡಿದರೆ ಸಮಸ್ತ ನಾರಾಯಣೀಯವನ್ನು ಪಾರಾಯಣ ಮಾಡಿದ ಬುದ್ಧಿ, ಅದರ ಫಲ ತಮಗೆ ಬರುತ್ತೆ. ಅದರ ಶ್ರೇಯಸ್ಸು ಗೋಪಿನಾಥವರಿಗೆ ಎಂಬುದಾಗಿ ಕೊಡಿ. ಎಲ್ಲರೂ ನಾರಾಯಣ ಭಕ್ತರ ಈ ಕ್ಷೇತ್ರದಲ್ಲಿ ಏನು ಯಾರು ಹೆಚ್ಚಿಲ್ಲ, ಯಾರು ಕಮ್ಮಿ ಇಲ್ಲ. ಕ್ಷೇತ್ರ ಮಹಿಮೆಯನ್ನು ಸ್ವಲ್ಪ ಮಟ್ಟಿಗೆ ಹೇಳಿದ್ದೇನೆ, ನಾರಾಯಣೀಯಂ ಅವತಾರವಾದ ಸಂದರ್ಭವನ್ನು ಕುರಿತು ಹೇಳಿದ್ದೇನೆ. ಈಗ ಈ ಆರಂಭ ಶ್ಲೋಕ ಹೇಳಿದವಲ್ಲ, ಇದರ ಮಹಿಮೆಯನ್ನು ಸ್ವಲ್ಪ ಮಟ್ಟಿಗೆ ಹೇಳಿ. ಈ ಗ್ರಂಥ ಪ್ರತಿಪಾದನೆ ಮಾಡುವುದು ತತ್ವ ಅಂತ ಕೆಲವರಿಗೆ ತತ್ವ ಅಂದರೆ ಒಂದು ಹುಚ್ಚು. ಸ್ವಾಮಿ ನಮಗೆ ತತ್ವವನ್ನು ಹೇಳಿ, ಎಸೆನ್ಸ್ ಏನಿದೆ ಹೇಳಿ. ನಾವು ಕೇಳ್ತೇವೆ ಏನು ಎಸೆನ್ಸ್ ಅಂತ ಹೇಳ್ತೇವೆ, ನಮ್ಗೆ ಅರ್ಥ ಆಗ್ತಿಲ್ಲವಲ್ಲ ಅದು. ಕೃಷ್ಣನ ಕಥೆ ಇದೆ, ನಾರಾಯಣ ಇನ್ನೇನು ರೀ ಎಸೆನ್ಸ್ ಹೇಳುವುದು? ಕೃಷ್ಣನಿಗೂ ಒಂದು ಎಸೆನ್ಸೆ, ಕೃಷ್ಣನೇ ಎಸೆನ್ಸು. ಸಕಲ ಶಾಸ್ತ್ರ ಪುರುಷಾರ್ಥ ಎಲ್ಲ ಅವನೇ, ಕೃಷ್ಣನೇ ಸಕಲ ಸಾರ. ಅವನಲ್ಲಿ ಏನು ಎಸೆನ್ಸ್ ತಗೊಂಡ್ಬರ್ತೀರಿ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಕೆಲವರಿಗೆ ಬೈ ಅದರಲ್ಲಿ ಬುದ್ಧಿವಂತ ವರ್ಗದವರಿಗೆ ಒಂದು ಹುಚ್ಚು ಹೋಗುವುದಿಲ್ಲ. ಇದು ದ್ವೈತವನ್ನು ಹೇಳ್ತದೆಯೇ, ಇದು ಅದ್ವೈತವನ್ನು ಹೇಳ್ತದೆಯೇ, ವಿಶಿಷ್ಟಾದ್ವೈತವನ್ನು ಹೇಳ್ತದೆಯೇ, ದ್ವೈತಾದ್ವೈತವನ್ನು ಹೇಳ್ತದೆಯೇ. ತಲೆ ಸಿಡಿಯೋ ತನಕ ನೋವು ಬಂದು 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 ಕೊನೆ ತನಕ ತಲೆ ಚಚ್ಚಿಕೊಳ್ಳಿ. ನೀವು ಅಲ್ಲಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ಗುರುವಾಯೂರ ಪುರಾಣೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದು ಇದು ಡೆಡ್ ಎಂಡ್. ಇದು ನಾವು ಇದು ನಾ ಇದರಲ್ಲಿ ಬಹಳಷ್ಟು ತಲೆ ಕೆಡಿಸ್ಕೊಂಡವನಾದಂತ ಹೇಳ್ತೇನೆ. ಈ ತತ್ವಶಾಸ್ತ್ರ ಶೋಧನೆ ಎನ್ನುವುದು ತಲೆ ಸಿಡಿಯುತ್ತೆ, ಸಾಸಿವೆ ಸಿಡಿದಾಗೆ ಒಗ್ಗರಣೆ ಹಾಕೋದು ಚೆನ್ನಾಗಿರುತ್ತೆ. ಸಾಸಿವೆ ಸಿಡಿದ ಮೇಲೆ ಕೈ ಹಿಡಿಯೋಕ್ಕಾಗೋದಿಲ್ಲ, ಅದು ಹೋಯಿತು, ಹೋಗಿದ್ದು ಹೋಯಿತು. ತತ್ವಶಾಸ್ತ್ರದಲ್ಲಿಯೇ ಪ್ರವೇಶ ಮಾಡಿದವರಿಗೆ ಲವಲೇಶ ಭಕ್ತಿಯೂ ಇಲ್ಲದೇ ಇದ್ರೆ ಭಗವಂತನಲ್ಲಿ ಪ್ರೀತಿ ಉಂಟಾಗೋದಿಲ್ಲ. ಪ್ರೀತಿ ಎಂಬುದು ಭಗವಂತನಲ್ಲಿ ಭಕ್ತಿ ಎಂಬುದೇ ಸಕಲ ಶಾಸ್ತ್ರ ಸಾರ. ಭಕ್ತಿ ಇಲ್ಲದೇ ಇದ್ದವರಿಗೆ ಎಷ್ಟೊಂದು ವೇದಾಂತ ಓದಿದರೂ ಪ್ರಯೋಜನ ಆಗೋದಿಲ್ಲ. ಭಕ್ತಿ ಇದ್ದವರಿಗೆ ಶಾಸ್ತ್ರ ಓದಿದ ಸಾರವೆಲ್ಲ ಬಂದ್ಬಿಡ್ತಾದ್ರಿಂದ ಭಕ್ತಿ ಎಂಬುದೇ ಶಾಸ್ತ್ರ, ಭಕ್ತಿ ಎಂಬುದೇ ಸಿದ್ಧಾಂತ, ಭಕ್ತಿ ಎಂಬುದೇ ತತ್ವ. ಇದು ನಮ್ಮ ವ್ಯಾಖ್ಯಾನ ಅಲ್ಲ, ಅವರೇ ಹೇಳೋದನ್ನು ಹೇಳ್ತಾ ಇದ್ದೇನೆ. ಇದು ನಾರಾಯಣ ಭಟ್ಟಾದ್ರಿಗಳೇ ಒಂದು ಕಡೆಯಲ್ಲಿ ಹೇಳಿದ್ರು, ಚಿತ್ತಾರ್ದ್ರಿ ಭಾವ ಮುಚ್ಚಿ ಚಪುಳಕಂ ಹರ್ಷ ಭಾಷ್ಪಂ ಸಹಿತ್ವ ಚಿತ್ತಂ ಶುದ್ಧೇತಿ ಕಥಂ ವಾಕಿಮು ಬಹು ತಪಸ ವಿದ್ಯಯ ವೀತ ಭಕ್ತಿ. ಜುಂಜುಟಿ ರಾಗ ತ್ವದ್ಗಾಥಾಸ್ವಾದ ಸಿದ್ಧಾಂಜನ ಸತತ ಪರೀಮುಜ್ಯಮಾನೋಯಮಾತ್ಮ ಚಕ್ಷುರ್ವತ್ತತ್ವ ಸೂಕ್ಷ್ಮಂ ಭಜಚಿನತು ತಥಾಭ್ಯಸ್ತಯ ತರ್ಕಕೋಟ್ಯ ಚಿತ್ತಾರ್ದ್ರೀಭಾವ ಮುಚ್ಚೈ. ಎಲ್ಲಿ ಬರುತ್ತೆ ಶ್ಲೋಕ ಇದು? 95ನೇ ಶತಕದಲ್ಲಿ ಶ್ರೀಮದ್ಭಾಗವತ 11ನೇ ಸ್ಕಂದವು ಉದ್ಧವಗೀತೆಯನ್ನು ಸಾರಾಂಶ ಮಾಡಿ ಹೇಳೋ ಜಾಗದಲ್ಲಿ ಉದ್ಧವಗೀತೆ ಎಸರಿಸಿದು ಚಿತ್ತಾರ್ದ್ರೀಭಾವ ಮುಚ್ಚೈ ವಪುಷಿ ಚಪುಳಕಂ ಹರ್ಷ ಬಾಷ್ಪಂಚ ಹಿತ್ವ ಚಿತ್ತಂ ಶುದ್ಧೇತ್ ಕಥಂ ವಾ ಚಿತ್ತಂ ಶುದ್ಧೇತೆ. ಇವರು ಸ್ಮಾರ್ಥ ಕುಟುಂಬದಲ್ಲಿ ಹುಟ್ಟಿದವರು. ಸ್ಮಾರ್ಥರು ನಾವೆಲ್ಲ ಅದ್ವೈತ ಅಂತ ಹೇಳಿಬಿಡ್ತೇವೆ, ಹಾಗಿಲ್ಲ. ಸ್ಮಾರ್ಥರಲ್ಲಿಯೂ ಭಕ್ತಿ ಉಂಟು, ಮಾಧುರಲ್ಲಿ ಭಕ್ತಿ ಉಂಟು, ಶ್ರೀವೈಷ್ಣವರಲ್ಲಿ ಭಕ್ತಿ ಉಂಟು, ಮೂರರಲ್ಲಿ ಇದ್ದವರಲ್ಲಿ ಶೂದ್ರರಲ್ಲಿ ಭಕ್ತಿ ಉಂಟು, ಕ್ಷತ್ರಿಯಲ್ಲಿ ಭಕ್ತಿ ಉಂಟು, ಎಲ್ಲ ಜಾತಿಯವರಲ್ಲಿ ಭಕ್ತಿ ಉಂಟು. ಗಜೇಂದ್ರ ಯಾವ ಜಾತಿ, ದ್ರೌಪದಿ ಯಾವ ಜಾತಿ, ಕಾಳಿಯ ಯಾವ ಜಾತಿ, ಕಮಲಾರ್ಜುನ ವೃಕ್ಷಗಳ ಯಾವ ಜಾತಿ. ಜಾತಿ ಅನ್ನೋದು ಭ್ರಾಂತಿ. ಲೋಕದ ವೃತ್ತಿ ನಡೆಸೋದಕ್ಕಿದೆಯೇ ಹೊರತು ಭಕ್ತಿಗೆ ಜಾತಿ ಯಾವುದು ಅಡ್ಡ ಬರೋದಿಲ್ಲ. ಆದ್ರಿಂದ ಚಿತ್ತಾರ್ದ್ರೀಭಾವಂ ಉಚ್ಚೈ, ಆರ್ದ್ರೀಭಾವಂ ಉಚ್ಚೈ. ನಿಮ್ಮ ಮನಸ್ಸು ಚಿತ್ತ ಆರ್ದ್ರೀಭಾವಂ ಒದ್ದೆ ಆಗಬೇಕು. ಡ್ರೈ ಮೈಂಡ್ ಇದ್ರೆ ಪ್ರಯೋಜನ ಇಲ್ಲ. ಚಿತ್ತಾರ್ದ್ರೀಭಾವಂ ಉಚ್ಚೈ, ಯುವರ್ ಮೈಂಡ್ ಶುಡ್ ಬಿಕಮ್ ಸ್ಯಾಚುರೇಟೆಡ್ ವಿತ್ ಗಾಡ್ ಲವ್.
ಭಗವತ್ ಪ್ರೇಮದಲ್ಲಿ ತುಂಬಿ ತುಳುಕುತ್ತಾ ಅದು ಮನಸ್ಸು ಕರಗಿ ನೀರಾಗಿ ಉಪಶಿಷ ಬುಡಕ ಮೈಯಲ್ಲಿ ಕೂದಲೆಲ್ಲ ಎದ್ದು ನಿಂತುಕೊಂಡು ಹರ್ಷ ಬಾಷ್ಪಂ ಚಹಿತ್ವ ಕಣ್ಣಲ್ಲಿ ಆನಂದ ಭಾವವನ್ನು ಆನಂದ ಬಾಷ್ಪವನ್ನು ಸುರಿಸುವುದನ್ನು ಬಿಟ್ಟು ಚಿತ್ತಂ ಶುದ್ಧೇದ್ಗತಂ ನಿಮ್ಮ ಮನಸ್ಸು ಯಾಕೆ ಶುದ್ಧಿ ಆಗತ್ತೆ ಮನಸ್ಸು ಕರಗದೆ ಅಂತ ಮನಸ್ಸು ಕರಗಬೇಕು ಮೊದಲು ಮತ್ತು ಕರಗೋದಕ್ಕಿದೇನು ಕಲ್ಲೇ ಹೌದು ಸ್ವಾಮಿ ಕಲ್ಲಿದು ಮನಸ್ಸು ಅನ್ನೋದು ಕೋತಿ ಮನಸ್ಸು ಅನ್ನೋದು ಕಲ್ಲು ಮನಸ್ಸು ಅನ್ನೋದು ಮೊಸಳೆ ಮನಸ್ಸು ಅನ್ನೋದು ಮೋಡ ಗಂಧರ್ವ ನಗರಿ ಕೈಗೆ ಸಿಕ್ಕೋದಿಲ್ಲ ಇದಕ್ಕೊಂದು ಡೆಫಿನೆಟ್ ಶೇಪ್ ಇಲ್ಲ ಒಬ್ಬರು ಮನಸ್ಸಿನಂತ ಒಬ್ಬರ ಮನಸ್ಸಿಲ್ಲ ಒಂದು ಕ್ಷಣದ ಮನಸ್ಸಿನಂತೆ ಇನ್ನೊಂದು ಕ್ಷಣದ್ದಿಲ್ಲ ಯಾಕೆ ಕರ್ಮ ಅಂತ ಒಂದಿರ್ತದೆ ಪಟ್ಟಿಸ್ಕೊಂಡು ಬರ್ತದೆ ಆ ಮನಸ್ಸು ಕರಗಬೇಕು ಕೃಷ್ಣ ಕಥೆಯಿಂದ ಕರಗಬೇಕು ಕೃಷ್ಣ ರೂಪದಿಂದ ಕರಗಬೇಕು ಕಣ್ಣಿಗೆ ಕಿವಿಗೆ ಮೂಗಿಗೆ ಎಲ್ಲಕ್ಕೂ ಆ ಮನಸ್ಸು ಏನು ಮೈಂಡ್ ಸ್ವಿಚ್ ಇದ್ದಾಗಿರ್ತದೆ ಚಿತ್ತಾರ್ದ್ರಿ ಭಾವ ಮುಚ್ಚೈ ಒಬ್ಬ ಶಿಚಪುಳಕ ಮನಸ್ಸು ಕರಗಿದ್ರೆ ಮೈರ್ ಕೂಚು ರೋಮಾಂಚನವಾಗಬೇಕು ನಿಮಗೆ ಹರ್ಷ ಬಾಷ್ಪಂಚಹಿತ್ವ ಕಣ್ಣಲ್ಲಿ ತಂಪಾದ ನೀರು ಬರಬೇಕು ಇದಿಲ್ಲದೆ ಚಿತ್ತಂ ಶುದ್ಧೇತೆ ಕಥಂವಾ ಕೆಲವು ಹೇಳ್ತಾರೆ ಕೆಮ್ಮು ತಪಸ ವಿದ್ಯೆಯ ವೀತ ಭಕ್ತೇ ಬಹು ತಪಸ ಜ್ಞಾನ ಯೋಗ ಮಾಡಿದೆ ಕರ್ಮಯೋಗ ಮಾಡಿದೆ ಬದ್ರಿನಾರಾಯಣ ಕ್ಷೇತ್ರಕ್ಕೆ ಹೋಗಿದ್ದೆ ಏನ್ ನೋಡಿದ್ರಿ ಬಸ್ಸಲ್ಲಿ ಕೂತಿದ್ದೆ ಹಾಗೆ ಬಂದೆ ನಾನು ಏನಾಯ್ತು ನಿಮಗೆ ನೂರಾರು ತಿರುಪತಿ ಕ್ಷೇತ್ರಕ್ಕೆ ಹೋಗ್ತಾರೆ ಕೆಲವರು ಟೂರಿಸ್ಟ್ ಅಂತ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಹೋದ ಹೆಂಗ್ ಮಾಡ್ತೀರಿ ಅಲ್ಲಿ ಕುಂಭಕೋಣವೋ ತಂಜಾವೂರೋ ಒಂದ್ ಕಡೆ ನಿಲ್ಲಿಸಿದ್ರು ದೇವಸ್ಥಾನ ನೋಡಿ 5 ನಿಮಿಷ ಟೈಮ್ ಕೊಡ್ತೇನೆ ಬರಬೇಕು ನೀವು 100 ಜನ ಇರ್ತೀರಿ 5 ನಿಮಿಷ ಟೈಮ್ ಕೊಡ್ತಾನ ಅವನು ದೇವಸ್ಥಾನದ ಮಹಾದ್ವಾರಕ್ಕೆ ಹೋದ್ರೆ ಹೋಗ್ಲಿಲ್ವೋ ಹಾರ್ನ್ ಮಾಡ್ತಾ ಇರ್ತಾನ ಅವನು ಬರ್ಬೇಕು ಬರ್ಬೇಕು ಅಂತ ಒಬ್ರ ಮೇಲೆ ಒಬ್ರು ಬಿದ್ದು ಆಯ್ತು ಬಂದು ವಾಪಸ್ ಬಂದು ಕೂತ್ರಿ ಪಕ್ಕದವ್ರನ್ನ ಕೇಳ್ತೀರಿ ಈಗ ಹೋಗಿದ್ವಲ್ಲ ಯಾವ ದೇವಸ್ಥಾನ ಅದು ನಾರಾಯಣ ಅಯ್ಯ ಈಗೇನು ಯಾತ್ರೆ ಮಾಡೋದು ತಿರುಕಣ್ಣಪುರಂ ತಿರುಕಣ್ಣಂಗುಡಿ ಒಂದೊಂದು ಕ್ಷೇತ್ರವನ್ನು ದರ್ಶನ ಮಾಡಿ ಅಲ್ಲಿ ಅಳಬೇಕು ಕೂತ್ಕೊಂಡು ಭಾಷಣಗಳನ್ನು ಹೇಳಬೇಕು ಚಿತ್ತಾರ್ದ್ರಿ ಭಾವ ಮುಚ್ಚೈ ಉಪುಷಿತ ಬುಳಕ ಹರ್ಷ ಬಾಷ್ಪಂಚ ಹಿತ್ವ ಚಿತ್ತಂ ಶುದ್ಧೇ ಕಥಂ ವಾ ಕೆಮು ಬಹು ತಪಸ ವಿದ್ಯೆಯ ವೀತ ಭಕ್ತೇ ವಿದ್ಯೆ ಅಂದ್ರೆ ಜ್ಞಾನ 32 ವಿದ್ಯೆಗಳು ಉಪಾಸನೆ ಮಾಡುವುದು ಉಪನಿಷತ್ತು ಓದಿದ್ದೇವೆ ಎಲ್ಲ ವ್ಯಾಖ್ಯಾನಗಳನ್ನು ನೋಡಿದ್ದೇವೆ ಮತತ್ರಯ ವ್ಯಾಖ್ಯಾನಗಳನ್ನು ನೋಡಿದ್ದೇವೆ ಆಗೋಲ್ವಲ್ಲ ಸ್ವಾಮಿ ಮನಸ್ಸು ಕರಗಲಿಲ್ವಲ್ಲ ತದ್ಗಾತ ಆಸ್ವಾದ ಸಿದ್ಧಾಂಜನ ಸತತ ಪರಿ ಮೃಜಮಾನೋಯಮಾತ್ಮ ಅಯಮಾತ್ಮ ಈ ಜೀವಾತ್ಮ ನನ್ನದು ನಿಮ್ಮದು ಯಾರದಾಗಬಹುದು ಅಯಮಾತ್ಮ ನಿಮ್ಮ ಆತ್ಮ ಅಂತೇನಿದೆಯೋ ತದ್ಗಾಥಾಸ್ವಾದ ಗಾಥಾಸ್ವಾದ ಕೃಷ್ಣನ ಕಥೆಯನ್ನು ಕೇಳಿ ಕೇಳುವುದು ಮಾತ್ರವಲ್ಲ ಆಸ್ವಾದ ರುಚಿ ನೋಡಿ ಸಿದ್ಧಾಂಜನ ಸತತ ಪರಿ ಮೃಜಮಾನೋ ಸಿದ್ಧಾಂಜನ ಅಯ್ಯಬ್ಬ ಏನು ಕೊಡ್ತಾರೆ ನೋಡ್ರಿ ಟ್ರೈನಿಂಗು ಕೃಷ್ಣನ ಕಥೆ ಕೇಳಿದ್ರೆ ಕಣ್ಣಿಗೆ ಅಂಜನವನ್ನು ಹಾಕಿದಾಗ ಹಾಕಬೇಕು ಅಲಂಕಾರಕ್ಕೆ ಹಾಕೊಳ್ಳೋ ಅಂಜನವಲ್ಲ ಅದು ಸಿದ್ಧ ಅಂಜನವಾಗಬೇಕು ಪ್ರವಚನ ಮುಗಿದ ಹೇಗಿರಬೇಕು ಅಂದರೆ ಕೃಷ್ಣ ಎದುರಿಗೆ ನಿಂತಿರಬೇಕು ಜಂಗನೇಶಲ್ಲು ಏನು ಆಳ್ವಾರ ಹೇಳ್ತಾರಲ್ಲ ಬಾತ್ ಕರೆದ್ರೆ ಹೇಗೆ ಬರಲಿ ಅವನ ಬಾಯಿ ನೋಡ್ರಿ ಅವನ ಕಣ್ಣು ನೋಡ್ರಿ ಅವನ ಮೂಗು ನೋಡ್ರಿ ತಿರುಕುರುಂಗುಡಿ ಎಂಬರು ಮಾನೆ ಪೈತಿ ನಮ್ಮ ಆಳ್ವಾರ ಪಾಡನ ಮಾದರಿ ನಾನು ಹೇಗೆ ಬರಲಿ ಕಣ್ಣಿಗೆ ಕಾಣಿಸ್ತಾ ಇದ್ದ ಅವನ ಬಿಟ್ಟು ಹೇಗೆ ಬರಲಿ ನಿಮಗೆ ಕೆಲವು ಶೂರ್ಪಣಿಗೆ ರಾಮನ ನೋಡಿದ್ರೆ ಅಂತ ಅನುಭವ ಆಯಿತು ಭಕ್ತರಿಗೆ ಹೇಗೆ ಹಾಕಬೇಕು ಅಂತ ಕೇಳ್ತಾರೆ ನಂಬಿಳ್ಳೈ ಆ ವ್ಯಾಖ್ಯಾನ ಮಾಡುವಾಗ ನಂಬಿಯೈ ತನ್ಕುರುಂಗುಡಿ ನಿನ್ರ ಆ ಚಂಬೋನೇ ತೆಹಳು ತಿರುಮೂರ್ತಿಯೈ ತುಂಬರು ಆನವರಾದಿಯೈ ಅಯ್ಯೋ ಆ ಭಗವಂತನ ಮೂರ್ತಿ ದೇವಸ್ಥಾನದಲ್ಲೂ ಬರೀ ಮೂರ್ತಿ ಅಲ್ಲ ಕೃಷ್ಣನೇ ನಿಂತಿದ್ದಾನೆ ಎಲ್ಲ ಮೂರ್ತಿಗಳು ಕೃಷ್ಣನ ಮೂರ್ತಿ ಶಂಕಚಕ್ರ ಹಿಡಿದ ಅಂದ್ರೆ ಕೃಷ್ಣ ನೆಪಕ್ಕೆ ಬಿಲ್ ಹಿಡಿದಿದ್ರು ಶಾರಂಗಪಾಣಿಯೋ ಕೃಷ್ಣ ಮಲಗಿದ್ರು ಕೃಷ್ಣ ಕೂತಿದ್ರು ಕೃಷ್ಣ ಆ ಸಿದ್ಧಾಂಜನ ಬಂದುಬಿಟ್ರೆ ಭಕ್ತಿ ಎಂಬುದೇ ಸಿದ್ಧಾಂಜನ ಆ ಸಿದ್ಧಾಂಜನ ನಿಮ್ಗೆ ಬರಬೇಕಾದ್ರೆ ಭಾಗವತ ಕೇಳಬೇಕು ನಾರಾಯಣೇ ಕೇಳಬೇಕು ಇದು ಕೇಳಿದ್ರೆ ನಿಮಗೆ ಭಕ್ತಿ ಎನ್ನುವುದು ಪ್ರೇರಣೆಯಾಗಿ ಮನಸ್ಸು ಚಿತ್ತ ಆರ್ದ್ರವಾಗಿ ಒದ್ದೆಯಾಗಿ ಗಾಥಾಸ್ವಾದ ಸಿದ್ಧಾಂಜನ ಸತತ ಪರಿ ಬ್ರಜಮಾನೋ ಯಮಾತ್ಮ ಕಂಡದೊಂದೇ ಸಮ ನೀರು ಸುರಿತ
ಚಕ್ಷುರ್ವತೆ ತತ್ವ ಸೂಕ್ಷ್ಮಂ ಭಜತಿ ಚಕ್ಷುರ್ವತೆ. ಆಗ ಕಣ್ಣಿದ್ದದ್ದು ಸಾರ್ಥಕ. ಕಣ್ಣು ಯಾವಾಗ ಸಾರ್ಥಕ? ಭಗವಂತ ನೋಡಿದ್ರೆ ಕಣ್ಣು ಸಾರ್ಥಕ. ಸ್ವಾಮಿ ಕಾಣಿಸೋದಿಲ್ವಲ್ಲ, ಅದಕ್ಕೆ ನಾವು ಬಿಟ್ಬಿಟ್ಟಿದ್ದೀವ್ರಿ. ಸ್ವಾಮಿ ನಾವಿರೋದು ಯಾತಕ್ರಿ? ನಾವಿರೋದೇ ಭಗವಂತ ತೋರ್ಸೋಕ್ ನಮಗೆ. ಜಂಬ ಅಲ್ಲ, ನೀವು ಏಳು ದಿವಸ ನಿಮ್ಮ ಕೃಷ್ಣ ನಿಮ್ಮ ಕೃಷ್ಣ ಕಣ್ಣಿಗೆ ಕಾಣಿಸ್ಬಿಡಿ, ತೋರಿಸ್ಬಿಡಿ. ನಾನಂತೂ ಮನಸ್ಸು ಮಾಡಿದ್ದೇನೆ ನೋಡಬಾರದು ಅಂತ. ಯು ಹ್ಯಾವ್ ಮೇಡ್ ಅಪ್ ಯುವರ್ ಮೈಂಡ್ ನಾಟ್ ಟು ಸೀ ಹಿಮ್. ಐ ಹ್ಯಾವ್ ಮೇಡ್ ಅಪ್ ಮೈ ಮೈಂಡ್ ಟು ಮೇಕ್ ಯು ಸೀ ಹಿಮ್. ನೋಡಿಬಿಡೋಣ ಯಾರ ಸ್ಪರ್ಧೆ. ನೀವಾಗಿ ಪ್ರವಚನಕ್ಕೆ ಬರೋ ತಪ್ಪಿಸ್ಕೊಂಡ್ರೆ ಬೇರೆ ವಿಷಯ. ಬಂದು ಕೂತ್ರ ಪಕ್ಷ ಈ ಶ್ಲೋಕವನ್ನು ಹೀಗೆ ಓದಿ ಅವ್ರಿಗೆ ಹೇಳಿದೆ ಶಂಕರ ಟಿ ವಿ ಅವರಿಗೆ, ಇದು ನೀವು ಹೇಗೆ ಇಪ್ಪತ್ತು ನಿಮಿಷಕ್ಕೆ ಬ್ರೇಕ್ ಮಾಡಿದ್ರೋ ನಿಮ್ಗೆ ಸೇರಿದ ವಿಷಯ. ನಾ ಬ್ರೇಕ್ ಮಾಡೋ ಕೂತಿಲ್ಲ, ನೀವು ನಾನು ಮುಟ್ಟಬಾರ್ದು, ಮೇಕಪ್ ಮಾಡಬಾರ್ದು. ಅಲ್ಲಿ ಹೇಗಿದೆ ಹಾಗೆ ರೀತಿ ಹೇಳ್ತೇನೆ. ಒಂದೇ ಶ್ಲೋಕಕ್ಕೆ ಬೇಕಾದರೂ ಮಾಡಿಕೊಳ್ಳಿ, ಮತ್ತೊಂದು ರೀತಿಯಲ್ಲಿ ಮಾಡಿ. ಇದು ಹಣಕಾಸು ಸಂಪಾದನೆಗೋಸ್ಕರ ಮಾಡಿದ್ದಲ್ಲ. ಅವ್ರು ಹೇಳಿದ್ರು ಸ್ನೇಹಿತರು, 2 ವರ್ಷದಿಂದ ನಮ್ಮ ಗಂಟು ಬಿದ್ದಿದ್ವಿ, ಪ್ರವಚನ ಮಾಡಿ ಪ್ರವಚನ ಮಾಡಿ ಪ್ರವಚನ ಮಾಡಿ. ನಾರಾಯಣ ನಾನು ಮಾತು ಕೊಟ್ಟಿದ್ದೆ, ಇವತ್ತು ವೇಳೆ ಬಂತು. ಚಕ್ಷುರ್ವತಿ ಚಕ್ಷುಷ್ಮತಾಂ ರುಕ್ಮಿಣಿ ಹೇಳ್ತಾಳೆ, ಕಣ್ಣಿದ್ದವರಿಗೆ ನಿನ್ನನ್ನು ನೋಡುವುದು ಭಾಗ್ಯ. ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ. ರುಕ್ಮಿಣಿ ಕಲ್ಯಾಣಕ್ಕೆ ಮುಗಿಯುತ್ತೆ ಪ್ರಸಂಗ. ಇದು ಕೊನೆ ದಿವಸ ಕೃಷ್ಣನ ಕಥೆ ಕೇಳಿದ್ದು ಕಿವಿ ಇದ್ದದ್ದು ಸಾರ್ಥಕ. ದೃಶ್ಯಮತ ಕಣ್ಣಿದ್ದವರಿಗೆ ಆ ಕೃಷ್ಣನ ದರ್ಶನ ಮಾಡುವುದೇ ಮಹಾಭಾಗ್ಯ. ಬೆಳಗ್ಗೆ ಅಕಸ್ಮಾತ್ ಭಾಗವತ ತೆಗೆದ್ರೆ ಅವನು ಮೊದಲೇ ಪಟ್ಟಣಕ್ಕೆ ಬಂದ್ರೆ ನೋಡಿದವರಲ್ಲಿ ಇವತ್ತು ಕಣ್ಣು ಸಾರ್ಥಕವಾಯಿತು ಅಂತ. ಪೂರ್ಣ ಸ್ತ್ರೀಯರು ಪುರುಷರು ಹಿಂಡು ಹಿಂಡಾಗಿ ಹಿಂದೆ ಬರೋರು ಮನೆ ಮೇಲೆ ನಿಂತು ನೋಡುವವರು. ಪೂರ್ಣ ಅವತಾರ ಕೃಷ್ಣಾವತಾರ, ಪರಿಪೂರ್ಣ ಅವತಾರ. ಎಲ್ಲರಿಗೂ ತನ್ನನ್ನು ತೋರಿಸಿದ್ದಾನೆ, ಸ್ವಲ್ಪ ಸ್ವಲ್ಪ ರುಚಿ ಉಂಟಾಗೋಗಿ ಮಾಡಿದ್ದಾನೆ. ಚಕ್ಷುರ್ವತೆ ತತ್ವ ಸೂಕ್ಷ್ಮ ಭಜತಿ. ಆಗ ನಿಮಗೆ ಅರ್ಥವಾಗುತ್ತೆ ಇದು ತತ್ವ. ಕೃಷ್ಣ ಎಂಬುವುದು ತತ್ವ. ಅದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅದು ತತ್ವ ಅಲ್ಲ, ಅದು ಬರೀ ಡ್ರೈ ಫಿಲಾಸಫಿಕಲ್ ಫ್ರೇಮ್ ವರ್ಕ್. ಅದು ಗೈಡ್ ಇದ್ದ ಹಾಗೆ, ಮ್ಯಾಪ್ ಇದ್ದ ಹಾಗೆ. ಕುಂಭಕೋಣಲ್ಲಿ ಬರುತ್ತೀರಿ, ಒಬ್ಬ ಮ್ಯಾಪ್ ಬರದ ನೋಡಿ, ಇದು ಬೆಂಗಳೂರು, ಇಲ್ಲಿ ಕೂಡ್ತೀರ, ಮೇಲಾಡಿದ್ರೆ ಟ್ರೈನಲ್ಲಿ ಅಲ್ಲಿ ಇಳಿತೀರ ನೋಡಿ, ಇಷ್ಟುದ್ದ ತೋರಿಸ್ಬಿಟ್ಟ ಇಲ್ಲಿಂದ ಅಲ್ಲಿಗೆ ಕುಂಭಕೋಣ. ಅಲ್ಲಿ ಇಳಿದ್ರಿ, ಇವನು ನೋಡಿದ ಆ ಕುಂಭಕೋಣ ನೋಡಿಬಿಟ್ಟು ಏನು ನೋಡಿದ್ರಿ ಗೈಡಲ್ಲಿ ಮ್ಯಾಪಲ್ಲಿ ನೋಡಿದ್ರೆ ಏನು ತಿಳಿಯುತ್ತೆ ನಿಮಗೆ? ಒಂದು ಗೆರೆ ಕಾಣಿಸುತ್ತೆ ಹೊರತು ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳು ಬರೀ ಫ್ರೇಮ್ ವರ್ಕು. ಒಂದು ಗೈಡ್ ಬುಕ್ ಇದ್ದ ಹಾಗೆ, ರೈಲ್ವೆ ಗೈಡ್ ಇದ್ದ ಹಾಗೆ. ಒಬ್ಬ ಗುರು ಬೇಕಪ್ಪ, ಸಾಕ್ಷಾತ್ ಗುರು ಬೇಕು. ಮಾಂಸ ಚಕ್ಷುಸ್ಸು ಕಣ್ಣು ಶರೀರ ಒಬ್ಬ ಗುರು, ಜೀವಂತ ಗುರು ಭಗವಂತನನ್ನು ಅನುಭವಿಸಿದವನು. ಅವನು ನಿಮಗೆ ಹೇಳಿದ್ರೆ ಎನ್ ನಂಜಿನ ಅಲ್ಲಿ ನೋಕಿ ಕಾಣಿ ಆಳ್ವಾರ ಹೇಳಿದ್ರು, ನಿಮ್ಮ ಕಣ್ಣನ್ನು ನೋಡಬೇಡಿ, ನನ್ನ ಕಣ್ಣಲ್ಲಿ ಹೊಕ್ಕು ನೋಡಿ ಭಗವಂತನನ್ನ, ನನ್ನ ಕಣ್ಣಿಂದ ನೋಡಿ ಇದ್ರ ಆಳ್ವಾರ. ತಾಮ್ರಪರ್ಣೀತಿಯರ ಆಳ್ವಾರ ತಿರುನಗರಿ ಹುಣಸೆ ಮರದ ಕೊಟ್ರೆ ಬಿಟ್ಟು ಬರದೇ ಇದ್ದ ಆಳ್ವಾರ ಹೇಳಿದ್ರು, ಎನ್ ನೆಂಜಿನ ಅಲ್ಲಿ ನೋಕಿ ಕಾಣಿ ತಿರುಕುರುಮುಡಿ ಭಾಷರ, ನನ್ನ ಮನಸ್ಸಲ್ಲಿ ಹೊಕ್ಕು ನನ್ನ ಕಣ್ಣಿಂದ ನೋಡಿ ಅಂತ ಏನು ಹೇಳಿದರು. ಚಕ್ಷುರ್ವತೆ ತತ್ವ ಸೂಕ್ಷ್ಮಂ ಭಜತಿ ನತು ತಥಾ ಅಭ್ಯಸ್ತ ತರ್ಕಕೋಟ್ಯ. ತರ್ಕಕೋಟ್ಯ ನೂರಾರು ತರ್ಕ ಗ್ರಂಥಗಳನ್ನು ಅದು ಓದಿದೆ, ಇದು ಓದಿದೆ. ಎಷ್ಟು ಓದಿದ್ರು, ಕಾಶಿಗೆ ಹೋದ್ರು, ರಾಮೇಶ್ವರಕ್ಕೆ ಹೋದ್ರು, ಉಜ್ಜಯಿನಿಗೆ ಹೋದ್ರು, ಕಾಂಚೀಪುರಿಗೆ ಹೋದ್ರು, ಮೇಲ್ಕೋಟೆಗೆ ಹೋದ್ರು, ತರ್ಕ ವ್ಯಾಕರಣ ಶಾಸ್ತ್ರಗಳು ಹೇಳ್ಕೊಡೋದಿದ್ದಾರೆ. ಅದು ಬೇಡ ಅಂತ ಹೇಳ್ತಿಲ್ಲ, ಅದು ಫ್ರೇಮ್ ವರ್ಕ್. ಉಪನಿಷತ್ ವಾಕ್ಯಗಳನ್ನು ವೇದವಾಕ್ಯ ಬಿಡಿಸೋದಕ್ಕೆ ಹೇಗೆ ಉಪಯೋಗ ಆಗುತ್ತೆ ಹೊರತು, ಅದೆಲ್ಲ ಅವ್ರು ಮಾಡಿಕೊಂಡು ನಿಮಗೆ ಒಬ್ಬ ಭಾಗವತರು ಅನುಭವವನ್ನು ಕೊಟ್ಟು ಹೊರತು ನಿಮಗೆ ಕೃಷ್ಣ ಸಾಕ್ಷಾತ್ಕಾರವಾಗೋದಿಲ್ಲ. ಅವ್ಯಕ್ತಂ ಮಾರ್ಗಯಂತಹ 96ನೇ ಶತಕದಲ್ಲಿ ಹೇಳ್ತಾರೆ, ಬಾಯಿ ಬಿಟ್ಟೆ ಹೇಳ್ಬಿಡ್ತಾರೆ ತತ್ವವನ್ನ. ಇದು ಜನರಿಗೆ ನಾವು ಗೊಂದಲ ಉಂಟು ಮಾಡಬಾರದು, ಗೊಂದಲ ಪರಿಹಾರಕ್ಕಾಗಿರುವ ಶ್ಲೋಕ ಇದು. ಕೆಲವರು ಹೇಳ್ತಾರೆ, ಏ ಕೃಷ್ಣ ಅನ್ನುವುದು ಈ ರೂಪ ಶಂಕಾಚಕ್ರ ಹಿಡ್ಕೊಂಡಿರೋದು, ನಾನು ಅನುವಾದ ಮಾಡಿದ್ರೆ ನನಗೆ ಪಾಪ ಬರುತ್ತೆ. ಇದು ಪೂರ್ವಪಕ್ಷ, ಆದರೆ ಹೇಳ್ತೇನೆ, ಇದು ಸಗುಣ ಮೂರ್ತಿ, ಕಲ್ಪಿತವಾದದ್ದು, ನಿಜವಾದದ್ದು ಹಾಗಿಲ್ಲ. ಕೃಷ್ಣ ಅಂತ ಹೆಸರಿಲ್ಲ ಭಗವಂತನಿಗೆ. ನಾಮರೂಪಗಳಿಗೆ ಮೀರಿದವನು, ಅಗೋಚರವಾದವನು, ಇದು ಅಂತ ಹೇಳೋಕೆ ಬರದೇ ಇದ್ದವನು, ಸರ್ವಲಕ್ಷಣ ಶೂನ್ಯನಾದವನು, ಅವ್ಯಕ್ತವಾಗಿರುವವನು, ನಿರಾಕಾರನಾದವನು, ನಿರ್ಗುಣನಾದವನು. ಆ ನಿರ್ಗುಣ ತತ್ವವೇ ಪರಮತತ್ವ.
ಸಗುಣವೆಂಬುದು ಮಾಯಾಕಲ್ಪಿತ, ಇದು ದಡ್ಡರಿಗೋಸ್ಕರ ಹೇಳಿದ್ದು, ಮನಸ್ಸು ಶುದ್ಧಿಯಾಗಲಿ ಅಂತ ಇದರಲ್ಲಿ ಆಕಾರ ರೂಪ ಕೊಟ್ಟು ಹೇಳಿದ್ದಾರೆ. ಇದಕ್ಕಿಂತ ಮೇಲಕ್ಕೆ ಹೋಗಬೇಕು ನೀವು, ಇನ್ನೊಂದು ತತ್ವ ಸಾಕ್ಷಾತ್ಕಾರಕ್ಕೆ ಅಂತ ಅದಕ್ಕೆ ಉತ್ತರ ಕೊಡ್ತಾರೆ ಇವರು ನಾರಾಯಣ ಭಟ್ಟಾದ್ರಿ. ಆದ್ರೆ ಎಲ್ಲ ಮತದ ಭಕ್ತರಿಗೆ ಈ ಗ್ರಂಥ ಯಾತಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ, ಈ ಮತಗಳ ಜಂಜಾಟ ಜಗಳ ಇದಕ್ಕೆ ಕೃಷ್ಣ ಎಟ್ಕೋದಿಲ್ಲ ಅಂತ ಹೇಳ್ತಾರೆ. ಅವ್ಯಕ್ತಂ ಮರ್ಗಯಂತ ಶ್ರುತಿವಿರಪಿನಯ ಕೇವಲ ಜ್ಞಾನಲುಬ್ಧ, ಕೇವಲ ಜ್ಞಾನಲುಬ್ಧ. ಭಗವದ್ಗೀತೆಯಲ್ಲಿ ಎಷ್ಟೋ ಯೋಗ ಹೇಳಿದ್ದಾರೆ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಎಂಬುದಾಗಿ. ಈ ಸಭೆಯಲ್ಲಿ ಬಹಳ ದೊಡ್ಡವರೆಲ್ಲ ಇದ್ದೀರಿ, ಒಳ್ಳೊಳ್ಳೆ ಭಕ್ತರಿದ್ದೀರಿ, ಅನೇಕರು ತುಂಬ ಪರಿಚಿತರಿದ್ದೀರಿ. ನಿಮಗೆಲ್ಲರಿಗೆ ಕೈ ಮುಗಿತೇನೆ. ನಾನು ಎಲ್ಲ ಕಡೆ ಪ್ರವಚನ ಮಾಡುವುದು ಒಂದೇ ತತ್ವ, ನಿಮ್ಮೆಲ್ಲರ ಮನಸ್ಸಿಗೆ ಹೋಗಲಿ ಎಂಬುದಾಗಿ. ಅನೇಕರಿಗೆ ಇದು ಪ್ರಶ್ನೆಗೆ ಉತ್ತರ, ನಿಮ್ಮ ಮನೆಗೆ ಬಂದು ಪ್ರಶ್ನೆ ಕೇಳಬೇಡಿ, ಇಲ್ಲಿ ಉತ್ತರ ಇದೆ. ಯಾವ ಯೋಗ ಶ್ರೇಷ್ಠ? ಭಗವದ್ಗೀತೆಯಲ್ಲಿ ಕರ್ಮಯೋಗವೇ, ಜ್ಞಾನಯೋಗವೇ, ಭಕ್ತಿಯೋಗವೇ, ಶರಣಾಗತಿಯೇ? ನೀವು ಯಾವ ಮೆಟ್ಲಲ್ಲಿದ್ದೀರಿ ಅನ್ನೋದ್ರ ಮೇಲೆ ಹೋಗ್ತಾ ಡಿಪೆಂಡ್ಸ್ ಆನ್ ದ ಸ್ಟೇಜ್ ಆಫ್ ಯುವರ್ ಎವಲ್ಯೂಷನ್. ನಿಮ್ಮ ಆತ್ಮ ಎಂಬುದು ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಸ ಚ ಮಮ ಪ್ರಿಯ ಅನನ್ಯ ಭಕ್ತಿ ಭಕ್ತಿ ಮಯಿ ಚಾನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ ಭಕ್ತಿ ಇತಿ ಸ್ಥಾನತ್ರಯೋಚಿತ ಪರಭಕ್ತಿಯುಕ್ತಂ ಮಾನ್ ಕುರುಷ್ವ. ಆಚಾರ್ಯರು ಗದ್ಯದಲ್ಲಿ ಪರಭಕ್ತಿ ಪರಜ್ಞಾನ ಮೂರು ಕಡೆ ಹೇಳಿದ್ದೀಯಲ್ಲ ನೀನು ಭಕ್ತಿಯಲ್ಲಿ, ಅದು ನನಗೆ ಬರುವಂತೆ ಮಾಡುವಂತ ಏನಕ್ಕೆ ಕೇಳಿದ್ರು? ಬೇರೊಂದು ಕಡೆಯಲ್ಲಿ ಹೋಗದೆ ಓಡಾಡದೇ ಇರುವಂತಹ ಚಂಚಲವಾಗದೇ ಇರುವ ಭಕ್ತಿ ಅಂತ ಒಂದಿದೆಯಲ್ಲ, ಇದು ಶ್ರೇಷ್ಠವೇ. ಶ್ರೇಷ್ಠವೇ, ಎಲ್ಲ ಶ್ರೇಷ್ಠವೇ. ಬದ್ರಿನಾರಾಯಣ ದರ್ಶನ ಮಾಡಬೇಕಾದ್ರೆ ಬಸ್ಸಲ್ಲಿ ಹತ್ತು ಕೂತ್ಕೋಬೇಕು, ಅಲ್ಲಿ ತನಕ ಹೋಗಬೇಕು. ಕಾಲಕಾಲಕ್ಕೆ ಊಟ ಸಿಕ್ಕೋದಿಲ್ಲ, ಹಸಿವು ತಡ್ಕೊಳ್ಬೇಕು, ಶರೀರ ಕೊಬ್ಬಿನಿಂದ ಕೂಡಿದ್ದು ಕ್ಷಯವಾಗಬೇಕು, ಅದು ಕರ್ಮಯೋಗ. ಶರೀರದ ಕೊಬ್ಬನ್ನು ಇಳಿಸೋದೆಲ್ಲ ಕರ್ಮಯೋಗ. ಅಲ್ಲಿ ಹೋಗಿ ನಿಂತೀರಿ, ಒಬ್ಬರ ಜೊತೆಯಲ್ಲಿ ಟಿಕೆಟ್ ತಗೊಂಡ್ರಿ, ರಾತ್ರಿ ನಿದ್ದೆ ಬರಲಿಲ್ಲ, ದರ್ಶನ ಮಾಡಿದ್ರಿ, ಏನು ಕಾಣಿಸ್ಲಿಲ್ಲ ನಿಮಗೆ, ಕುಬೇರ ಕಾಣಿಸ್ದ, ಕುಬೇರನೇ ಕಾಣಿಸ್ತಾನೆ, ಅಲ್ಲಿ ಹೋದ್ರೂ ಕುಬೇರ, ಅಲ್ಲಿ ಹೋದ್ರೂ ಕುಬೇರ, ಸದ್ಯ ಶನಿ ಕಾಟ ಬರಲಿಲ್ಲವಲ್ಲ. ಇನ್ನೊಬ್ರು ಬಂದರು, ಕಂಡುಕೊಂಡೇ ನಾರಾಯಣ ಎನ್ನು ನಾಮಂ. ಅಲ್ಲಿ ಬದ್ರಿ ನಾರಾಯಣನ ಪಾಶುರವನ್ನು ಹೇಳಿದಾಗ ಕಂಡು ಆಳ್ವಾರಲ್ಲಿ ಕಂಡುಕೊಂಡೇನು ನಮೋ ನಾರಾಯಣಮೇ ಕಾಣವೆಲ್ಲ ಅಂತ. ಒಬ್ರು ಜ್ಞಾನಿಗಳು ಪಕ್ಕದಲ್ಲಿದ್ದರೆ ಕಣ್ಣು ತರಿಯುತ್ತೆ, ಒಳಗಿನ ಕಣ್ಣು, ಅದು ಭಕ್ತಿ ಯೋಗ. ಅದು ಸ್ಟೇಜಸ್ ಇರುತ್ತೆ, ಒಂದೇ ಮೆಟ್ಟಲ್ಲ. ಆದ್ರಿಂದ ಅವ್ಯಕ್ತಂ ಮಾರ್ಗಯಂತಹ, ಕೆಲವರು ಅವ್ಯಕ್ತ ಉಪಾಸನೆ ಮಾಡ್ತಾರೆ. ಭಗವದ್ಗೀತೆ 12ನೇ ಅಧ್ಯಾಯದಲ್ಲಿ ಕೆಲವರು ಅವ್ಯಕ್ತೋಪಾಸನೆ ಮಾಡ್ತಾರೆ, ಕೆಲವರು ವ್ಯಕ್ತೋಪಾಸನೆ ಮಾಡ್ತಾರೆ. ತೇಷಾಂ ಕೇ ಯೋಗ ವಿತ್ತಮಃ, ಭಗವಂತ ಹೇಳಿದ, ಅವ್ಯಕ್ತ ಹಿಗತಿರ್ ದುಃಖಂ ದೇವದ್ಭಿರವಾಪ್ಯತೆ. ಅವ್ಯಕ್ತ ಉಪಾಸನೆ ಅನ್ನೋದು ಬಹಳ ಕಠಿಣ. ಭಗವಂತ ವ್ಯಕ್ತನೋ ಅವ್ಯಕ್ತನೋ? ಭಗವಂತ ವ್ಯಕ್ತನೂ ಹೌದು, ಅವ್ಯಕ್ತನೂ ಹೌದು. ನಮಗೆ ನಿಮಗೆ ಇಲ್ಲಿ ಕೂತಿದ್ದವರಿಗೆ ವ್ಯಕ್ತ, ಕೆಲವರಿಗೆ ಅವ್ಯಕ್ತ. ಇಲ್ಲಿ ಮೆಟ್ರೋ ಅಂತ ಒಂದು ಮಾಡಿದ್ದಾರೆ ನೋಡಿ, ಎರಡು ಕೃಷ್ಣ ನಡುವೆ ಒಂದು ಮೆಟ್ರೋ, ಒಂದು ಕಂಸ ಇದ್ದ ಹಾಗೆ, ಸಮಾಜವನ್ನು ಸಿಗಿಳಿದ ಹಾಗೆ, ಬರೋವ್ರಿಗೆ ಭಯ, ಅಲ್ಲಿಂದ ಕೆಳಗೆ ನುಗ್ಗೋರಿಗೆ ತಲೆ ಮೇಲೆ ಅಲ್ಲಿ ಬೀಳುತ್ತೋ, ರೈಲು ಆಕ್ಸಿಡೆಂಟ್ ಆದರೆ ಏನಾಗುತ್ತೋ, ಅಲ್ಲಿ ಹೋಗ್ತಾ ಇರೋರು ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಏನಾಗುತ್ತೋ, ನರಕ. ಈ ದೊಡ್ಡ ದೊಡ್ಡ ಊರನ್ನೋದೆಲ್ಲ ನರಕ. ನಮಗೆ ನಾವು ಯಾಕೆ ಬೇಜಾರಾಗುತ್ತೆ ಅಂದರೆ, ಭಗವಂತನದಿಗೆ ಬರಬೇಕು ನಾವು, ಕೂತ್ಕೋಬೇಕು. ಅವ್ರು ಅಲ್ಲಿ ಹೋಗೋರಿಗೆ ಸರ್ವಭರಂತ ಹೋಗೋರಿಗೆ ಅವ್ಯಕ್ತ. ಫಾರ್ ಪೀಪಲ್ ಹೂ ಆರ್ ಡ್ರೌನ್ಡ್ ಅಂಡ್ ಡ್ರೈನ್ಡ್ ಇನ್ ದಿ ರೊಟೀನ್ ಆಫ್ ಡೈಲಿ ಲೈಫ್, ಗಾಡ್ ಈಸ್ ಅವ್ಯಕ್ತ, ಕಾಣಿಸೋದೆಲ್ಲ ನಮಗೆ ವ್ಯಕ್ತವಾಗ್ತಾನೆ. ಕೆಲವರು ಜ್ಞಾನಿಗಳು ಹೇಳ್ತಾರಲ್ಲ, ಹೌದು, ಬೀಗ್ತಾರೆ ಜಂಬದಿಂದ, ನೀವೇನು ಕೃಷ್ಣ ಉಪಾಸನೆ ಮಾಡ್ತೀರಾ, ಇವೆಲ್ಲ ಕಡಿಮೆ ಅಧಿಕಾರಿಗಳು, ಮಂದಾಧಿಕಾರಿಗಳು, ನಾವು ಅವ್ಯಕ್ತೋಪಾಸನೆ ಮಾಡ್ತೇವೆ. ಅವ್ಯಕ್ತಂ ಮಾರ್ಗಯಂತಹ ಶ್ರುತಿ ವಿರಪಿನೈ ಕೇವಲ ಜ್ಞಾನಲುಬ್ಧ, ಕೇವಲ ಜ್ಞಾನಲುಬ್ಧ. ಕೇವಲ ಜ್ಞಾನ ಬೇಕು, ಜ್ಞಾನಯೋಗವೇ ಶ್ರೇಷ್ಠ.
ಎಂಬುದಾಗಿ ಜ್ಞಾನಯೋಗದಲ್ಲಿ ಲೋಭಿಗಳಾದವರು, ಲೋಭ ಅಂದ್ರೆ ಏನು, ಜ್ಞಾನಯೋಗವೇ ಶ್ರೇಷ್ಠ, ಉಳಿದದ್ದಲ್ಲ ಅಂತ ಹೇಳ್ತಾರೆ. ಅವ್ಯಕ್ತಂ ಮಾರ್ಗ ಎಂತಹ, ಕಾಣಿಸದೇ ಇದ್ದ ಭಗವಂತನ ಹೋಗ್ತಾರೆ. ಶ್ರುತಿ ವಿರಪಿ ಅವ್ಯಕ್ತಂ ಮಾರ್ಗ ಎಂತಹ, ಶ್ರುತಿಗಳಿಗೂ ಕಾಣದೇ ಇದ್ದವನನ್ನ ಇವರು ಕಾಣಬೇಕು ಅಂತ ಹೇಳ್ತಾರೆ. ಕ್ಲಿಶ್ಯಂತೆ ದೀವ ಸಿದ್ಧಿ ಬಹುತರ ಜನುಷ ಮಂತಯೇವಾಪ್ನುವಂತಿ. ಕ್ಲಿಶ್ಯಂತೆ ಅತೀವ, ತುಂಬ ಕ್ಲೇಶ ಪಡ್ತಾರೆ. ಜನ್ಮವೇ ಮುಗಿದು ಹೋಯಿತು, ಕೃಷ್ಣ ಕಾಣಿಸಿದ್ನೇ ನಿಮಗೆ, ಸ್ವಲ್ಪ ತಾಳ್ರಿ, ವ್ಯಾಕರಣ ಸೂತ್ರ ಮರೆತು ಹೋಯಿತು. ಕೃಯ್ ಡು ಕರಣೇ, ಡು ಕೃಯೀಕರಣೇ, ಡು ಸಂಸ್ಕೃತದಲ್ಲಿ ಡು ಅಂದ್ರೆ ಮಾಡು ಅಂತ, ಇಂಗ್ಲೀಷಲ್ಲಿ ಡು ಅಂದ್ರೆ ಮಾಡು. ಡು ಕೃಯೀಕರಣೇ, ಕೃ ಕರೋತಿ, ಕುರ್ಮಿ ಕರೋಮಿ. ಕೊನೆಯ ತರ್ಕ ಸಾಯುವಾಗ ವ್ಯಾಕರಣ ಸೂತ್ರ ಅವರು ಹಚ್ಚಾ ಇದ್ದಾನೆ. ಮುಂದಿನ ಜನ್ಮದಲ್ಲಿ ತರ್ಕಶಾಸ್ತ್ರ ಓದ್ತ, ಯಾವ ಜನ್ಮಕ್ಕೆ ಆಗೋದಿದು. ಕ್ಲಿಶ್ಯಂತೆ ಅತೀವ ಸಿದ್ಧಿಂ ಬಹುತರ ಜನುಷ ಮಂತೆ ಏವ ಆಪ್ನುವಂತಿ. ಬಹುತರ ಜನುಷ ಮಂತೆ, ಅನೇಕ ಜನ್ಮಗಳ ಕೊನೆಯಲ್ಲಿ ಸಿದ್ಧಿ ಸಿಕ್ಕಬಹುದು ಅವರಿಗೆ. ದೂರಸ್ಥ ಕರ್ಮಯೋಗೋಪಿ ಪರಮಫಲೇ, ದೂರಸ್ಥ ಕರ್ಮಯೋಗೋಪಿ, ಕರ್ಮಯೋಗವು ದೂರಕ್ಕೆ ಆಗಿ ಹೋಯಿತು. ಬಸ್ ಕಂಡಕ್ಟರ್ ಇರ್ತಾನೆ ಇಲ್ಲಿಂದ ಬದರಿಗೆ, ಅವನು ಟೂರ್ ಹಾಕಿದ್ದು ಹಾಕಿದ್ದೆ, ಹೋಗಿದ್ದು ಹೋಗಿದ್ದೆ. ಅವನ ಕೆಲಸ ಎಲ್ಲಿ, ಬಸ್ಸಿಂದ ಇಳಿಯುವುದು. ಎಲ್ಲರೂ 52 ಜನ ಬಸ್ ಹತ್ತಿದವರು, ಬೆಂಗಳೂರು ಹತ್ತಿದವರು, ಒಂದೂ ಕಡೆಯೂ ಕೆಳಗೆ ಇಳಿಯಿದೆ. ಎಲ್ಲ ಬಂದಿದ್ದಾರೆಯೇ ಬಂದಿದ್ದಾರೆಯೇ ನೋಡುವುದು, ರೈಟ್ ಅನ್ನುವುದು, ಲೆಫ್ಟ್ ಅನ್ನುವುದು, ಇಳಿದಿ ನೋದು, ಹತ್ತಿರಿ ನೋದು, ಇಷ್ಟೇ ಅವನ ಜವಾಬ್ದಾರಿ. ಬರೀ ಕರ್ಮಯೋಗದ ದೇವಸ್ಥಾನ ಆಗೋದಿಲ್ಲ, ಬರೀ ಜ್ಞಾನಯೋಗ ಆಗೋದಿಲ್ಲ. ಪರಮ ಫಲೇ ಅವ್ರಿಗೆ ಅದೇ ಕರ್ಮಯೋಗ ಮಾಡಿದ್ ಅನ್ನೋದೇ ಫಲ. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇ ಯಶು ಕದಾಚನ. ಅಲ್ಲ, ಕರ್ಮ ಅನ್ನುವುದು ಕರ್ಮಯೋಗ ಆಗಿ, ಕರ್ಮಯೋಗವೆಂಬುದು ಕೈಂಕರ್ಯವಾಗಿ ಭಗವಂತನ ಸೇವೆ ಎನ್ನುವುದಾದರೆ ನಿಮಗೆ ದೇವರು ಕಾಣಿಸ್ತಾನೆ. ಆದ್ರಿಂದ ನನ್ವಯಂ ಭಕ್ತಿಯೋಗಸ್ತ್ವ ಮೂಲಾದೇವ, ನಾನು ಅಯಂ ಭಕ್ತಿಯೋಗ. ಕರ್ಮಯೋಗದ ಹಣೆ ಬರ ಹಾಗೆ, ಜ್ಞಾನಯೋಗದ ಹಣೆ ಬರ ಹಾಗೆ, ಆದರೆ ಭಕ್ತಿ ಅನ್ನೋದು ಹೇಗಿದೆ? ಅಯಂ ಭಕ್ತಿಯೋಗಸ್ತ್ವ ಮೂಲಾದೇವ ಹೃದಯ. ಆ ಮೂಲಾದೇವ, ಆರಂಭದಿಂದಲೇ ನಿಮಗೆ ಫಲವನ್ನು ಕೊಡುತ್ತೆ. ಇದು ಕರ್ಮಯೋಗ ಆರಂಭ ಮಾಡುವಾಗ, ಮುಕ್ತಾಯ ಆಯಿತು ಅಂತ ಅನ್ನುವಾಗ ಫಲ ಬರೋದಿಲ್ಲ. ಅಕ್ಷರಾಭ್ಯಾಸ ಮಾಡಿದಾಗ ಹುಡುಗರಿಗೆ ಅಕ್ಷರ ತಿದ್ದು ಅಂತ ಸ್ಲೇಟ್ ಮೇಲೆ ಕೊಡ್ತಾರೆ. ಹುಡುಗರಿಗೆ ಕೈ ನೋವು ಬರುತ್ತೆ, ಅವರತ್ತು ಯಾಕೆ ತಿದ್ದಬೇಕು, ಯಾವ ಮಾಡಿದ್ನು ಅಕ್ಷರವನ್ನು, ಅಕ್ಷರ ವಾಲೆಂತ ಯಾಕೆ ಮಾಡಿದ್ರು, ಮೇಷ್ಟ ಪ್ರಾಣ ತೆಗಿತಾರೋ, ಓದೋ ಬರಹ ಜ್ಞಾನ ಎಲ್ಲ ಅವನಿಗೆ. ತಿದ್ದು ತಿದ್ದು ಮುಂದೆ ಫಲ ಕೊಡುತ್ತೆ. ಮಾಡೇ ಬೇಡ, ಸ್ಲೇಟೇ ಓಡದ, ಸ್ಕೂಲೇ ಬಿಟ್ಟ ಓಡೆ ಹೋದ, ಏನು ಮಾಡ್ತೀರಾ ಅವನಿಗೆ ನೀವು? ರುಚಿ ಬರೋದಿಲ್ಲ ಕರ್ಮಯೋಗದಲ್ಲಿ. ಜ್ಞಾನಯೋಗದಲ್ಲಿ 178 ವಿಘ್ನಗಳು. ಜಡ ಬರುತ್ತೆ ಕಥೆ ಕೇಳಿ. ಭಕ್ತಿಯೋಗ ಅಂಬುದು ಹೇಗೆ? ಇವತ್ತು ನಿಮಗೆ ಆರಂಭದಿಂದ ಬಂದ ಹಾಗೆ ಆಮೂಲಾದೇವ ಹೃದಯ. ಮಾವಿನಣ್ಣು ತಿನ್ನಬೇಕು, ಯಾವ ಕಡೆಯಿಂದ ತಿನ್ನಬೇಕು, ಯಾವ ಕಡೆಯಿಂದ ತಿಂದರೂ ತಿನ್ನುವುದರಿಂದಲೇ ಆ ಋಷಿ ಆರಂಭವಾಗುತ್ತೆ. ಭಕ್ತಿಯೋಗ ಅಂದು ಹಣ್ಣು ತಿಂದ ಹಾಗೆ ಯಾವ ತಿನ್ಬಹುದು. ಆಮೂಲಾದೇವ ಹೃದಯ ತ್ವರಿತಂ ಅಯಿ, ಎದುರಿಗೆ ಫಲ ಕೊಟ್ಬಿಡುತ್ತೆ, ಬೇಗ ಫಲವನ್ನು ಕೊಡುತ್ತೆ. ಭವತ್ಪಾಪಕೋ ವರ್ಧತಾಂತೆ ವರ್ಧತಾಮ್ಮೆ ಭವತ್ಪಾಪಕೋ, ನಿನ್ನನ್ನು ನನ್ನನ್ನು ಒಂದು ಓಡಿಸುವುದು, ಒಂದು ನನ್ನನ್ನು ಸೇರಿಸುವುದು, ವರ್ಧತಾಮ್ಯ ಭಕ್ತಿ ಬೆಳೆಯಲಿ ಅಂತ ಕೇಳಿಕೊಂಡ್ರು. ಅವ್ಯಕ್ತೋಪಾಸನೆ ಉಪಯೋಗವಿಲ್ಲ, ಕರ್ಮಯೋಗ ಮತ್ತೊಂದು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ನಿಮಗೆ ರುಚಿ ಬರಬೇಕು, ಅದಕ್ಕೆ ಕರ್ಮ ಇರೋದು. ಮನಸ್ಸಿಗೆ ಭಕ್ತಿ ರುಚಿ ಇಳಿಯಬೇಕಾದ್ರೆ ಅವ್ರೇನೋ ಹೇಳ್ತಾರ್ರಿ, ಉಳಿದವರೆಲ್ಲ ಕೂಡ್ತಿದ್ದ ಏನು ಮಾಡಿಯೋ ನಮಗೆ ಗೊತ್ತಿಲ್ಲಪ್ಪ, ಕೊಡುವಂಥದ್ದು ಏನ್ರಿ ಇದೆ. ಕೃಷ್ಣ ಕಥೆ ಕೇಳಿದ್ರೆ ಇದು ತಿರುನಾವಾಯಂತೆ ಪಾಶುರವಂತೆ, ಅವ್ರು ಹೇಳಿದ್ದು ಹೇಳಿದ್ದೆ, ರಾಗವಾಗಿ ಕೇಳಿದ್ದು ಕೇಳಿದ್ದೆ, ಏನಾಯ್ತು ಮನಸ್ಸಿಗೆ ಎನ್ನ ಹಚ್ಚಿನ ಸೊಲ್ಲ ಮುಡಿಯುವ. ನಿಮ್ಗೆ ಏನು ಅನುಭವ ಆಯ್ತು ಅಂತ ಬಾಲಿ ಕೇಳೋಕ್ಕಾಗತ್ತೆ. ಅದು ಮಗು ಮಾವಿನಣ್ಣು ತಿಂದಿಲ್ಲಪ್ಪ ಹೇಗಿದೆ ಅಂತ ಕೇಳಿದ್ರೆ ಮಗುವಿಗೆ ಎಷ್ಟು ಗೊತ್ತೋ. ಭಗವತ್ ಕಥಾಸ್ವಾದ ರುಚಿ ಎನ್ನುವುದು ಹಾಗೆ ಬಾಯಲ್ಲಿ ಹೇಳೋಕೆ ಆಗೋದಿಲ್ಲ. ಜ್ಞಾನಂ ಕರ್ಮಾಪಿ ಭಕ್ತಿ ತ್ರಿತಯಮಿಹ ಭವತ್ ಪ್ರಾಪಕಂ ತತ್ರ ತಾವತ್ ನಿರ್ವಿಣ್ಣಾನಾಮ ಶೇಷೇ ವಿಷಯ ಭವೇತಿ ಜ್ಞಾನ ಯೋಗೇಧಿಕಾರ. ಇದು ಹಿಂದಿನ ಶ್ಲೋಕ. ಜ್ಞಾನಂ ಕರ್ಮಾಪಿ ಭಕ್ತಿ ತ್ರಿತಯಮಿತಿ, ಕರ್ಮ ಜ್ಞಾನ ಭಕ್ತಿ ಮೂರು ಅಂತ ಹೇಳ್ತಾರೆ. ಭವತ್ ಪ್ರಾಪಕಂ ಆಗುತ್ತೆ. ಕರ್ಮಯೋಗ ತನ್ನಷ್ಟು ತಾನೇ ಸಿದ್ಧಿಯನ್ನು ಕೊಡೋದಿಲ್ಲ.
ಅದು ಒಂದು ಸ್ಟೇಜ್ ಪ್ರಮೋಟ್ ಮಾಡಿ ಜ್ಞಾನ ಯೋಗಕ್ಕೆ ಬಿಡುತ್ತೆ, ಜ್ಞಾನ ಯೋಗ ಭಕ್ತಿ ಯೋಗಕ್ಕೆ ಬಿಡುತ್ತೆ. ಎರಡೆರಡು ಸ್ಟೇಜ್ ಹಿಂದೆ ಅದು ನಿರ್ವಿಣ್ಣಾನಾಮ ಶೇಷೇ ವಿಷಯ ಭವೇತಿ ಜ್ಞಾನ ಯೋಗೇ ಅಧಿಕಾರ. ಕೆಲವರು ಹೇಳಿದರು ವೈರಾಗ್ಯ ಇಲ್ಲದೆ ಇದ್ದವರಿಗೆ ಸಂಸಾರದಲ್ಲಿ ನಿರ್ವೇದ ದುಃಖ ಬಂದ ಹೊರತು ಜ್ಞಾನ ಯೋಗದಲ್ಲಿ ಅಧಿಕಾರವಿಲ್ಲ. ಹೌದು, ನಮಗೆ ವೈರಾಗ್ಯ ಬರೋದಿಲ್ವಲ್ಲ, ಮನಸ್ಸಿಗೆ ರಾಗದ್ವೇಷ ಅಂತ ಇರ್ತದಲ್ಲ, ಇರಬೇಕೋ ಬೇಡವೋ. ಒಂದು ಪದಾರ್ಥವನ್ನು ಪ್ರೀತಿ ಮಾಡುವುದರಾಗ, ಒಂದು ಪದಾರ್ಥ ಬೇಡ ಅಂತ ಹೇಳುವುದು ದ್ವೇಷ. ಈ ರಾಗದ್ವೇಷವನ್ನು ಬಿಟ್ಟು ಅವರು ಯಾರಿದ್ದಾರಿಯೇ ಇಲ್ಲ. ವಾದರಾಜ ಸ್ವಾಮಿಗಳು ಅಂತೊಬ್ರು ರುಕ್ಮಿಣೇಶ್ ವಿಜಯ ಅಂತ ಕಾವ್ಯ ಬರೆದ್ರು. ಅವರು ಅಕ್ರೂರನ ಬಾಯಿಲಿ ಒಂದು ಸ್ತೋತ್ರ ಮಾಡಿಸ್ತಾರೆ, ಅದು ಪ್ರಸಂಗ ಬಂದಾಗ ಹೇಳೋಣ. ಕೃಷ್ಣಾವತಾರದ ಎಷ್ಟು ದೂರ ಹೋಗುತ್ತೇವೋ ನೋಡೋಣ. ಈ ಕಥೆ ಅವ್ರು ಹೇಳ್ತಾರೆ ರಾಗದ್ವೇಷ. ರಾಗ ಅಂದ್ರೇನು? ಭಗವಂತನಲ್ಲಿ ಪ್ರೀತಿ ಎಂಬುದು ರಾಗವಾದರೆ ರಾಗ ಇರಲಿ, ಭಗವದ್ಭಕ್ತರಲ್ಲಿ ದ್ವೇಷ ಎಂಬುದಿದ್ರೆ ಇರಲಿ, ಯಾಕೆ ಬೇಡ? ನಾವು ಮಾಡೋಣ. ಯಾರು ದೇವರಲ್ಲಿ ಉದಾಸೀನವಾಗಿದ್ದಾರೆ ಅವ್ರ ವಿಷಯ ನಾವು ಉದಾಸೀನವಾಗಿರೋಣ. ಯಾರು ದೇವರನ್ನು ದ್ವೇಷ ಮಾಡ್ತಾರೆ ಇವರು ಯಾಕಾರ ಇದ್ದಾರಪ್ಪ ಲೋಕದಲ್ಲಿ, ನಮಗೂ ಅವರ ದ್ವೇಷ ಉಂಟಾಗುತ್ತೆ. ರಾಗದ್ವೇಷ ಇರಲಿ ಕೃಷ್ಣ, ನಿನ್ನಲ್ಲಿ ರಾಗ, ನಿನ್ನಲ್ಲಿ ವಿಮುಖರಾದವರಲ್ಲಿ ದ್ವೇಷ, ನಿನ್ನಲ್ಲಿ ಔದಾಸೀನ ತೋರಿಸಲು ಔದಾರ್ಯ. ಆದ್ರಿಂದ ಸರಿಯಾದ ಅಧಿಕಾರ ಮಾಡಬೇಕು. ಸಕ್ತಾನಾಂ ಕರ್ಮಯೋಗಸ್ತ್ವಯಿ ವಿನಿಹಿತೋ ಯೇತು ನಾಸ್ತಿ ಅಂತ ಸಕ್ತ ನಾಪ್ಯತ್ಯಂತಂ ವಿರಕ್ತಸ್ತ್ವಯಿ ಚ ಧೃತರಸ ಭಕ್ತಿಯೋಗೋ ಹ್ಯಮೀಷಾಂ ನಾಪ್ಯತ್ಯಂತಂ ವಿರಕ್ತ ತ್ವಯಿ. ಅತ್ಯಂತ ವಿರಕ್ತರಾದವರಿಗೂ ಭಕ್ತಿಯೋಗ ಬರುವುದು ಕಷ್ಟ ಸ್ವಾಮಿ. ವೈರಾಗ್ಯ ಇರ್ತದೆ ಕೆಲವರಿಗೆ, ಯಾಕ್ರಿ ಹೊರಗೆ ಕೂತಿದ್ದೀರಿ ಅಂತ ಒಬ್ಬನ ಕೇಳ್ತೀರಿ ಜಗಲಿ ಮೇಲೆ, ಒಳಗೆ ಹೆಂಡತಿ ಇದ್ದಾಳೆ ಅದಕ್ಕೆ ಕೂತಿದ್ದೇನೆ ಅಂದ. ಅವರು ಹೆಂಡತಿ ಒಳಗಿದ್ರೆ ಇಲ್ಲಿ ಯಾಕ್ರಿ ಕೂತ್ರಿ, ಅವಳೇನು ಮಹಾ ಅಂತ ಶುರು ಮಾಡಿದ್ದಾಳ್ರಿ, ಹಾಡ್ತಾ ಇದ್ದಾಳೆ. ಅದೇನ್ರಿ ಹಾಡು? ಅದೇನೋ ಕೃಷ್ಣನಂತೆ ಪುರಂದದಾಸರಬಹುದು ಅಂತೆ ಅವಳು ಹಾಡ್ತಾ ಇದ್ದಾಳೆ. ಇವ್ರಿಗೇನು ವೈರಾಗ್ಯ ಬಂದ್ಬಿಡ್ತು. ಭಗವಂತಲ್ಲಿ ವೈರಾಗ್ಯ, ಹೆಂಡತಿಯಲ್ಲಿ ವೈರಾಗ್ಯ, ಪುರಂದ್ರದಾಸರಲ್ಲಿ ವೈರಾಗ್ಯ. ಇಂಥ ವೈರಾಗ್ಯ ತಗೊಂಡೇನ್ ಮಾಡ್ತೀರಿ ನೀವು? ಭಗವಂತನಲ್ಲಿ ಪ್ರೀತಿ ಉಂಟಾದ್ರೆ ಅಕ್ಕಪಕ್ಕದವರು ಬಂದು ಕೂತ್ಕೊಂಡು ಕೇಳಬೇಕಾದ್ದು. ಆದ್ರಿಂದ ಭಕ್ತಿ ಯೋಗಕ್ಕೆ ಅನ್ನೋದು ಕೊನೆ ಇಲ್ಲ. ಆದ್ರಿಂದ ಆ ಭಕ್ತಿ ನಮಗೆ ಇರಲಿ. ಇಲ್ಲಿ ಇನ್ನೊಂದೆರಡು ಮೂರು ವಿಷಯ ಹೇಳ್ಬೇಕು ತಮಗೆ. ಇದೇ ದಾರಿಯಲ್ಲಿ ಇನ್ನಿಬ್ರು ಮೂರು ಮಹಾಭಕ್ತರಾಗಿ ಹೋದ್ರು. ಒಬ್ರು ಮಧುಸೂದನ ಸರಸ್ವತಿ ಸ್ವಾಮಿಗಳು ಅಂತ ಕೇಳಿರ್ಬೇಕು. ಅವರು ಶಂಕರ ಭಗವತ್ಪಾದಾಚಾರ್ಯರ ಭಗವದ್ಗೀತಾ ಭಾಷ್ಯಕ್ಕೆ ಒಂದು ವ್ಯಾಖ್ಯಾನ ಬರೆದ್ರು ಗೂಢಾರ್ಥ ದೀಪಿಗೆ ಅಂತ. ಅದರಲ್ಲಿ ಅವರು ಅಂತಹ ಪರಮ ಉಚ್ಚವಾದ ಅದ್ವೈತ ವೇದ ಅಂತ ಹೇಳುವ ಆಚಾರ್ಯರು ಹೇಳ್ತಾರೆ. ಎರಡು ಶ್ಲೋಕ ಹೇಳಿ ತೋರಿಸ್ತೇನೆ. ಇದು 13ನೇ ಅಧ್ಯಾಯದ ಗೀತಾ ಭಾಷ್ಯದ ಆರಂಭದಲ್ಲಿ ಮಧುಸೂದನ ಸರಸ್ವತಿಗಳು ಹೇಳ್ತಾರೆ. ಧ್ಯಾನಾಭ್ಯಾಸ ವಶೀಕೃತೇನ ಮನಸ ತನ್ನಿರ್ಗುಣಂ ನಿಷ್ಕ್ರಿಯಂ ಜ್ಯೋತಿ ಕಿಂಚನ ಯೋಗಿನೋ ಯದಿ ಪರಂ ಪಶ್ಯಂತಿ ಪಶ್ಯಂತು ತೇ. ಧ್ಯಾನಾಭ್ಯಾಸ ವಶೀಕೃತೇನ ಮನಸ ಧ್ಯಾನ ಮಾಡ್ತಾರೆ, ಅಭ್ಯಾಸ ಮಾಡ್ತಾರೆ, ಯೋಗ ಮಾಡ್ತಾರೆ. ಕೆಲವರಿಗೆ ಸಾಧ್ಯವಾಗುತ್ತೆ, ಅಷ್ಟಾಂಗ ಯೋಗ ಮಾಡ್ತಾರೆ, ಪತಂಜಲಿ ಯೋಗವನ್ನು ಮಾಡ್ತಾರೆ, ಹಿಮೋತ್ ಪರ್ವತಕ್ಕೆ ಹೋಗ್ತಾರೆ, ಚಳಿಗಿಳಿ ನೋಡೋದಿಲ್ಲ. ಧ್ಯಾನಾಭ್ಯಾಸ ವಶೀಕೃತೇನ ಮನಸ ಏನು ಉಪಾಸನೆ ಮಾಡಿ ತನ್ನಿರ್ಗುಣಂ ನಿಷ್ಕ್ರಿಯಂ ನಿರ್ಗುಣ ರೂಪ ನಿರ್ಗುಣನಾದ ನಿರಾಕಾರನಾದ ಸಕಲ ವ್ಯಾಪಾರ ಶೂನ್ಯನಾದ ಆ ಅದ್ವೈತ ಪರಮ ತತ್ವವನ್ನ ಜ್ಯೋತಿ ಕಿಂಚನ ಯೋಗಿನೋ ಯದಿ ಪರಂ ಪಶ್ಯಂತಿ ಯೋಗಿನ ಯದಿ ಪರಂ ಪಶ್ಯಂತಿ. ಇಂತಹ ಯೋಗಿಗಳು ಪರಂಜ್ಯೋತ ಸ್ವರೂಪನಾದ ನಿರ್ಗುಣನಾದ ಪರಮಾತ್ಮನ ನೋಡ್ತಾರಲ್ಲ, ಅದ್ವೈತದಲ್ಲಿ ಹೇಳ್ತಾರಲ್ಲ, ಅವ್ರು ಹೇಳ್ತಾರೆ, ನಾವು ಭಾಷೆ ಬರೆದಿದ್ದೇವೆ, ಅವ್ರು ನೋಡ್ತಾರಲ್ಲ, ನಿನಗೆ ಬೇಡವೆ ಅಂದ್ರೆ ಪಶ್ಯಂತು ತೇ. ಆ ನೋಡೋರು ನೋಡ್ಕೊಳ್ಳಿ, ನಾ ಬೇಡ ಅಂತ ಹೇಳೋದಿಲ್ಲ. ನೀವೇನ್ ಮಾಡ್ತೀರಿ? ಅಸ್ಮಾಕಂತೂ ತದೇವಲೋಚನ ಚಮತ್ಕಾರಾಯ ಭೂಯಾಚರಂ. ನಮಗು ಅಂದ್ರೆ ಲೋಚನ ಚಮತ್ಕಾರಾಯ ಭೂಯಾಚರಂ, ಕಣ್ಣುಗಳಿಗೆ ಚಮತ್ಕಾರ ಉಂಟು ಮಾಡುವ ಒಂದು ರೂಪ ಇದೀರ ಕೃಷ್ಣನ ರೂಪ. ನೋಡಿದ್ದೀರಾ ಕೃಷ್ಣನನ್ನ? ಈ ಮೂರ್ತಿಯನ್ನಲ್ಲ, ಭಾಗವತ ಓದುವಾಗ ಯಶೋಧೆ ಕಂಡ ಕೃಷ್ಣ, ಅಕ್ರೂರ ಕಂಡ ಕೃಷ್ಣ, ತ್ರಿವಕ್ರೆ ಕಂಡ ಕೃಷ್ಣ, ಕಾಳಿಯ ಕಂಡ ಕೃಷ್ಣ, ಬ್ರಾಹ್ಮಣ ಪತ್ನಿಯರು ಕಂಡ ಕೃಷ್ಣ, ಅರ್ಜುನ ಕಂಡ ಕೃಷ್ಣ, ವಿದುರ ಕಂಡ ಕೃಷ್ಣ, ಅರ್ಜುನ ಕಂಡ ಕೃಷ್ಣ, ವಿಶ್ವರೂಪದ ಕೃಷ್ಣ. ಅದು ಹೇಗಿರುತ್ತೆ? ಲೋಚನ ಚಮತ್ಕಾರಾಯ, ಕಣ್ಣಿಗೆ ಚಮತ್ಕಾರ ಮಾಡುತ್ತದೆ. ಚಮತ್ಕಾರ ಅಂದ್ರೆ ಆಶ್ಚರ್ಯ ಉಂಟು ಮಾಡುತ್ತದೆ.
ನೋಡ್ತಾ ಇರ್ತೀರಿ, ರೂಪ ಬದಲಾಗ್ತದೆ, ರೂಪ ಬದಲಾಗ್ತದೆ, ನರ್ತನ ಮಾಡ್ತಾನೆ, ಕಣ್ಣು ಹುಡುಕಿಸ್ತಾನೆ, ಆ ಮೈನ ನೀಲಕಾಂತಿ ಏನಿದೆ ಒಂದೊಂದು ಕ್ಷಣದಲ್ಲಿ ಒಂದೊಂದು ಡಿಗ್ರಿ ಹೆಚ್ಚು ಕಮ್ಮಿ ಆಗ್ತದೆ ಅಂತ ಕೃಷ್ಣ. ಅಸ್ಮಾಕಂತೂ ತದೇವ ಲೋಚನ ಚಮತ್ಕಾರಾಯ ಭೂಯಾಚಿರಂ, ಯಾವುದದು ಕಾಳಿಂದಿ ಪುಳಿನೋದರೇ ಪಿ ಕಿಮಪಿ ಎನ್ನೀಲಂ ಮಹೋಧಾವತಿ. ಕಾಳಿಂದಿ ಪುಳಿನೋದರೆ, ಪುಳಿನ ಅಂದ್ರೆ ಮರಳು, ಕಾಳಿಂದಿರೇ ಯಮುನಾ ನದಿ, ಯಮುನಾ ನದಿಯ ಮಡಲ ದಿನ ಮೇಲೆ ಒಂದು ನೀಲ ವಿಗ್ರಹ ಕೂತಿದೆಯಲ್ಲ, ಎನ್ನೀಲಂ ಮಹೋಧಾವತಿ. ಆ ನೀಲಿ ಅಂದ್ರೆ ಅಂತ ನೀಲಿ, ಆಕಾಶಕ್ಕೂ ಆ ನೀಲಿ ಇಲ್ಲ, ಸಮುದ್ರಕ್ಕೂ ಆ ನೀಲಿ ಇಲ್ಲ, ಕೃಷ್ಣನ ನೀಲಿ ನವಿಲಿನ ಕೊರಳಿಗೂ ಇಲ್ಲ, ನೀಲಮಣಿಗೆ ಇಲ್ಲ ಅದು. ಅಂತ ಕೃಷ್ಣನ ನೀಲಿನ ಬಣ್ಣವನ್ನ ಕುರಿತು ನನ್ನ ಮನಸ್ಸು ಹೇಳ್ಕೊಂಡು ಹೋಗ್ತದೆ. ಧ್ಯಾನಾಭ್ಯಾಸ ಮಾಡುವರು, ನಿರ್ಗುಣ ಬ್ರಹ್ಮೋಪಾಸನೆ ಮಾಡುವರು ಮಾಡಿಕೊಂಡು ಹೋಗ್ಲಿ, ನಮ್ಮ ಆಕ್ಷೇಪ ಇಲ್ಲ. ನಾನು ಮಾತ್ರ ಇದು ದ್ವೈತವೋ ಅದ್ವೈತವೋ, ಕೃಷ್ಣನ ಸಾಕ್ಷಾತ್ ರೂಪದಲ್ಲಿ ನಾನು ಮಗ್ನಾಗಿದ್ದೇನೆ ಗುರುಗಳೇ. ಹಾಗಿದ್ರೆ ಕೃಷ್ಣನ ಇನ್ನೊಂದು ರೂಪವನ್ನೇ ಮಾಡಿ. ವಂಶೀ ವಿಭೂಷಿತಕರ ನವನೀರದಾಭಾತ್, ಏಳನೇ ಅಧ್ಯಾಯದಲ್ಲಿ ಮಧು ಸತ್ತುಕೊಳ್ಳುತ್ತಾರೆ. ವಂಶೀ ವಿಭೂಷಿತ ಕರಾತ್, ಬರೀ ನೀಲ ರೂಪ ಹೇಳಿಬಿಟ್ರಲ್ಲ, ಕೃಷ್ಣನ ಬಣ್ಣ ಸಾಕೆ ಅಂದ್ರೆ ಇನ್ನು ಹೇಳ್ಬೇಕಾ? ಇದು ಕೇಳಂಗೋ, ಇಂದ್ರ ಶ್ಲೋಕ ಚಲೋ ಬೋರೆ. ವಂಶೀ ವಿಭೂಷಿತ ಕರಾತ್, ವಂಶೀ ಅಂದ್ರೆ ಬಿದಿರು ಕೊಳಲು, ಆ ಕೊಳಲನ್ನು ಇಟ್ಕೊಂಡಿದ್ದ ವಿಭೂಷಿತ ಕರಾತ್, ಕೈಗೆ ಒಂದು ಕಾಂತಿ ಉಂಟಾಗಿದೆ ವೇಣುಗೋಪಾಲ, ಹೀಗಿಟ್ಕೊಂಡಿದ್ದಾನೆ ಚೌರಾಸಿ ಅವರು ಇಟ್ಕೊಂಡಾಗೆ, ಅದು ಹೀಗಿಟ್ಕೊಂಡಿದ್ದಾನೆ ಗೊತ್ತಿಲ್ಲ ನಮಗೆ. ವಂಶೀ ವಿಭೂಷಿತ ಕರಾತ್ ನವ ನೀರದಾಭಾತ್, ನೀರಂ ದದಾತೀತಿ ನೀರದ, ಮಳೆಯನ್ನು ಸುರಿಸುವುದು ಮೋಡ, ನವ ನೀರದಾಭಾತ್ ಆಗತಾನೆ ಕಾಣಿಸ್ತಾ ಇದೆ, ಏನ್ ಮಿಂಚು ಬರ್ತಾ ಇದೆ, ನೀರದಾಭಾತ್ ಆ ಬಣ್ಣವುಳ್ಳಂತ ಪೀತಾಂಬರಾತ್. ಉಟ್ಟಿರೋದು ನೋಡಿದ್ರೆ ಎಂತ ಎಲ್ಲಿ ಆಗ್ಲಿ ತಗೊಂಡ್ಲೋ ಯಶೋದೆ ಗೊತ್ತಿಲ್ಲ. ಪೀತಾಂಬರ, ಪುಟ್ಟ ಪೀತಾಂಬರವನ್ನ ಬಾಲಕೃಷ್ಣನಿಗೆ ಕಟ್ಟಿದ್ದಾಳೆ ಸೊಂಟಕ್ಕೆ, ಅದು ಕಳಚಿ ಬೀಳುತ್ತಲ್ಲ ಅಂತ ಹೇಳಿ ಸೊಂಟದ ಸುತ್ತ ಗೆಜ್ಜೆ ಇರುವಂತ ಒಂದು ಡಾಬನ್ನ ಕಟ್ಟಿದ್ದಾಳೆ. ಆದರೂ ಕೃಷ್ಣ ಪದೇ ಪದೇ ಹೆಸರು ಮಾಡಿಕೊಳ್ತಾನೆ ಅದನ್ನ. ಪೀತಾಂಬರಾತ್ ಅರುಣ ಬಿಂಬ ಫಲಾದರೋಷ್ಠಾತ್, ತೊಂಡೆ ಹಣ್ಣಿನಂತೆ ಕೆಂಪು ಬಾಯಿ ಕೃಷ್ಣನ ಬಾಯಿ, ಯಾರು ಲಿಪ್ಸ್ಟಿಕ್ ಹಚ್ಚಿದ್ದಲ್ಲ ಅದು. ಅರುಣ ಬಿಂಬ ಫಲಾದರೋಷ್ಠಾತ್, ಕೃಷ್ಣನ್ ತುಟಿ ನೋಡ್ತೀರಾ, ಕೃಷ್ಣನ ಕಚ್ಚೆ ಪಂಚ ನೋಡ್ತೀರಾ, ಅವನ ಕೈಲಿರೋ ಕೊಳನ್ ನೋಡ್ತೀರಾ. ಪೂರ್ಣೇಂದು ಸುಂದರ ಮುಖಾತ್, ಹುಣ್ಣಿಮೆ ಚಂದ್ರನಂತೆ ಪೂರ್ಣವಾಗಿದ್ದಾನೆ ಅರವಿಂದ ನೇತ್ರಾತ್, ತಾವರೇಸಳಿನಂತ ಸುಂದರವಾದ ಕಣ್ಣುಳ್ಳ ಈ ಕೃಷ್ಣನಿಗಿಂತ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ, ಪರಿಪೂರ್ಣನಾದ ಈ ಕೃಷ್ಣನಿಗಿಂತ ಬೇರೊಂದು ತತ್ವ ಅದ್ವೈತ ತತ್ವ ದ್ವೈತ ತತ್ವ ನನಗೆ ಗೊತ್ತಿಲ್ಲ, ಕೃಷ್ಣನೇ ಸಾಕು ಅಂತ ಬರೆದು ಬಿಟ್ರು. ಎಷ್ಟು ದೂರಕ್ಕೆ ಹೋಗಿದ್ದಾರೆ ನೋಡಿ. ಯದ್ಭಕ್ತಿಂ ನವೀನ ಮುಕ್ತಿ ಸಿದ್ಧಾಂತ ಮಾಡ್ತಾರೆ, ಯಾವನಲ್ಲಿ ಭಕ್ತಿ ಮಾಡದೇ ಇದ್ರೆ ಯದ್ಭಕ್ತಿಂ ನವೀನ ಮುಕ್ತಿ, ಭಕ್ತಿ ಇಲ್ಲದೆ ಇದ್ರೆ ಮುಕ್ತಿ ಇಲ್ಲ. ಭುಕ್ತಿ ಸಿಕ್ಕಬಹುದು ಹೊಟ್ಟೆಗೆ, ಭಕ್ತಿ ಇಲ್ಲದೆ ಇದ್ರೆ ಮುಕ್ತಿ ಸಿಕ್ಕೋದಿಲ್ಲ. ಯಸ್ ಸೇವ್ಯ ಸರ್ವಯೋಗಿನ, ಎಲ್ಲ ಯೋಗಿಗಳು ಸೇವೆ ಮಾಡಬೇಕಾದದ್ದು ಇವನೊಬ್ಬನನ್ನೇ. ತಂ ವಂದೇ ಪರಮಾನಂದ ಘನಂ ಶ್ರೀ ನಂದನಂದನಂ, ಇಂಥ ಕೃಷ್ಣನನ್ನು ನಾನು ಧ್ಯಾನ ಮಾಡ್ತೇನೆ, ಇಂಥ ಕೃಷ್ಣ ನಮಗೆ ಪ್ರತ್ಯಕ್ಷ ಆಗಬೇಕಲ್ಲ, ಆಗಬೇಕು. ಹೇಗಾಗಬೇಕು? ಧ್ಯಾನ ಶ್ಲೋಕ ಹೇಳ್ತೇನೆ. ಇವತ್ತಿನ್ನು ಒಂದು 10-15 ನಿಮಿಷ ಟೈಮ್ ಇದೆ, 8ಕ್ಕೆ ನಿಮಗೆ ತಡ ಮಾಡೋದಿಲ್ಲ. ಇದು ಬೆಂಗಳೂರು, ನಾವು ಮರೆಯೋ ಹಾಗಿಲ್ಲ, ಮರೆಯೋಕೆ ತುಂಬ ಪ್ರಯತ್ನ ಪಡ್ತೇನೆ. ಇದು ಬೆಂಗಳೂರನ್ನು ಮರೆತು ಹೋಗ್ಬೇಕು ನಮಗೆ. ನಾಳೆಯಿಂದ ಸರಿಯಾಗಿ 6 ಗಂಟೆಗೆ ಆರಂಭ, 8 ಗಂಟೆಗೆ ಮುಕ್ತಾಯ. ದೂರಕ್ಕೆ ಹೋಗೋರು ನಾ ತೊಂದರೆ ಮಾಡಬಾರ್ದು, ಆರಂಭ ಮಾಡೋದು ನನಗೆ ನೀವು ತೊಂದರೆ ಮಾಡಬಾರ್ದು. 6 ಗಂಟೆಗೆ 5-10 ನಿಮಿಷಕ್ಕೆ ಮುಂಚೆ ನೀವು ಬಂದು ಕೂತ್ಕೋಬೇಕು. ಇದು ಈ ನಾರಾಯಣೀಯ ಗ್ರಂಥದಲ್ಲಿ ಮಾಂಗಲ್ಯದಂತಹ ಶ್ಲೋಕ ಇದು. ಚಂಬಯ್ಯ ವೈದ್ಯನಾಥ ಭಾಗವತರು ಅವರ ಚಿಕ್ಕ ವಯಸ್ಸಿನಲ್ಲಿ, ನಮಗೂ ಚಿಕ್ಕ ವಯಸ್ಸಿನಲ್ಲಿ 7-8 ವಯಸ್ಸಲ್ಲಿ ಅವ್ರ ಕಚೇರಿಗಳ ರೇಡಿಯೋದಲ್ಲಿ ಇಲ್ಲಿ ಕೇಳುವಾಗ ಏನು ಅವ್ರ ಕೊನೆಯ ತನಕ ದೇವರು ಏನು ಕಂಠ ಕೊಟ್ಟ, ಏನು ಶ್ರುತಿ ಇತ್ತು ಹಾಡಿಕೊಂಡೆ ಗುರುವಾಯೂರಪ್ಪನ ಸನ್ನಿಧಿಯಲ್ಲೇ ಪ್ರಾಣವನ್ನು ಬಿಟ್ಟರು. ಅವರು 90 ವರ್ಷ ಬದುಕಿದ್ದು, ಧ್ವನಿಯೇ ಹೋಗಿಬಿಟ್ಟಿತ್ತು ಅವ್ರಿಗೆ ಹೈದರಾಬಾದ್ ಕಚೇರಿಯಲ್ಲಿ. ಎಷ್ಟೋ ವರ್ಷ ಹಾಡಲೇ ಇಲ್ಲ, ಗುರುವಾಯೂರಪ್ಪನ ಕೃಪೆಯಿಂದ ಧ್ವನಿ ವಾಪಸ್ಸು ಬಂತು. ಮ್ಲೇಚ್ಛನೊಬ್ಬನಿಗೆ ಯೇಸುದಾಸನಿಗೆ ಸಕಲ ವಿದ್ಯೆಯನ್ನು ದಾನ ಎರೆದರು.
ಯೇಸುದಾಸ್ ಇವತ್ತು ಅವ್ರ ಕುಟುಂಬಕ್ಕೆ ಹಣವನ್ನು ಕೊಡ್ತಾರೆ ಅಂತ ಕೇಳಿದ್ದೇವೆ. ಆದ್ರೆ ಇವರ ಹಾಡಿನ ಶೈಲಿ ಬೇರೆ, ಗುರುಗಳ ಶೈಲಿ ಬೇರೆ. ಒಳ್ಳೆ ದಡೂತಿಯಾದ ವ್ಯಕ್ತಿ. ಆಗೇನು ಕಂಠ ಕೊಟ್ಟಿದ್ದ ಭಗವಂತ ಅವರಿಗೆ, ಕೊನೇ ತನಕ ಶ್ರುತಿ ಕಳಗಿಳಿತಾ ಇರಲಿಲ್ಲ ಅವರಿಗೆ. ಅವ್ರ ಹಾಗೆ ನಮ್ಗೆ ಹಾಡೋಗ್ ಬರೋದಿಲ್ಲ. ಅದು ಈ ಶ್ಲೋಕ ಅವರು ಕೃಷ್ಣನ್ ಹ್ಯಾಕ್ ಕಂಡ್ರು ಅಂತ. ಇಲ್ಲಿ ತಮಿಳಲ್ಲಿ ವ್ಯಾಖ್ಯಾನಗಳಿವೆ, ಸಂಸ್ಕೃತದಲ್ಲಿವೆ, ಇಂಗ್ಲಿಷ್ ನಲ್ಲಿವೆ. ನಿಮಗೆ ಅನೇಕ ಗ್ರಂಥಗಳನ್ನು ತೋರಿಸ್ಬೇಕು. ಮೆನನ್ ಅಂತ ಒಬ್ರು, ಅವ್ರು ಯಾವ ಮೆನನ್ ಇದೊಳಗೆ ಗ್ರಂಥ ಇದು ನಾರಾಯಣೀಯಂ ವ್ಯಾಖ್ಯಾನ ಇರುವ ಗ್ರಂಥ ಇದು. ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ತಗೊಂಡಿದ್ದ ಪುಸ್ತಕ ಇದು. ಈ ಗ್ರಂಥಕರ್ತರು ಒಳ್ಳೆ ಇಂಗ್ಲಿಷ್ ಭಾಷೆ ಬಲ್ಲವರು. ತಿರುಚಿರಾಪಳ್ಳಿ ಸೆಂಟ್ ಜೋಸೆಫ್ಸ್ ಕಾಲೇಜ್ನಲ್ಲಿ ಅವರಿಗೆ ಸಂಸ್ಕೃತ ಗುರುಗಳಾಗಿದ್ದವರು ಮಹಾಮಹೋಪಾಧ್ಯಾಯ ಶ್ರೀನಿವಾಸ ಆಚಾರ್ಯರು ಎಂಬ ಶ್ರೀ ವೈಷ್ಣವರು. ಅವರ ಕೈಯಲ್ಲಿ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಒಳಮರ್ಮಗಳನ್ನೆಲ್ಲ ತಿಳಿದುಕೊಂಡು ಪ್ರತಿಪದಾರ್ಥವನ್ನು ಇಂಗ್ಲಿಷ್ನಲ್ಲಿ ಬರೆದು ಅದರ ಮೇಲೆ ಒಟ್ಟ ಆ ಸಾರಾಂಶವನ್ನು ಕೊಟ್ಟು ವಿಶೇಷಾರ್ಥಗಳನ್ನು ಅಲ್ಲಲ್ಲಿ ಸಂಪ್ರದಾಯಬದ್ಧವಾಗಿ ಸ್ಪೆಷಲ್ ಕಾಮೆಂಟ್ಸ್ ಅಂಡ್ ನೋಟ್ಸ್ ಅಂತ ಬರೆದಿದ್ದಾರೆ. ಇದು ಸಿಂಪ್ಲರ್, ಇದೇ ಪುಸ್ತಕದ ಹೊಸ ಎಡಿಷನ್. ಇದು ಹಳೆ ಡಿ ಟಿ ಪಿ ಅಲ್ಲಿ ಹಾಗೆ ನಾ ತಗೊಂಡಿದ್ದು. ಈಗ ಡಿ ಟಿ ಪಿ ಎಡಿಷನ್ ನಿಮಗೆ ಗುರುವಾಯೂರು ದೇವಸ್ಥಾನದವರೇ ಪ್ರಕಟಿಸಿರುವ ಪುಸ್ತಕ ಗುರುವಾಯೂರು ಹೋದ್ರೆ ಸಿಕ್ಕುತ್ತೆ. ಬೇರೆ ಕಡೆ ಸಿಕ್ಕೋದು ನನಗೆ ಗೊತ್ತಿಲ್ಲ. ಮೋಸ್ಟ್ ಅಥೆಂಟಿಕ್, ನಾನು ತುಂಬ ಓದಿ ಸಂತೋಷಪಟ್ಟ ಗ್ರಂಥ. ಇಂಥ ಗ್ರಂಥ ನಿಮ್ಮ ಕೈಲಿರಬೇಕು. ಅದಲ್ಲದೆ ಚಿನ್ಮಯ ಮಿಷನ್ ಅವರು ಒಂದು ಮಾಡಿದ್ದಾರೆ ಶ್ರೀಮನ್ನಾರಾಯಣೀಯ, ಅದು ಪ್ರತಿಪದಾರ್ಥ ತಾತ್ಪರ್ಯಗಳುಳ್ಳಂತಹ ಒಳ್ಳೆಯ ಗ್ರಂಥ. ಮೈಸೂರು ರಾಮಕೃಷ್ಣ ಮಠದವರು ಒಂದು ಪುಸ್ತಕವನ್ನು ಈಚೆಗೆ ಪ್ರಕಟ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಶ್ರೀಮಾನ್ ಮಹೇಂದ್ರ ಅವರು ಆ ಪುಸ್ತಕವನ್ನು ತೋರಿಸಿದರು. ಅದರಲ್ಲಿ ಬರೀ ಅರ್ಥ ಕೊಟ್ಟಿದ್ದಾರೆ, ಆಸ್ವಾದನೆಗೆ ಹೆಚ್ಚು ಅವಕಾಶವಿಲ್ಲ. ಇದರಲ್ಲಿ ಟಿಪ್ಪಣಿ ಇದೆ, ಮೆನನ್ ಅವರು ಬರೆದಿದ್ದ ಪುಸ್ತಕ. ಇದರಲ್ಲಿ ಚಿನ್ಮಯ ಸೆಂಟ್ರಲ್ ಚಿನ್ಮಯ ಮಿಷನ್ ಬಾಂಬೆ ಅವರು ಪ್ರಕಟ ಮಾಡಿದ್ರಲ್ಲಿ ವಿಶೇಷ ಅಂಶಗಳಿಲ್ಲ. ಇಂಗ್ಲಿಷ್ನಲ್ಲಿ ಇನ್ನೂ ಬೇರೆ ವ್ಯಾಖ್ಯಾನಗಳಿವೆಯಂತೆ. ಬಿಲ್ವಮಂಗಲ ವಾರಿಯರ್ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ, ಅದು ನನ್ನಲ್ಲಿದೆ. ಒಂದು ಇನ್ನು ತಮಿಳಲ್ಲಿ ಒಬ್ಬರು ಮಹಾಪಂಡಿತರು ಶ್ರೀ ವಿಲ್ಲಿಬತ್ತೂರ್ ಕಣ್ಣನ್ ಎನ್ನುವರು, ಅದಷ್ಟನ್ನು ತಮಿಳಿಗೆ ಪದ್ಯಗಳಿಗೆ ಅನುವಾದ ಮಾಡಿ ಸ್ವಲ್ಪ ಮಟ್ಟಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದು ಏನಿದ್ರೂ ಒಬ್ಬರ ಕೈಯಲ್ಲಿ, ಅನುಭವಿಸಿದ ಭಕ್ತರ ಕೈಯಲ್ಲಿ ಕೇಳಿದ ಹೊರತು ನಿಮಗೆ ಮೋಕ್ಷವಿಲ್ಲ, ಋಷಿ ಬರುವುದಿಲ್ಲ. ಇಲ್ಲಿ ಅವರೇನು ಏನು ತಪ್ಪು ಅರ್ಥ ಮಾಡಿದ್ದೇನೆ ಅಲ್ಲಿ ತಿದ್ದಾರೆ. ಆ ಶ್ಲೋಕವನ್ನು ಹೇಳ್ತಾರೆ. ಈ ಶ್ಲೋಕ ಕೇಳಿರ್ಬೇಕು ನೀವು. ಅಗ್ರೇ ಪಶ್ಯಾಮಿ ಶ್ಲೋಕ ಬರುತ್ತೆ ನಿಮಗೆ, ನಾರಾಯಣಿ ಅಭ್ಯಾಸ ಮಾಡಿದವರಿಗೆ. ಅಗ್ರೇ ಪಶ್ಯಾಮಿ ತೇಜೋ ನಿಬಿಡ ತರ ಕಲಾಯಾವಲಿ ಲೋಭನೀಯಂ ಪಿಯೂಷ ಪ್ಲಾವಿತೋಹಂ ತದನು ತದುದರೆ ದಿವ್ಯ ಕೈಶೋರವೇಶಂ ತಾರುಣ್ಯಾರಂಭರಮ್ಯಂ ಪರಮಸುಖರಸಾಸ್ವಾದ ರೋಮಾಂಚಿತಾಂಗೈ ಆವೀತಂ ನಾರದಾದ್ಯೈ ವಿರಸದುಪನಿಷತ್ ಸುಂದರೀ ಮಂಡಲೈಶ್ಚ ಅಗ್ರೇ ಪಶ್ಯಾಮಿ. ಅಗ್ರೇ ಪಶ್ಯಾಮಿ ಚಿತ್ತೇ ಪಶ್ಯಾಮಿ ಅಲ್ಲ, ಇದು ಕಲ್ಪಿತವಾದ ಅನುಭವವೋ ಬರೀ ಯೋಗಿ ಪ್ರತ್ಯಕ್ಷವೋ? ಸಾಕ್ಷಾತ್ತಾಗಿ ಕೃಷ್ಣನೇ ಬಂದು ಎದುರಿಗೆ ನಿಂತುಕೊಂಡನು. ಅಗ್ರೇ ಪಶ್ಯಾಮಿ, ಅಗ್ರೆ ಅಂದ್ರೇನು? ಜಸ್ಟ್ ಬಿಫೋರ್ ಮೀ, ನನ್ನ ಕಣ್ಣೆದುರಿಗೆ ಇಲ್ಲೇ ಕಾಣಿಸ್ಬಿಟ್ಟ ಕೃಷ್ಣ. ನೂರನೇ ಶತಕದಲ್ಲಿ ಹೇಳ್ತಾರೆ ಕೊನೆ ಕೊನೆಯಲ್ಲಿ, ಅಗ್ರೇ ಪಶ್ಯಾಮಿ ಏನ್ ನೋಡಿದ್ರು ಅವರು, ತೇಜೋ ನಿಬಿಡ ತರ ಕಲಾಯಾವಲಿ ಲೋಭನೀಯಂ. ಒಂದು ಸಾಂದ್ರವಾದ ದಟ್ಟವಾದ ಒಂದು ತೇಜ ಪುಂಜ, ಡೆನ್ಸ್ ಲೈಟ್. ಸೂರ್ಯನ ಹತ್ರ ಹತ್ರ ಹೋಗ್ತಾ ಕಣ್ಣು ಕುರುಡಾಗಿ ಬಿಡುತ್ತದೆ, ಅಥವಾ ಕಣ್ಣು ಆಪರೇಷನ್ ಆದವರಿಗೆ ಕಣ್ಣು ತೆಗೆದು ಕೂಡಲೇ ಬರೀ ಒಂದು ಲೈಟ್ ಕಾಣಿಸ್ತದೆ, ಹೇಸಿ ಪ್ಯಾಚ್ ಆಫ್ ಲೈಟ್. ಕೃಷ್ಣ ಮೊದಲು ಹೇಗೆ ಕಾಣಿಸ್ದ? ಅಗ್ರೇ ಪಶ್ಯಾಮಿ ತೇಜೋ ನಿಬಿಡ ತರ ಕಲಾಯಾವಲಿ ಲೋಭನೀಯಂ, ನಿಬಿಡ ತರ ಕಲಾಯಾವಲಿ ಲೋಭನೀಯಂ. ಲೋಭನಿ ಮನಸ್ಸಿಗೆ ಲೋಭ ಉಂಟು ಮಾಡುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದೆ, ಅಯ್ಯೋ ಈ ಬೆಳಕಿನ ಪುಂಜ, ಈ ಪರಂಜ್ಯೋತಿ ಎಷ್ಟು ಚೆನ್ನಾಗಿದೆ, ಇದರೊಳಗೆ ಏನಿದೆ, ಸ್ಪಷ್ಟವಾಗಿ ಆಕಾರ ಕಾಣಿಸ್ತಾ ಇಲ್ವಲ್ಲ. ನಿಬಿಡ ತರ ಕಲಾಯ, ಒಂದು ಬೆಳಕಿಗೆ ಎಷ್ಟೊಂದು ಕಲೆ ಇರ್ಬೋದು. ಚಂದ್ರನಿಗೆ 14 ಕಲೆ,
ಸೂರ್ಯನಿಗೆ ಅನಂತ ಕಲೆಗಳು, ಭಗವಂತನಿಗೆ ಕೋಟಿ ಕೋಟಿ ಕಲೆಗಳು. ನಿಬಿಡತರ ಕಲಾ ಯಾವಲಿ ಲೋಭನೀಯಂ. ಆಮೇಲೆ ಏನಾಯ್ತು, ಅವಳು ಅನುಭವಿಸಿದ್ ಹೇಳ್ತಾರೆ, ಪೀಯೂಷ ಪ್ಲಾವಿತೋಹಂ. ಪೀಯೂಷ ಅಂದ್ರೆ ಅಮೃತ, ಆಪ್ಲಾವಿತೋಹಂ. ಏನೋ ಒಂದು ಅಮೃತ ಸ್ಪರ್ಶವಾಯಿತು ಶರೀರದ ಮೇಲೆ, ಅಮೃತ ಪ್ರವಾಹ ಬಂದು ಕೊಚ್ಚಿ ಹೋದಂತೆ ಕೊಚ್ಚುತ್ತಾ ಇದ್ದಾರೆ. ಏನೋ ಆನಂದವಾಗ್ತಾ ಇದೆ ಎನ್ನ ಆರಿತು ಸೊಲ್ಲ ಮುಡಿಯಾದು, ಮನಸ್ಸಿಗೆ ಆನಂದವಾಗಿದೆ. ಪೇಯೋಷ ಪ್ಲಾವಿತೋಹಂ ತದನು, ಅದು ಅಲ್ಲಿದ್ದ ಮುಂದಕ್ಕೇನಾಯ್ತು, ತದುದರೇ ಶರೀರ ಸ್ಪರ್ಶವಾಯಿತು, ಮನಸ್ಸಿಗೆ ಸ್ಪರ್ಶವಾಯಿತು, ಕಣ್ಣಿಗೆ ಅಸ್ಪಷ್ಟವಾಗಿತ್ತು. ತದುದರೇ ಆ ಜ್ಯೋತಿ ಪುಂಜದ ಮಧ್ಯೆ ದಿವ್ಯ ಕೈಶೋರ ವೇಷಂ, ಕಿಶೋರ ರೂಪದಲ್ಲಿ ಯಶೋಧ ಪುತ್ರ ರೂಪದಲ್ಲಿ ಒಂದು ಬಾಲ ಮುಕುಂದ ನಿಂತಿದ್ದಾನೆ, ಕೈಲಿ ಬೆಣ್ಣೆ ಹಿಡ್ಕೊಂಡಿದ್ದಾನೆ, ನವನೀತ ನೃತ್ಯ ಮಾಡ್ತಾ ಇದ್ದಾನೆ, ಒಂಟಿ ಕಾಲಲ್ಲಿ ನಿಂತಿದ್ದಾನೆ. ಕಿಶೋರ ವೇಷ, ಬಾಲಗೋಪಾಲ ವೇಷ, ಚಿಕ್ಕ ಹುಡುಗ ಅಂತ ಎಷ್ಟು ವಯಸ್ಸಿರ್ಬೋದು. ತಾರುಣ್ಯಾರಂಭ ರಮ್ಯಂ, ತಾರುಣ್ಯಾರಂಭವಾಗಿದೆ. ಯುವ ಅಕುಮಾರ, ಋಗ್ವೇದದಲ್ಲಿ ಯೌವನಾವಸ್ಥೆ ಬಂದಿಲ್ಲ, ಕೌಮಾರಾವಸ್ಥೆ ಹೋಗಿಲ್ಲ ಅಂತಾರೆ. ಕುವಿಯಾದೆ ಮಲರಾದೆ ನಮ್ಮಳ್ವಾರರು, ತಾವ್ರೆ ಪುಷ್ಪ ಕುವಿಯಾದೆ ಮಲರಾದೆ, ಪೂರ್ತಿ ಅರಳಿಲ್ಲ, ಪೂರ್ತಿ ಮುಚ್ಚಿಕೊಂಡಿಲ್ಲ, ಅರ್ಧ ಮುಗ್ಧ ಅವಸ್ಥೆ. ಎಷ್ಟು ಸೌಂದರ್ಯವಾಗಿರುತ್ತೆ, ತಾವರೆ ಹೂ ನೋಡಿದ್ದೀರಾ, ಏನ್ ಕರ್ಮ, ತಾವರೆ ಹೂ ನೋಡಿದ್ದೀರಾ ಅಂತ ಕೇಳೋ ಸ್ಥಿತಿ ಬಂತು ನಮಗೆ ಬೆಂಗಳೂರಲ್ಲಿ. ತಾವರು ಆಗಿರುತ್ತೆ, ಕೊಳದಲ್ಲಿ ನೋಡಬೇಕು, ನೀರಲ್ಲಿರುವ ನೀರಲ್ಲಿ ಸುಮೃಷ್ಟ ನಾಳೀಕ ರಾಮಾನುಜಾಚ ವೇದ ಸಂಗ್ರಹ ಹೇಳ್ತಾರೆ. ನೀರು ಚೆನ್ನಾಗಿ ಕುಡಿದು ದಪ್ಪ ದಂಟಾಗಿರುವುದರ ಮೇಲೆ ಆಗತಾನೆ ಅರಳಿದ ತಾವರೆ ಪುಷ್ಪ ಇರ್ತದಲ್ಲ, ಅದರಾಗಿ ಸುಂದರ ನೇತ್ರ ಕಪ್ಪಾಸಂಪುಂಡರೀಗ ಅಕ್ಷಂ. ಹೊರಗೆ ತೆಗೆದ್ರೆ ಅದ ಸೌಂದರ್ಯವಿಲ್ಲ, ಅದ್ ನೀರಲ್ಲೇ ಇರಬೇಕು. ಆ ಪುಷ್ಪ ಆಗಿರ್ಬೇಕು, ಅರ್ಧ ಅರಳಿರಬೇಕು, ಅರ್ಧ ವಿಕಸಿತ ಅರ್ಧ ಮುಗ್ಧ ಅಂಬುಜ. ತಾರುಣ್ಯ ಆರಂಭ ರಮ್ಯಂ ಕೈಶೋರ ಅವಸ್ಥೆ, ಕಿಶೋರ ಅಂಬಿಗಾಲ ಹಾಕಿದ್ದಾನೆ, ಮುಗಿದಿದೆ ಬಾಲಕೃಷ್ಣ, ಇನ್ನೇನು ಯುವಕ ಆಗ್ತಾ ಇದ್ದಾನೆ. ಅವ್ರವ್ರ ಮನೆಗೆ ನುಗ್ಗಿ ಚೇಷ್ಟೆ ಮಾಡಬೇಕು, ಒಬ್ಬೊಬ್ಬರ ಹಿಂದೆ ಹೋಗ್ಬೇಕು. ಗೋಪಿಯರ ಹಿಂದೆ ಹೋಗಿದ್ದು, ಸೊಂಟದಲ್ಲಿ ಕೂತಿದ್ದೆಲ್ಲ ಮುಗೀತು, ಕೈಶೋರ ಅವಸ್ಥೆ ಆಯಿತು. ತಾರುಣ್ಯ ಆರಂಭ ರಮ್ಯಂ, ರಮ್ಯಂ ನೋಡೋಕ್ ಚೆನ್ನಾಗಿದೆ. ಚೇಷ್ಟೆ ಮಾಡ್ತಾನೆ, ಯಾರೋ ನೀನು ಒಂದು ಕೇಳಿದ್ರೆ ಬಲರಾಮಂತಮ್ಮ ಅಂತಾನೆ, ವಾಯಾಡಿ ಒಂದಕ್ಕೆ ಬರ್ತಾ ಬೇಸರ, ಒಂದು ಕೇಳಿದ ಹತ್ತು ಮಾತನಾಡ್ತಾನೆ. ತಾರುಣ್ಯ ಆರಂಭ ರಮ್ಯಂ ಪರಮಸುಖ ರಸಾಸ್ವಾದ ರೋಮಾಂಚಿತಾಂಗೈ, ಪರಮಸುಖ ರಸಾಸ್ವಾದ ರೋಮಾಂಚಿತಾಂಗೈ. ಇದಕ್ಕೆ ಮೇಲ್ಪಟ್ಟು ಇನ್ನೊಂದು ಆನಂದವಿಲ್ಲ ಅನ್ಸ್ಬಿಡುತ್ತೆ ಅವರಿಗೆ. ನಾರಾಯಣ ಭಟ್ಟ ಆದ್ರಿಗೆ ಪರಮಸುಖ ರಸಾಸ್ವಾದ, ಕೃಷ್ಣನ ಕಂಡದ್ದೇ ಧನ್ಯ. ಅಯ್ಯೋ ಎಂತ ಕೃಷ್ಣ, ನಂದಗೋಕುಲ ಎಲ್ರಿಗೂ ಹೀಗೆ ದರ್ಶನ ಕೊಟ್ಟಿರ್ಬೋದು, ಎಲ್ಲರೂ ಹಾಗೆ ನೋಡಿದ್ದಾರೆಯೇ. ಅವನ ದರ್ಶನ ಕೊಡೋದು ದೊಡ್ಡದಲ್ಲ, ನೀವು ದರ್ಶನ ಮಾಡುವುದು ದೊಡ್ಡದು. ತಿರುಪತಿಗೆ ಹೋಗ್ತೀರಿ, ಗುರುವಾಯೂರಪ್ಪನ ಸನ್ನಿಧಿಯಲ್ಲಿ ನಿಂತೀರಿ, ಅವ್ರು ಮಂತ್ರ ಹೇಳ್ತಾ ಆರತಿ ಮಾಡ್ತಾರೆ, ನಮ್ಮಪ್ಪ ಅಂತ ಕಣ್ಣು ಮುಚ್ಕೊಳ್ತೀರಿ, ಏನು ಮತ್ತೆ ಭಾಗ್ಯ ನಮಗೆ. ತಾರುಣ್ಯಾರಂಭ ರಮ್ಯಂ ಪರಮಸುಖ ರಸ ಆಸ್ವಾದ ರೋಮಾಂಚಿತಾಂಗೈ. ಆ ತೇಜೋ ಪುಂಜದ ಮಧ್ಯದಲ್ಲಿ ಕಿಶೋರ ಕೃಷ್ಣ ಕಂಡ, ಆಮೇಲೆ ಅವನು ತರುಣ ಕೃಷ್ಣನಾದ, ಯುವಕ ಆದ, ಗೋಪಾಲನಾದ. ಆನೀ ಆವೀತಂ ನಾರದಾದ್ಯೈ, ಇನ್ನೂ ಹತ್ರ ನೋಡ್ತಾರೆ, ಬಾ ಅಂತ ಕರೀತಾರೆ. ಎಪ್ಪಡಿ ಬರದೆ, ಹೇಗೆ ಬರಲಯ್ಯ ಅಂತಾನೆ ಕೃಷ್ಣ. ಜೊತ್ತಮ್ಮತ್ತ ನೋಡಿದ್ರೆ ಆವೀತಂ ನಾರದಾದ್ಯೈ, ನಾರದರು ಬಂದಿದ್ದಾರೆ, ಗೋಪಸ್ತ್ರೀಯರಿದ್ದಾರೆ, ದನಗಳು ಕರುಗಳೆಲ್ಲ ಸುತ್ತ ನಿಂತಿವೆ. ಆ ಕೃಷ್ಣ ಒಬ್ಬನೇ ಬಂದಿಲ್ಲ. ಆವೀತಂ ನಾರದಾದ್ಯೈ ವಿಲಸದ್ ಉಪನಿಷತ್ ಸುಂದರಿ ಮಂಡಲೈಷ್ಯ, ಉಪನಿಷತ್ ಸುಂದರಿ ಮಂಡಲೈಷ. ಉಪನಿಷತ್ ಎಂಬ ಸ್ತ್ರೀಯರು, ಉಪನಿಷತ್ತುಗಳೆಲ್ಲ ಸ್ತ್ರೀಯರು, ಅವರೇ ಗೋಪಸ್ತ್ರೀಯರು, ಅವರೆಲ್ಲರೂ ಕೃಷ್ಣ ಸುತ್ತ ನರ್ತನ ಮಾಡುತ್ತಿದ್ದಾರೆ. ಇದು ಲಾಸ್ರೀಲಾ ಚಿತ್ರವನ್ನು ಕೊಡ್ತಾರೆ. ದಟ್ ಈಸ್ ದಿ ಹೈಟ್ ಆಫ್ ಶ್ರೀಮದ್ ಭಾಗವತ. ರಸರೂಪಿಯಾದ ಭಗವಂತ, ಅವ್ರು ಯಾರೋ ಸ್ತ್ರೀಯರು, ಗೊಲ್ಲ ಸ್ತ್ರೀಯರು ಉಪೇಕ್ಷೆ ಮಾಡಬೇಡಿ. ಉಪನಿಷತ್ ಸುಂದರಿ ಮಂಡಲೈಷ, ಉಪನಿಷತ್ತುಗಳು ಆ ರೂಪದಲ್ಲಿ ಬಂದು ಭಾಗವತದಲ್ಲಿ ಅದನ್ನೇ ಹೇಳಿದ್ದಾರೆ. ಶ್ರುತಯ ಯಥಾ, ಶ್ರುತಿ ವಾಕ್ಯಗಳೇ ಬಂದು ಕೃಷ್ಣನ ಜೊತೆಯಲ್ಲಿ ನರ್ತನ ಮಾಡಿದರು ಅಂತ ವರ್ಣನೆ ಕೊಟ್ಟಿದ್ದಾರೆ ಶ್ರೀಮದ್ ಭಾಗವತದಲ್ಲಿ. ಅದು ಒಂದು ಪ್ರಸಂಗವನ್ನೇ ಉಳಿದ ಆರು ದಿವಸ ಹೇಳ್ಬೋದು. ಅಶ್ರೀಲೆ ರಾಸಪಂಚಾಧ್ಯಾಯಿ ಉಪನಿಷತ್ ಸುಂದರಿ ಮಂಡಲ, ಉಪನಿಷತ್ ಸುಂದರಿ ಮಂಡಲ. ಸುತ್ತ ಎಲ್ಲಿ ನೋಡಿದರೂ ಗೋಪಸ್ತ್ರೀಯರು, ಹತ್ರ ನೋಡ್ತಾರೆ.
ಒಬ್ಬೊಬ್ಬರು ಕೇಳ್ತಾರೆ ಯಾವ ಉಪನಿಷತ್ತು, ನಾ ಕೌಶಿತಕಿ, ನಾ ಶಾಂತೋಗ್ಯ, ನಾನು ಈಶೋಪನಿಷತ್ತು, ನಾ ಕೇನೋಪನಿಷತ್ತು. ಒಂದೊಂದು ಉಪನಿಷತ್ ವಾಕ್ಯಗಳು ಒಂದೊಂದು ಸುಂದರ ಸ್ಥಿತಿಯಂತೆ ಬಂದು ಹೀ ಹಾಗೆ ಕುಮ್ಮಿ ಪಾಠ ಪೋಲೆ ನರ್ತನ ಮಾಡ್ತಾ ಮಾಡ್ತಾ ಕುಳಿತಿದ್ದಾರೆ. ಕೃಷ್ಣ ಆ ಮಧ್ಯದಲ್ಲಿ ನಿಂತು ನರ್ತನ ಮಾಡುತ್ತಿದ್ದ. ಈ ದರ್ಶನವನ್ನು ಸ್ವಾಮಿ ನಾರಾಯಣ ಭಟ್ಟಾದ್ರಿಗಳಿಗೆ ಕೊಟ್ಟು ಬಿಟ್ಟ ಎಂಬುದು ಶ್ರೀಮದ್ ಭಾಗವತನ ಅಗ್ರೇ ಪಶ್ಯಾಮಿ. ಇದು ಕಲ್ಪನೆ ಅಲ್ಲ, ಮನಸ್ಸಲ್ಲಾಗಿದ್ದ ಚಿತ್ತೆ ಪಶ್ಯಾಮಿ ಹೇಳ್ಬೋದಾಗಿತ್ತು. ಅಗ್ರೇ ಪಶ್ಯಾಮಿ, ಎದುರುಗಡೆ ನೋಡಿದ್ದೇನೆ ಎಂದ್ರು. ನಾವು ಹೇಳಿದ ಅರ್ಥ ಸರಿಯೇ ಅಂತ ಕೇಳಿದ್ರೆ ಇದಕ್ಕೊಂದು ಪ್ರಮಾಣ ವಾಕ್ಯವನ್ನು ಕೊಟ್ಟು ಇವತ್ತಿನ ಪ್ರವಚನಕ್ಕೆ ಮಂಗಳ ಆಡೋಣ. ಇದು ವೇದ ಪ್ರಸಿದ್ಧವಾದ ಒಂದು ಮಂತ್ರದ ಅರ್ಥ. ಇದು ವೇದ ಓದದೇ ಇದ್ದವನಿಗೆ, ಭಗವಂತನ ಕೃಪೆ ಬರದೇ ಇದ್ದವನಿಗೆ ಈ ರೀತಿಯ ಕೃಷ್ಣ ದರ್ಶನವು, ಈ ರೀತಿಯ ಒಂದು ಅರ್ಥೈಕೆ ಅನುಭವವು ಬರುವ ಸಾಧ್ಯವಿಲ್ಲ. ಗಮಧ್ಯೇಗ ಓ ಯತ್ರ ಭೂರಿ ಶೃಂಗ ಅಯಾಸ ತದುರುಗಾ ಯಶ ತದ್ವಿಷ್ಣೋ ಪದಮವಭಾತಿ ಭೂರೇ. ವೇದ ಸಂಸ್ಕೃತಿ ಪರಿಚಯ ಅಂತ ಒಂದು ಗ್ರಂಥ, 10 ಸಂಪುಟ. ಅದರಲ್ಲಿ ವಿಷ್ಣು ಸಂಪುಟದಲ್ಲಿ ಒಂದು ಕಡೆ ಈ ಶ್ಲೋಕವನ್ನು ತಗೊಂಡು ನಾರಾಯಣೀಯವನ್ನು ಕೋಟ್ ಮಾಡಿ 73ನೇ ಇಸವಿಯಲ್ಲಿ ಈ ವೇದ ಮಂತ್ರವನ್ನು ಕೊಟ್ಟು ಅರ್ಥವನ್ನು ಕೊಟ್ಟಿದ್ದೇನೆ. ಪುಸ್ತಕವನ್ನು ಓದ್ ನೋಡಿ. ವೇದ ಮಂತ್ರ ಹೇಳುತ್ತೆ ಕೃಷ್ಣನ ಎಲ್ಲಿ ಕಾಣಬೇಕು, ವಿಷ್ಣುವನ್ನು ಎಲ್ಲಿ ಕಾಣಬೇಕು. ವಿಷ್ಣು ಸೂಕ್ತ ಇರುವುದೆಷ್ಟು? ಋಗ್ವೇದದಲ್ಲಿರುವುದು ಬರೀ 13 ಸೂಕ್ತ. ಇಂದ್ರನಿಗೆ ಅಸಂಖ್ಯಾತ ಸೂಕ್ತ, ಅಗ್ನಿಗೆ ಬೇಕಾದಷ್ಟು ಸೂಕ್ತ, ವಿಷ್ಣುವಿಗಿರುವುದು ಬರೀ 13ನೇ ಸೂಕ್ತ. ಯಾತಕ್ಕೆ ಅಂದ್ರೆ 13 ಇಂಡಿವಿಜುವಲ್, ಅದು ಒಡೆಯೋಗ ಬರದೇ ಇರುವಂತಹ ಅಂಕಿ, ಹೈಯೆಸ್ಟ್ ನಂಬರ್ ಅದು. ಭಗವದ್ಗೀತೆ 13ನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಇದ್ದ ಹಾಗೆ 13ನೇ ಸೂಕ್ತ, ಅದರಲ್ಲಿ ವಿಷ್ಣು ಸೂಕ್ತ. ಗಮಧ್ಯೇ, ಗೋವುಗಳ ಮಧ್ಯದಲ್ಲಿ ಇದ್ದಾನೆ ವಿಷ್ಣು. ಗೋಪಾಲ್ ಚಿತ್ರ ಬಂದು ನೋಡಿ ನಿಮಗೆ. ಈ ಶ್ಲೋಕ ಹೇಳಿದಲ್ಲ, ಅಗ್ರೇ ಪಶ್ಯಾಮಿ ತೇಜೋನಿ ಬಿಡತರ ಕಲಾ ಯಾವಲಿ ಲೋಭನೀಯಂ. ವ್ಯಾಖ್ಯಾನ, ಗಮಧ್ಯೆ ಗೋವುಗಳ ಮಧ್ಯೆ ಇರ್ತಾನೆ ನಮ್ಮ ಕೃಷ್ಣ. ಎಂಥ ಗೋವುಗಳು? ಪಿಂಜರ ಪೋಲು ಸೇರಿಸ್ತಿರಲ್ಲ ಅಂತ ಹೋಗಿ. ಗಾವೋ ಯತ್ರ ಭೂರಿ ಶೃಂಗ ಅಯಾಸ, ಬಲಿಷ್ಠವಾದ ಕೊಂಬುಗಳು. ನಮ್ಮ ದ್ವಾರಕೆಯಲ್ಲಿ ನೋಡಿದ್ದೇವಲ್ಲ, ದ್ವಾರಕೆ ಗೋವುಗಳನ್ನ ಮರೆಯೋಕಾಗತ್ತೆ. ಎಷ್ಟೆತ್ತರದ ಗೋವುಗಳು, ಒಂದೊಂದ್ರ ಬಣ್ಣ ಹಾಗೆ. ನಿಮ್ಮ ಹತ್ರ ಬಂದು ಬೆಲ್ಲ ಕೊಡಿ ಅಂತ ಕೇಳ್ತೇವೆ, ಹಾಲು ಕೊಡಿ ಅಂತ ಕೇಳ್ತೇವೆ. ಅವ್ರ ಕೈಯಿಂದ ಬೆಲ್ಲ ತಿಂತಿದ್ದು. ನಮ್ಮ ದ್ವಾರಕಾ ಯಾತ್ರೆಯಲ್ಲಿ ನಾವಿದ್ದ ಕ್ಯಾಂಪಿಗೆ ಬಾಗಿಲು ಹಾಕಿದ್ರೆ ಬಂದು ತಿಕ್ಕತಾ ಇದ್ದು ಗೋವುಗಳು. ಇವ್ರು ಅಭ್ಯಾಸ ಮಾಡಿದ್ರು, ಬೆಲ್ಲದುಂಡೆ ಕೊಟ್ಟು ಕೊಟ್ಟು ಅವಕ್ಕೆ. ಅವು ಸಿಹಿ ಅಲ್ಲದೆ ಬೇರೆ ತಿನ್ನೋದಿಲ್ಲ, ಸಾಧುವಾದ ಪ್ರಾಣಿ. ಗಮಧ್ಯೆ ಗಾವೋ ಯತ್ರ ಭೂರಿ ಶೃಂಗ ಅಯಾಸ, ಕೃಷ್ಣ ಸ್ಪರ್ಶವಾದ ನಾಡು, ಗೋವುಗಳ ಸಮೃದ್ಧಿ. ಯಾರು ಕೊಲ್ಲೋದಿಲ್ಲ ಗೋವುಗಳನ್ನ, ಅವುಗಳನ್ನ ನೋಡಿದ್ರೆ ಸುಭಿಕ್ಷ ಗೊತ್ತಾಗತ್ತೆ. ಭೂರಿ ಶೃಂಗ, ಭಯಂಕರವಾದ ಚೆನ್ನಾಗಿ ಬಲಿತ ಕೊಂಬುಗಳು, ಕಬ್ಬಿಣದ. ಅಯಾಸ ತದುರುಗಾಯಸ್ಯ ತದ್ವಿಷ್ಣೋ ಪದಮವಭಾತಿ ಭೂರೇ. ಉರುಗಾಯಸ್ಯ, ಗಾನಪ್ರಿಯನಾದ ಕೃಷ್ಣನ ಸ್ತೋತ್ರ ಪ್ರಿಯನಾದವನು ಸ್ತವ್ಯ ಸ್ತವಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತಾರಣಪ್ರಿಯ. ಸಹಸ್ರನಾಮದಲ್ಲಿ ಹೇಳ್ತೇವೆ, ಅತ್ಯಂತ ಸ್ತೋತ್ರ ಪ್ರಿಯ ಕೃಷ್ಣ. ಇವತ್ತು ತುಂಬಾ ಸಂತೋಷ ಪಟ್ಟಿದ್ದಾನೆ ಎರಡೂ ಕಡೆಯಲ್ಲಿ. ನಾವು ಮಾಡ್ತಿರೋದು ಸ್ತೋತ್ರ, ನೀವು ಕೇಳ್ತಾ ಇರೋ ಸ್ತೋತ್ರ. ಇವತ್ತು ನಮಗಿಂತ ಅನುಭವ ಎಲ್ಲಿ ಆಗಬಹುದು, ನನಗೆ ಕನಸೇ ಇರಲಿಲ್ಲ. ಇದು ಪ್ರವಚನಕ್ಕೆ ಏರ್ಪಟ್ಟ ಮಂದಿರವಲ್ಲ, ಕಲ್ಯಾಣ ಮಂದಿರ. ಇದು ಒಂದು 50 ಜನ ಇರಬಹುದೇ ಅಂತ ಉದ್ದಕ್ಕೂ ಕೇಳ್ತಾ ಬರ್ತಾ ಇದ್ದೆ ಅವರನ್ನ. ಇವು ಎಲ್ಲರೂ ಬಂದು ಸಂತೋಷ ಕೂತಿದ್ದೀರಿ, ಕೇಳಿದ್ದೀರಿ. ನಿಮ್ಮ ಮಧ್ಯೆ ಇಲ್ಲದೆ ಕೃಷ್ಣ ಎಲ್ಲರೂ ಇರ್ತಾನೆ. ನೀವೆಲ್ಲ ಗೋವುಗಳಿದ್ದ ಹಾಗೆ, ಉಪನಿಷತ್ ಸುಂದರಿಯಿದ್ದ ಗಮಧ್ಯೆ. ತದುರುಗಾಯ ವಿಷ್ಣು ಪದಂ ಅವಭಾತಿ ಭೂರೇಹೆ, ಆ ಭಗವಂತನ ವಾಸಸ್ಥಾನ ಅವಭಾತಿ ಎಲ್ಲರ ಕಣ್ಣಿಗೆ ಕಾಣಿಸುತ್ತೆ. ವಿಷ್ಣು ಕರ್ಮಾಣಿ ಪಶ್ಯತ ಯಥೋ ವ್ರತಾನಿ ಪಸ್ಪಶೇ ಇಂದ್ರ ಸಯುಜ್ಜ ಸಖ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತ. ಆ ಮಂತ್ರಾರ್ಥವನ್ನು ಹೇಳ್ತಾ ಇದ್ದಾರೆ ನಾರಾಯಣೀಯದಲ್ಲಿ. ಇಂಥ ದಿವ್ಯ ಗ್ರಂಥವನ್ನು ಕುರಿತು ಇನ್ನೊಂದು 6 ದಿವಸ ಮತ್ತೆ ಪ್ರವಚನ ಉಂಟು. ನಾಳೆ ದಿವಸ ಈ ಆರಂಭ ಶ್ಲೋಕ ಮತ್ತು ಮುಕ್ತಾಯ ಶ್ಲೋಕಾರ್ಥವನ್ನು ಹೇಳಿ ಅಲ್ಲಿಂದ ಮುಂದಕ್ಕೆ ಕೃಷ್ಣಾವತಾರಕ್ಕೆ ಪೀಠಿಕೆಯನ್ನು ಹಾಕೋಣ ಅಂತ ಹೇಳಿ ಮಂಗಳವನ್ನು ಪಾಡಬಹುದೇ. ಅವರು ಆರತಿ ಮಾಡ್ತಾರೆ ಈ ಮಂಗಳ ಶ್ಲೋಕಗಳು. ಯಸ್ಮಿನ್ಯೇ ತದ್ವಿಭಾತಂ ಯತ ಇದಂ ಅಭವತ್ ಏನ ಚೇದಂ ಚಯೇತತೆ ಯೋಸ್ಮಾದುತ್ತೀರ್ಣ ರೂಪ ಖಲು ಸಕಲಮಿದಂ ಭಾಷಿತಂ ಯಸ್ಯ ಭಾಷ ಯೋ ವಾಚಾಂ ದೂರ ದೂರೇ ಪುನರಪಿ ಮನಸಾಂ ಯಶ ದೇವ ಮುನೀಂದ್ರ
ನೋ ವಿದ್ಯು ತತ್ವರೂಪಂ ಕಿಮು ಪುನರಪರೇ ಕೃಷ್ಣ ತಸ್ಮೈ ನಮಸ್ತೆ ಯೋಗೀಂದ್ರಾಣಾಂ ತದಂಗೇಷು. ಅಯ್ಯೋ ಚಂಬೈ ವೈದ್ಯನಾಥ್ ಭಾವಜ್ಞಾ ಪಡ್ತಾರ. ಯೋಗೀಂದ್ರಾಣಾಂ ತದಂಗೇಷು ಅಧಿಕ ಸುಮಧುರಂ ಮುಕ್ತಿ ಭಾಜಾಂ ವ್ಯವಾಸೋ ಭಕ್ತಾನಾಂ ಕಾಮ ವರ್ಷದ್ಯುತರುಕೇಸರಯಂ ನಾಥತೇ ಪಾದಮೂಲಂ ನಿತ್ಯಂ ಚಿತ್ತಸ್ಥಿತಂ ಮೇ ಪವನ ಪುರಪತೆ ಕೃಷ್ಣ ಕಾರುಣ್ಯ ಸಿಂಧೋ ಹೃತ್ವಾ ನಿಶೇಷ ತಾಪ ಪ್ರತಿಶತು ಪರಮಾನಂದ ಸಂದೋಹ ಲಕ್ಷ್ಮೀ ಅಜ್ಞಾತ್ವಾತೇ ಮಹತ್ವಂ. ಪುನಃ ಶ್ಲೋಕ ಇದು. ಅಜ್ಞಾತ್ವಾತೇ ಮಹತ್ವಂ ಯದಿ ಅನಿಗದಿತಂ ವಿಶ್ವನಾಥ ಕ್ಷಮೇತ ಸ್ತೋತ್ರಂ ಚೈತತ್ ಸಹಸ್ರೋತ್ತರಮಧಿಕತರಂ ತತ್ಪ್ರಸಾದಾಯ ಭೂಯಾತ್ ದ್ವೇಧಾ ನಾರಾಯಣೀಯಂ ದ್ವೇಧಾ ನಾರಾಯಣೀಯಂ ತ್ರೇಧಾ ನಾರಾಯಣೀಯಂ ಶ್ರುತಿಜನುಷ ಸ್ತುತ್ಯತಾ ವರ್ಣನೇನ ಸ್ಫೀತಂ ಲೀಲಾವತಾರೈ ತಮೇ ಕುರುತಾಂ ಆಯುರಾರೋಗ್ಯ ಸೌಖ್ಯಂ ಮಂಗಳಂ 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 ನಿತ್ಯಶ್ರೀ ನಿತ್ಯಮಂಗಳಂ.